वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे व्यासम् वसिष्ठनप्तारम् शक्तेः पौत्रमकल्मषम् पराशरात्मजम् वन्दे शुकतातम् तपोनिधिम् व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः सम्यग् न्यायकलापेन माता भारतेन च उपब्रह्मितवेदाय नमो व्यासाय विष्णवे मुनिं स्निग्धाम्बुदाभासम् वेदावासम् अकल्मषम् वेदव्यासम् सरस्वत्या वासम् व्यासम् नमाम्यहम् नमोऽस्तु ते व्यासविशालबुद्धे फुल्लारविन्दायतपत्रनेत्रः येन त्वया भारततैलपूर्णः प्रज्वालितो ज्ञानमयः प्रदीपः जडान्दबधिरोन्मत्तम् तमोभूतम् जगद्भवेत् यदि ज्ञानहुताशेन त्वया नोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवः कृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनिहतम् तमः प्रपन्नपारिजाताय वेततोत्रैकपाणये ज्ञानमुद्राय कृष्णाय गीतामृतदुहे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगद्योनिम् नवमिनारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यभजःसरोजममलम् गीतार्थगन्धोत्कटम् नानाख्यानककेसरम् हरिकथा सम्बोधनाबोधितम् कृतमप्रमेयम् पुण्यम् पवित्रमथ पापहरम् शिवम् च यो भारतम् समधिगच्छति वाच्यमानम् किम् तस्य पुष्करजलैरभिषेचनेन यो गोशतम् कनकशृङ्गमयम् ददाति विप्राय वेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य ततस्य चैव धर्मे चार्थे च कामे च मोक्षे च भरतर्षभ यदि हास्ति तदन्यत्र यन्ने हास्ति न कुत्रचित् महत्वाद्भारवत्वाच्च महाभारतमुच्यते निरुक्तमस्य यो वेदा सर्वपापैः प्रमुच्यते युधिष्ठिरो धर्ममयो महाद्रुमः स्कन्धोऽर्जुनो भीमसेनोऽस्य शाखाः माद्रीसुतौ पुष्पफले समृद्धे मूलम् कृष्णो ब्रह्म च ब्राह्मणाश्च एल्लरु हेळि नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ನಮಸ್ಕಾರಗಳು ನಿನ್ನೆ ಭೀಷ್ಮನ ಚಾರಿತ್ರವನ್ನು ಕುರಿತು ಹೇಳಲಿಕ್ಕೆ ಆರಂಭ ಮಾಡಿದೆ ಪೀಠಿಗೆನೆ ಹೊತ್ತಾಯಿತು ಪೀಠಿಗೆ ಬಹಳ ಹಾಕೋದಿಲ್ಲ ಅಂತ ಹೇಳಿನೇ ಒಂದು ಪೀಠಿಗೆ ಆಯಿತು ಪೀಠಿಗೆ ಇಲ್ಲದೆ ಮಹಾಭಾರತ ಆಗೋದಿಲ್ಲ ಯಾಕೆಂದರೆ ಅಪಪ್ರಚಾರಗಳು ತುಂಬ ಇರೋದರಿಂದ ಅಪಪ್ರಚಾರ ನಿವಾರಣೆಗೋಸ್ಕರ ಎರಡು ಮಾತನ್ನು ಹೇಳಲೇಬೇಕು ಅದು ಹೇಳಿದ್ರಿಂದ ಅಪಪ್ರಚಾರ ನಿವೃತ್ತಿ ಆಯಿತು ಅಂತಲ್ಲ ಸ್ವಲ್ಪ ಕಡಿಮೆ ಆಗ್ಬೋದಷ್ಟೆ ಇವತ್ತು ಭೀಷ್ಮನ ಪಾತ್ರವನ್ನು ತಗೊಳ್ತೇನೆ ಇದು ಮುಗಿದ ನಂತರ ಧೃತರಾಷ್ಟ್ರ ಆಮೇಲೆ ಕ್ರಮದಲ್ಲಿ ಯುಧಿಷ್ಠಿರ ಭೀಮ ವಿದುರ ಗಾಂಧಾರಿ ಕುಂತಿ ಕೊನೆಯಲ್ಲಿ ಕೃಷ್ಣ ನಡುವೆ ದ್ರೌಪದಿ ಹೀಗೆ ಅನೇಕ ಪಾತ್ರಗಳು ಸುಮಾರು 11-12 ಪಾತ್ರಗಳನ್ನು ಮಾತ್ರ ವಿವೇಚನೆ ಮಾಡುವುದಕ್ಕಾಗ್ತದೆ ಆದರೆ
ಒಂದು ಪಾತ್ರ ವಿವೇಚನೆ ಮಾಡುವುದರಲ್ಲಿ ಬೇರೆ ಅನೇಕ ಪಾತ್ರಗಳ ಸಂಸರ್ಗವೂ ಬರೋಣದ್ರಿಂದ ಸಂಕೀರ್ಣವಾಗಿರೋದ್ರಿಂದ ಜಟಿಲವಾಗಿರೋಣದ್ರಿಂದ ನಿಮಗೆ ನಾನು ಏನನ್ನು ಬಿಟ್ಟೆ ಅಂತ ಅನಿಸೋದಿಲ್ಲ. ಪ್ರಸಂಗಗಳಾಗಲಿ ಪಾತ್ರಗಳಾಗಲಿ ಹಾಸುಹೊಕ್ಕಾಗಿರುವ ಈ ಮಹಾಗ್ರಂಥದಲ್ಲಿ ಯಾವ ದೃಷ್ಟಿಯಿಂದ ಪ್ರವೇಶ ಮಾಡಿದರು, ಕಥೆ ಹೇಳಿದರು, ತತ್ವ ಹೇಳಿದರು, ಪಾತ್ರ ವಿವೇಚನೆ ಮಾಡಿದರು, ಪ್ರಸಂಗಗಳ ವಿವೇಚನೆ ಮಾಡಿದರು, ನಿಮಗೆ ಸಿಕ್ಕುವ ಬೆಣ್ಣೆ ಒಂದೇ. ಮಡಿಕೆ ಬೇರೆ ಇರಬಹುದು, ಮಂಥ ಬೇರೆ ಇರಬಹುದು, ಬೆಣ್ಣೆ ಮಾತ್ರ ಒಂದೇ ಸಿಗ್ತದೆ. ಆದರೆ ನಿಮಗೆ ಬೆಣ್ಣೆಯೇ ಸಿಕ್ಕಬೇಕು ಬೇರೆ ಅಲ್ಲ ಅನ್ನೋದಾಗಬೇಕಾಗಿದ್ರೆ ಈ ಪಾತ್ರಗಳನ್ನು ಪ್ರಸಂಗಗಳನ್ನು ವಿವೇಚಿಸುವಾಗ ಒಂದು ದೃಷ್ಟಿಕೋನ ಇರಬೇಕು, ಮುಖ್ಯವಾದ ದೃಷ್ಟಿಕೋನ. ಅದು ಇಲ್ಲದೇ ಇದ್ರೇನೆ ಪ್ರಶ್ನೆಗಳು ಎಬ್ಬಿಸೋದು, ಕಾಂಟ್ರವರ್ಸಿಗಳೆಲ್ಲ ಬರೋದು. ರಾಮಾಯಣಕ್ಕೂ ಅಷ್ಟೇ, ಮಹಾಭಾರತಕ್ಕೂ ಅಷ್ಟೇ, ಭಾಗವತಕ್ಕೂ ಅಷ್ಟೇ. ಯಾವ ದೃಷ್ಟಿ? ನಾನು ನೀವು ಮಾಡಿಕೊಂಡ ಹೊಸ ದೃಷ್ಟಿಗಳಲ್ಲ, ಕಂಡಕ ಬದಲಾಗುವ ದೃಷ್ಟಿ ಅಲ್ಲ. ಧರ್ಮ ಎಂಬುದರ ಮಹಾದೃಷ್ಟಿಯಿಂದ ವಿವೇಚನೆ ಮಾಡಬೇಕು. ಇದು ಧರ್ಮವೇ. ಧರ್ಮಕ್ಕೆ ಮುಸುಕಾದಾಗ ಭಗವಂತನ ಅವತಾರ ಹೇಳ್ತೇವೆ. ಧರ್ಮಕ್ಕೆ ಮುಸುಕಾಗೋದಂದ್ರೇನು ಅನ್ನೋದರಲ್ಲಿಯೇ ಪಾತ್ರಗಳು ಬರ್ತವೆ. ರಾಮಾಯಣದಲ್ಲಿ ರಾವಣನ ಪಾತ್ರ, ಮಂಡೋದರಿ ಪಾತ್ರ, ಧರ್ಮದ ಉತ್ತರ ದಕ್ಷಿಣ ಧ್ರುವಗಳು, ನಡುವೆ ಧರ್ಮ ಸಂಕಟಗಳು. ಧರ್ಮಕ್ಕೆ ಸಂಕಟ ಬರುವುದಂದ್ರೇನು? ಇಂಗ್ಲೀಷ್ನಲ್ಲಿ ಕ್ರೈಸಿಸ್ ಅಂತೇವೆ. ನಡುವೆ ಇಂಗ್ಲೀಷ್ ಶಬ್ದವನ್ನು ಹಾಕ್ತೇನೆ, ತಪ್ಪು ತಿಳ್ಕೊಳ್ಬೇಡಿ. ಕ್ರೈಸಿಸ್ ಅಂದರೆ ಇವತ್ತು ಕೆಲವರು ಬಿಕ್ಕಟ್ಟು ಅಂತ ಭಾಷಾಂತರ ಮಾಡ್ತಾರೆ, ಕೆಲವರು ಸಂಕಟ ಅಂತ ಹೇಳ್ತಾರೆ, ಕೆಲವರು ಗೊಂದಲ ಅಂತಾರೆ, ಕನ್ಫ್ಯೂಷನ್. ಅದು ರಾಜ್ಯಾಂಗಕ್ಕೆ ಸಂಬಂಧಪಟ್ಟ ವಿಷಯ ಇರಬಹುದು, ವೈಯಕ್ತಿಕ ನಡತೆಯ ವಿಷಯಕ್ಕೆ ಸಂಬಂಧಪಟ್ಟದಿರಬಹುದು, ಸಾಮಾಜಿಕ ಸಂಬಂಧಗಳಿಗೆ ಸಂಬಂಧಪಟ್ಟದ್ದಿರಬಹುದು, ಎಲ್ಲಕ್ಕೂ ಸಂಬಂಧಪಟ್ಟದ್ದಿರಬಹುದು. ಮನುಷ್ಯ ಹೇಗಿರಬೇಕು ಅನ್ನುವ ಮೂಲ ಧಾರ್ಮಿಕ ಪ್ರಜ್ಞೆಗೆ ಸಂಬಂಧಪಟ್ಟದ್ದಾದ್ದರಿಂದ ಧರ್ಮವೆಂಬುದು ಅದು ಎಷ್ಟೇ ಪ್ರವಾಹ ರೂಪದಲ್ಲಿ, ಪ್ಲಾಸ್ಟಿಕ್ ಎಲಾಸ್ಟಿಕ್ ರೂಪದಲ್ಲಿ ಇದ್ದರೂ ಅದರಲ್ಲೊಂದು ಗಟ್ಟಿತನ, ಬದಲಾಗದೇ ಇರುವಂತಹ ಒಂದು ಅಂಶ ಇರೋಣದ್ರಿಂದ ಅದಕ್ಕನುಗುಣವಾಗಿ ನೀವು ಕಾಲಕಾಲಕ್ಕೆ ಧರ್ಮ ವ್ಯಾಖ್ಯೆ ಮಾಡಿಕೊಂಡು ನಡೆದರೆ ಬದುಕ್ತೀರಿ, ಇಲ್ಲದಿದ್ರೆ ಅಷ್ಟರೂ ಸಾಯ್ತೀರಿ. ನಾವೇ ಮಾಡಿಕೊಂಡ ರಾಜ್ಯಾಂಗ ನಿಮ್ಮ ಕಾನ್ಸ್ಟಿಟ್ಯೂಷನ್ ಇರಬಹುದು. ಕಾನ್ಸ್ಟಿಟ್ಯೂಷನ್ ಅನ್ನುವುದು ಮನುಷ್ಯಕೃತ, ಹಿಂದೂ ಕೋಡ್ ಮನುಷ್ಯಕೃತ, ಸಿವಿಲ್ ಕೋಡ್ ಮನುಷ್ಯಕೃತ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮನುಷ್ಯಕೃತ. ಒಂದು ದೇಶಕ್ಕೆ ಅದರಲ್ಲಿ ವ್ಯತ್ಯಾಸಗಳಿರಬಹುದು. ಎಷ್ಟೇ ವ್ಯತ್ಯಾಸಗಳಿದ್ದರೂ ಲೆಟ್ ಮೀ ಟೆಲ್ ಯು, ಆಲ್ ದೀಸ್ ಕೋಡ್ಸ್ ಮಸ್ಟ್ ಫೈನಲಿ ಕನ್ಫಾರ್ಮ್ ಟು ದಿ ಲಾರ್ಜರ್ ಹ್ಯೂಮನ್ ಕೋಡ್. ಅದು ಮನುಷ್ಯ ಮಾಡಿದ್ದಲ್ಲ. ಯಾವುದನ್ನು ಮನುಷ್ಯ ಮಾಡಲಿಲ್ಲ ಅದು ಧರ್ಮ, ಯಾವುದನ್ನು ಮನುಷ್ಯ ಮಾಡಿಕೊಂಡ ಅದು ನೀತಿ. ಲಿಗ್ಯಾಲಿಟಿ ಈಸ್ ಡಿಫ್ರೆಂಟ್ ಫ್ರಮ್ ಮೊರಾಲಿಟಿ. ಇಂಗ್ಲೀಷಲ್ಲಿ ಹೇಳಿದ ಅರ್ಥ ಆಗುತ್ತೆ ನೋಡಿ. ಮೊರಾಲಿಟಿ ಅನ್ನೋದು ಬದಲಾಗೋ ಹಾಗಿಲ್ಲ. ಲಿಗ್ಯಾಲಿಟಿ ಕ್ಯಾನ್ ಚೇಂಜ್ ಫ್ರಮ್ ಟೈಮ್ ಟು ಟೈಮ್, ಅಂಡ್ ಲಿಗ್ಯಾಲಿಟಿ ಹ್ಯಾಸ್ ಟು ಬಿ ಸರ್ಕಮ್ಸ್ಕ್ರೈಬ್ಡ್ ವಿತ್ ಇನ್ ಮೊರಾಲಿಟಿ. ಮಾನವ ಧರ್ಮದ ಚೌಕಟ್ಟಿನೊಳಗಡೆಯೇ ನಿಮ್ಮ ನೀತಿ ನಿಯಮ ಇರಬೇಕು. ಅದನ್ನು ಮೀರಿ ಇದು ಹೋದರೆ ಆವಾಗ ಕ್ರೈಸಿಸ್ ಬರ್ತದೆ, ಆವಾಗ ಗೊಂದಲ ಬರ್ತದೆ. ನೀವೇ ಮಾಡಿಕೊಂಡ ನೀತಿ ನಿಯಮಗಳನ್ನು ನೀವೇ ಮನಸ್ಸೋ ಇಚ್ಛೆ ಬದಲಾವಣೆ ಮಾಡ್ತಾ ಹೋದರಂತೂ ಆತ್ಯಂತಿಕ ಗೊಂದಲ. ಇವತ್ತು ನಮ್ಮ ದೇಶದಲ್ಲಿ 57 ವರ್ಷ ಆಗಿರೋ ಕಥೆ ಏನು ಬರ್ತದೆ? ಮುಂದಿನವರಿಗೆ ಏನು ಉಪದೇಶ ಸಿಕ್ಕೋದಿಲ್ಲ. ಉಪದೇಶ ಹೇಳೋರು ಹುಚ್ಚರಾಗ್ತಾರೆ, ಕೇಳೋರು ಹುಚ್ಚರಾಗಿಬಿಡ್ತಾರೆ. ನಗೆಪಾಟ್ಲಾಗ್ತದೆ. ಭೀಷ್ಮ, ದ್ರೋಣ ಇವರೆಲ್ಲ ನಗೆಪಾಟ್ಲಾದದ್ದು ಮಹಾಭಾರತದಲ್ಲಿ ಇದೇ ಕಾರಣದಿಂದ. ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಸುಮಾರು 80-90 ಅಥವಾ ಇನ್ನೂ ಹೆಚ್ಚು ಸಂಖ್ಯೆ, ನಾನು ಹ್ಯಾವ್ ನಾಟ್ ಕೆಟ್ ಎ ರೆಕಾರ್ಡ್, ಎಲ್ಲ ಪಂಚ್ ಮಾಡಿ 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 ಅಮೆಂಡ್ಮೆಂಟ್ ಮಾಡಿದ್ದಾರೆ. ಆದರೆ ಇದನ್ನ ಡ್ರಾಫ್ಟ್ ಬರೆದವರು ಅಂಬೇಡ್ಕರ್ ಅವರು, ಉಳಿದವರೆಲ್ಲರ ಅಭಿಪ್ರಾಯ ತಗೊಂಡು ಏನು ರಚನೆ ಮಾಡಿದರು. ಅದರಲ್ಲಿ ಪ್ರಿಯಾಂಬಲ್ ಅಂತ ಒಂದು ಹಾಕಿದರು, ದಯವಿಟ್ಟು ಓದಿ ನೋಡಿ. ಕಾನ್ಸ್ಟಿಟ್ಯೂಷನ್ನಲ್ಲಿ ಈ ಮೂಲಾಧಾರ ತತ್ವ
ಇಷ್ಟೊಂದು ಕ್ಲಾಸಸ್ ಆರ್ಟಿಕಲ್ಸ್ ಇದಕ್ಕೆ ಇದು ಯಾತಕ್ಕೆ ಮಾಡಿದ್ದೇವೆ, ಇದು ಹೇಗಿರಬೇಕು ಅನ್ನೋದನ್ನ ಏನು ಕೊಟ್ಟಿದ್ದಾರೆ, ಪ್ರಿಯಾಂಬಲ್ ದೌ ಶಾಲ್ಟ್ ನಾಟ್ ಮೆಡಲ್ ವಿತ್, ಅದನ್ನು ಯಾರು ಮುಟ್ಟತಕ್ಕದ್ದಲ್ಲ. ಅದರ ಅಪ್ಲಿಕೇಶನ್ನಲ್ಲಿ ಯಾವನೊಬ್ಬ ಕ್ರಿಮಿನಲ್ ಜೈಲಲ್ಲೇ ಇದ್ದುಕೊಂಡು ನಾನು ಎಲೆಕ್ಟ್ ಆಗಿದ್ದೀನಿ ಅಂತ ರಾಜ್ಯಭಾರ ಮಾಡೋಕೆ ಬರ್ತಾನೆ, ಏನು ಮಾಡ್ತೀರಿ? ಕ್ರೈಸಿಸ್. ಎ ಫೆಲೋ ಹೂ ಈಸ್ ಜೈಲ್ಡ್ ವಾಂಟ್ಸ್ ಟು ರೂಲ್ ದಿ ಕಂಟ್ರಿ ಫ್ರಮ್ ವಿತಿನ್ ದಿ ಜೈಲ್ಡ್ ಬೈ ಮೇಕಿಂಗ್ ಅನ್ ಅನ್ಎಲೆಕ್ಟೆಡ್ ಪರ್ಸನ್ ಹೀಸ್ ರೆಪ್ರೆಸೆಂಟೇಟಿವ್, ಲೇಟರ್ ಆನ್ ಹೀ ಈಸ್ ಗೋಯಿಂಗ್ ಟು ಲೀಗಲೈಸ್ ಇಟ್. ಏನು ಮಾಡ್ತೀರಿ? ಇಂಥ ಸಂದರ್ಭಗಳು ಬಂದಾಗ ನೀವು ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ಮೆಂಟ್ ಮಾಡಬೇಕಾಗತ್ತೆ. ಮಾಡಿಯೂ ಮತ್ತೆ ಬಾಲ ಬಿಚ್ಚಿದ್ರೆ ಅದಕ್ಕೆ ಬೇರೆ ದಾರಿ ಹುಡುಕಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನ್ಗೆ ಬೆಂಕಿ ಹಚ್ಚುವ ಪ್ರಯತ್ನ ನಡೆದರೆ ಅವತಾರವೇ ಬರಬೇಕಾಗುತ್ತೆ. ಯಾವ ನೀತಿ ನಿಯಮ ಲಂಗು ಲಗಾಮು ಇಲ್ಲದೆ ಜೀವನ ನಡೆಸೋ ಕ್ರಮ ಬಂದರೆ ದೇವರು ಹೇಳ್ತಾನೆ, ಇದು ನಾನು ಮಾಡಿದ್ದ ಜಗತ್ತು, ಇದಕ್ಕೆ ನಾನು ಹೇಳೋನು ಕೇಳೋನಿದ್ದೇನೆ, ನಿಮ್ಮಿಷ್ಟ ಬಂದಂತೆ ನೀವು ಮಾಡಿದರೆ ನನ್ನಿಷ್ಟ ಬಂದಂತೆ ನಾನು ಮಾಡಬೇಕಾಗತ್ತೆ. ಜಗತ್ತನ್ನು ನೀವೆಲ್ಲ ಉದ್ಧಾರವಾಗಲಿ ಅಂತ ಮಾಡಿರೋ ಅವಕಾಶ ಅಂತ ಹೇಳುವುದು ಇದು ರಾಮಾಯಣ ಮಹಾಭಾರತ. ಆದ್ದರಿಂದ ಯು ಕೆನಾಟ್ ಇಂಟರ್ಪ್ರಿಟ್ ದೀಸ್ ಎಪಿಕ್ಸ್ ವಿತೌಟ್ ಬ್ರಿಂಗಿಂಗ್ ಇನ್ ದಿ ಡಿವಿನಿಟಿ ಆಫ್ ರಾಮ ಲಕ್ಷ್ಮಣ ಸೀತಾ ಹನುಮಾನ್ ಆರ್ ಶ್ರೀಕೃಷ್ಣ. ಇದು ಮೂಲತತ್ವ. ಇದನ್ನು ಬಿಟ್ಟು ಹೇಳಿದರೆ ಅಪಾರ್ಥವಾಗ್ತದೆ. ಬರೀ ಕನ್ನಡ ಕಾವ್ಯಗಳನ್ನು ಹೇಳಿದ ಹಾಗೆ ಮೂಲದಲ್ಲಿ ಯು ಕಾಂಟ್ ಟೇಕ್ ಲಿಬರ್ಟಿ ವಿತ್ ವ್ಯಾಸಾರ್ ವಾಲ್ಮೀಕಿ. ಪಂಡಿತರು ಮೂಗು ಕೊಯ್ದು ಬಿಡ್ತಾರೆ. ಇದು ಧರ್ಮಶಾಸ್ತ್ರ, ಇದು ವೇದಾಂತ. ಆದರೆ ವೇದಾಂತ ಸುಲಭ ಜೀವನಕ್ಕೆ ನಿಮಗೆ ಮಾರ್ಗದರ್ಶನಕ್ಕೆ ಬರುವಂತೆ ಇರುವುದರಿಂದ ಈಗ ಭೀಷ್ಮ ದ್ರೋಣ ಇವರ ಪಾತ್ರ ಕೃಷ್ಣನ ಪಾತ್ರ ಇವನ್ನೆಲ್ಲ ನಾನು ತಾಳೆ ಹಿಡಿದು ಮಾತನಾಡಬೇಕಾದ್ರೆ ಎಂಟು ಕೆರೆ ನೀರು ಕುಡಿದು ಎಂಟೆದೆ ಗಟ್ಟಿ ಮಾಡಿಕೊಂಡು ಶುದ್ಧಾಚಮನ ಮಾಡಿ ನಿಮ್ಮೆದುರು ಕೂತಿದ್ದೆ. ಅಂಡ್ ಐ ಆಮ್ ಪ್ರಿಪೇರ್ ಟು ಆನ್ಸರ್ ಈಚ್ ಒನ್ ಆಫ್ ಯುವರ್ ಕ್ವೆಶನ್ಸ್. ಅಷ್ಟು ವೇಳೆ ಇರಲಿ ಬಿಡಲಿ, ನೀವು ಪ್ರಶ್ನೆ ಕೇಳಿದರೆ ಉತ್ತರ ಕೊಡುವ ಸಾಮರ್ಥ್ಯ ಇಲ್ಲಿ ಗ್ರಂಥದಲ್ಲಿದೆ. ನಾನು ಬಡಿಸೋ ಕೆಲಸವನ್ನು ಮಾಡ್ತೇನೆ. ಬಾಯಿಗೆ ಬಂದಾಗ ಹೇಳೋದು ನಮ್ಮ ಪದ್ಧತಿ ಅಲ್ಲ. ಭೀಷ್ಮನಿಗೆ ಬರೋಣ. ತನ್ನ ಇಡೀ ಜೀವನದಲ್ಲಿ ಭೀಷ್ಮ ಏನೇನನ್ನು ಮಾಡಿದನೋ ಅದೆಲ್ಲವೂ ಒಂದೊಂದು ಕ್ರೈಸಿಸ್, ಒಂದೊಂದು ಗೊಂದಲ, ಸಂಕಟವನ್ನು ಎಬ್ಬಿಸಿತ್ತು. ದಟ್ ವಾಸ್ ಹಿಸ್ ಕಾಂಟ್ರಿಬ್ಯೂಷನ್ ಟು ದಿ ಪಾಲಿಟಿಕ್ಸ್ ಆಫ್ ದಟ್ ಡೇ ಆ್ಯಂಡ್ ಆಲ್ಸೋ ಆಸ್ ಅ ರಾಂಗ್ ಮಾಡೆಲ್ ಫಾರ್ ಟುಡೇ. ಇದು ಬಹಳ ಕಠಿಣವಾದ ಒಂದು ಕೋರ್ಟಿನ ಜಡ್ಜರು ಕೊಡೋ ತೀರ್ಮಾನ ಇದ್ದ ಹಾಗೆ ಸ್ಟ್ರಿಕ್ಚರ್, ಎ ವೆರಿ ಸ್ಟ್ರಾಂಗ್ ಇಂಡಿಕ್ಟ್ಮೆಂಟ್ ಪ್ರೊನೌನ್ಸ್ಮೆಂಟ್ ಆನ್ ಭೀಷ್ಮ ನಿಮಗೆ ಅನ್ನಿಸಬಹುದು. ಅದನ್ನು ಪ್ರಮಾಣ ಕೊಡ್ತೇನೆ. ಭೀಷ್ಮನಲ್ಲಿ ನೀವು ಸಾಮಾನ್ಯವಾಗಿ ಕೇಳಿರೋದೇನು, ನಾಲ್ಕು ಮಾತಲ್ಲಿ ಹೇಳ್ಬಿಡೋಣ. ಅದು ದಟ್ ಸೆಕೆಂಡ್ ಮಹಾಭಾಗವತೋತ್ತಮ, ಶ್ರೀಕೃಷ್ಣನ ಪರಮಭಕ್ತ, ಉಭಯ ಕುಲಗಳಿಗೆ ಕೌರವ ಪಾಂಡವರಿಗೆ ಮಧ್ಯಮವಾಗಿ ಇದ್ದವನು, ಇರಬೇಕಾಗಿದ್ದವನು, ಸಮವಾದ ತಕ್ಕಡಿಯನ್ನು ತೂಗಿ ನ್ಯಾಯವನ್ನು ಹೇಳಿದವನು. ಎಷ್ಟು ಹೇಳಿಯೂ ದುಷ್ಟ ದುರ್ಯೋಧನ ಅಥವಾ ಧೃತರಾಷ್ಟ್ರ ಅವನ ಮಾತನ್ನು ಕೇಳಲಿಲ್ಲ. ಇದೆಲ್ಲ ಕೇಳಿದ್ದೀರಿ. ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯಬಾರದು ಅಂತ ಕೌರವರ ಕಡೆ ನಿಂತುಕೊಂಡ. ಕೊನೆಯಲ್ಲಿ ಕೌರವರಿಗೆ ಶರೀರವನ್ನು ಪಾಂಡವರಿಗೆ ಆತ್ಮವನ್ನು ಕೊಟ್ಟು ವಿಸರ್ಜನೆ ಮಾಡಿ ಪ್ರಾಣ ಬಿಟ್ಟ ದುರಂತ ನಾಯಕ ಭೀಷ್ಮ. ದೇವವ್ರತ ಅಂತ ಅವನ ಹೆಸರು. ತಂದೆಯ ಬಯಕೆಯನ್ನು ಪೂರ್ತಿ ಮಾಡುವುದಕ್ಕೆ ಆ ಮತ್ಸ್ಯಗಂಧಿಯನ್ನು ಪ್ರೀತಿ ಮಾಡಿದ್ದ. ಹೇಳ್ಕೊಳ್ಳಾರ, ಗಂಗಾಪುತ್ರನಿಗೆ ಅನ್ಯಾಯ ಮಾಡಬೇಕಲ್ಲ, ರಾಜ್ಯ ತಪ್ಪಿಸಿ ಅವನು ಬೆಸ್ತ ದೊರೆ ಕೇಳಿಬಿಟ್ಟ, ಮತ್ಸ್ಯಗಂಧಿಯನ್ನು ಕೊಡ್ತೇನೆ, ಇವಳಲ್ಲಿ ಹುಟ್ಟುವ ಮಗನಿಗೆ ರಾಜ್ಯಭಾರ ಕೊಡ್ತೇನೆ ಅಂತ ನೀನು ಪ್ರತಿಜ್ಞೆ ಮಾಡಿದರೆ ನಿನಗೆ ಬೆಳೆದ ಮಗ ಇದ್ದಾನೆ, ಇಲ್ಲದನ್ನು ನಾ ಕೊಡೋ ಹಾಗಿಲ್ಲ. ಅದನ್ನು ಹೇಳಲಾರ ಮಗನಿಗೆ ಶಂತನು. ತಂದೆ ಸೊರಗ್ತಾ ಇದ್ದದ್ದನ್ನು ನೋಡಿ ಇವನೇ ಹೋಗಿ ಅಪ್ಪನನ್ನು ಕೇಳಿ ಏನಂತ ಆಮೇಲೆ ಉಪಾಯದಲ್ಲಿ ತಿಳ್ಕೊಂಡು ತಾನೇ ಮತ್ಸ್ಯಗಂಧಿಯ ದೊರೆ ತಂದೆಯನ್ನು ಭೇಟಿಯಾಗಿ, ನಾನು ಇರುವ ತನಕ ಬ್ರಹ್ಮಚಾರಿಯಾಗಿರ್ತೇನೆ, ರಾಜ್ಯವನ್ನು ಬಯಸೋದಿಲ್ಲ, ನೀನು ನಿನ್ನ ಮಗಳನ್ನು ನನ್ನ ತಂದೆ ಕೊಡು ಅಂತ ಪ್ರತಿಜ್ಞೆ, ಭಯಂಕರ ಪ್ರತಿಜ್ಞೆಯನ್ನು ಮಾಡಿದ್ದರಿಂದ ಅವನಿಗೆ ಭೀಷ್ಮ ಎಂಬುದು ಅನ್ವರ್ಥನಾಮವಾಯಿತು. ಅದು ಅವನ ಹೆಸರಲ್ಲ, ಅವನ ಹೆಸರು ದೇವವ್ರತ, ತಾಯಿ ಇಟ್ಟ ಹೆಸರು. ಇಷ್ಟು ದೊಡ್ಡ ತ್ಯಾಗ ಮಾಡಿದವರುಂಟೋ ತಂದೆಗೋಸ್ಕರವಾಗಿ? ಇಂಥ ಮಹಾತ್ಯಾಗಿ ಸಿಂಹಾಸನದ ಮೇಲೆ ತಾನೂ ಕೂಡದೆ
ತಂದೆಗೆ ಪ್ರತಿಜ್ಞೆ ಮಾಡಿಕೊಟ್ಟ, ನಾನು ಉಸಿರಿರೋ ತನಕ ಹಸ್ತಿನಾವತಿಯ ಸಿಂಹಾಸನವನ್ನು ರಕ್ಷಿಸ್ತೇನೆ, ಅದನ್ನು ಏರುವುದಿಲ್ಲ, ಕೊನೆಯ ತನಕ ನಡೆಸಿಕೊಟ್ಟ. ಪ್ರೀತನಾದ ತಂದೆಯ ಮಗುವಿಗೆ ನಿನಗೇನಪ್ಪ ಕೊಡಲಿ, ನಾನು ಒಂದು ಕೆಲಸ ಮಾಡೋಣ, ಯಮಧರ್ಮರಾಜ ನಿನ್ನನ್ನು ಕರ್ಕೊಂಡು ಹೋಗದೇ ಇರಲಿ, ನೀನಾಗಿ ಇಷ್ಟಪಟ್ಟಾಗ ಸಾಯುವೆಯಂತೆ ಅಂತ ಇಚ್ಛಾಮರಣಿತ್ವ ಎಂಬ ವರವನ್ನು ಕೊಟ್ಟ. ಇಷ್ಟೆಲ್ಲ ಕೇಳಿದ್ದೀರಿ, ಹೌದು ಇಲ್ವೋ? ಇದರಲ್ಲಿ ನಮ್ಮದು ಆಕ್ಷೇಪಗಳಿವೆ, ತಕರಾರುಗಳಿವೆ. ಇಚ್ಛಾಮರಣಿತ್ವ ಕೊಟ್ಟದ್ದು ಬಗ್ಗೆ ನಂದು ಆಕ್ಷೇಪ ಇಲ್ಲ. ಸಿಂಹಾಸನ ರಕ್ಷಕನಾಗಿರ್ತೇನೆ ಅಂತ ಅವನು ಪ್ರತಿಜ್ಞೆ ಮಾಡಿದ್ದರಲ್ಲೂ ಆಕ್ಷೇಪವಿಲ್ಲ. ತಂದೆಗಾಗಿ ಎಲ್ಲವನ್ನ ತ್ಯಾಗ ಮಾಡಿದ ಹೇಳ್ತೀರಿ, ಇದು ಒಂದು ಮುಖ. ಸತ್ಯವೆಂಬುದಕ್ಕೆ ಅನೇಕ ಮುಖಗಳಿರುತ್ತವೆ. ಒಂದೇ ಮುಖದಲ್ಲಿ ನೋಡಿದರೆ ದುರ್ಯೋಧನ ಒಂದರೇ ಸೊಲ್ಲುವ ಆಳ್ವಾರ್ ಹೇಳಿದಂತೆ ತನ್ನ ಮೊಂಡತನಕ್ಕೆ ಮೂಗಿನೇರಿಕೆ ಹಿಡಿದ ಹಾಗಾಗುತ್ತೆ. ನಮ್ಮಲ್ಲಿ ಅನೇಕ ಶತಮಾನಗಳಿಂದ ಭೀಷ್ಮನ ಇನ್ನೊಂದು ಎರಡು ಮೂರು ಮುಖಗಳನ್ನು ನೋಡುವ ಪ್ರವೃತ್ತಿಯೇ ಇಲ್ಲದೆ ಆ ಥರದ ಪ್ರಶ್ನೆಗಳನ್ನೇ ಎಬ್ಬಿಸದೆ, ಪಾಪ ಅವನು ಒಳ್ಳೆಯವನು, ಎಲ್ಲ ಧೃತರಾಷ್ಟ್ರನು ಒಳ್ಳೆಯವನು, ಕುರುಡ ಏನು ಮಾಡೋದು, ಅವನ ಮಗ ಮಾತು ಕೇಳಲಿಲ್ಲ. ದುರ್ಯೋಧನಗೂ ಚಪಲ, ಅದು ಹ್ಯೂಮನ್ ವೀಕ್ನೆಸ್ ಕಾಣ್ರಿ, ರಾಜ್ಯ ಬೇಕು ಅಂತ ಅದಕ್ಕೋಸ್ಕರ ಬಿಡಲಿಲ್ಲ. ಎಲ್ಲರೂ ಒಳ್ಳೆಯವರೇ ಆದರೆ ಮಹಾಭಾರತ ಆಯಿತು. ಎಲ್ಲವರು ಒಳ್ಳೆ ಆದರೆ ಮಹಾಭಾರತ ಯಾಕಾಯಿತು? ಯಾ ದ್ರೌಪದಿಯಿಂದ ಆಯಿತು. ಮೈಸೂರಲ್ಲಿ ಮಹಾರಾಜಾಸ್ ಕಾಲೇಜ್ನಲ್ಲಿ ಒಬ್ಬರು ಸಂಸ್ಕೃತ ಪ್ರೊಫೆಸರ್ ಇದ್ದರು, ನನ್ನ ಸುದೈವಕ್ಕೆ ನಾನು ಅವರ ವಿದ್ಯಾರ್ಥಿ ಆಗಲಿಲ್ಲ. ಸಾನ್ಸ್ಕ್ರಿಟ್ ಆನರ್ಸ್ ತಗೊಂಡಿದ್ರೆ ಅಲ್ಲಿ ಹೋಗಿ ಸೇರಿಬಿಡ್ತಿದ್ದೆ. ಮೇಲ್ಕೋಟೆ ವೈರಮುಡಿ ಉತ್ಸವಕ್ಕೆ ಹೋಗಿದ್ದೆ, 80th ಮೈಸೂರಲ್ಲಿ ಮರಿಮಲ್ಲಪ್ಪ ಸ್ಕೂಲ್ ಮೈದಾನದಲ್ಲಿ ಏನು ಸಾವಿರಾರು ಜನ ರಾಮಾಯಣ ಹೇಳ್ತಿದ್ದೇನೆ, ವೈರಮುಡಿ ಉತ್ಸವಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ಯಚರಾಜ ಮಠದಲ್ಲಿ ನಾನು ಕೂತಿದ್ದೆ, ಅವರೂ ಬಂದರು. ಬಂದ ಮೇಲೆ ಇವರು ರಾಮಾಯಣ ಹೇಳ್ತಿದ್ದಾರೆ ಅಲ್ಲಿ. ಓ, ಏನು ರಾಮಾಯಣ ಹೇಳ್ತೀರಾ? ಇನ್ಯಾರೋ ಮಹಾಭಾರತ ಅಂದರು. ಏನು ಮಹಾಭಾರತ ಮಾತಾಡ್ತೀರಿ? ಯಾಕೆ ಮಹಾಭಾರತದಲ್ಲಿ ಏನು ತಪ್ಪಿದೆ? ಮಕಾರವನ್ನು ಬೈದು ದ್ರೌಪದಿಗೆ ಉಚ್ಚಾರ ಮಾಡಬಾರ ಸಭೆಯಲ್ಲಿ, ನಾನು ಸಂಸ್ಕೃತ ಪ್ರೊಫೆಸರು, ಅವಳಿಂದಲೇ ಇಷ್ಟೆಲ್ಲ ಆಗಿದ್ದು. ಅವಳೇನು ಮಾಡಿದ್ಲು? ಅವಳಿಗೆ 5 ಗಂಡಂದರೆ ಯಾಕೆ ಬೇಕಾಗಿತ್ತು? ಅವಳು 5 ಗಂಡಂದರನ್ನು ಮಾಡಿಕೊಂಡಿದ್ದರಿಂದಲೇ ಮಹಾಭಾರತ ಯುದ್ಧವಾಯಿತು. ಎ ಸಾನ್ಸ್ಕ್ರಿಟ್ ಪ್ರೊಫೆಸರ್ ಸ್ಪೀಕ್ ಸೋ ಇರ್ರೆಸ್ಪಾನ್ಸಿಬ್ಲಿ. ಅವ್ರು ಹೇಳ್ತಿದ್ದ ವಾಕ್ಯ ಅದರ ಹಿಂದೆ, ಕೃಷ್ಣ ಮೂಲಂ ಅನರ್ಥಾಯ ಸರ್ವಾನರ್ಥಾಯ ದ್ರೌಪದಿ ಅಂತ ಒಂದು ಯಾರೋ ಮಾಡಿದ್ದು. ಯಾರ ಋಷಿ ಕರ್ತಕವಲ್ಲ, ಎಲ್ಲಿಯೂ ಅಲ್ಲ ಇಂಥ ಶ್ಲೋಕ. ನಾನು 100 ಪೋಲಿಸ್ ಶ್ಲೋಕಗಳನ್ನು ಮಾಡಬಲ್ಲೆ. ಡಿ ವಿ ಜಿ ಅವರು ಮಾಡ್ತಿದ್ರು ಗೇಲಿಗೆ, ಅಜ್ಜ ಗುಂಡೋ ವಿರಾಜತೆ ಏಷ. ಇವರನ್ನ ಗುಂಡಪ್ಪನವ್ರನ್ನ ವಾಸುದೇವಾಚಾರ್ಯರು ಪಲ್ಲವಿ ಹಾಕ್ತಿದ್ರಂತೆ, ತಲೆ ಬೋಳಿಸ್ಕೊಂಡು ಕೂತಿದ್ರು. ಅಜ್ಜ ಗುಂಡೋ ವಿರಾಜತೆ ಏಷ ಗುಂಡೋ ವಿರಾಜತೆ ರಾಗ ತಾನ ಪಲ್ಲವಿ ಮಾಡ್ತಿದ್ರು, ಪುಸ್ತಕದಲ್ಲಿ ಬರೆದಿದ್ದಾರೆ. ಶ್ಲೋಕ ಛಂದಸ್ಸು ಏನು ಬೇಕಾದ್ರೂ ಮಾಡಬಹುದು, ಸಂಸ್ಕೃತ ಭಾಷೆಯನ್ನು ಯಾರು ಬೇಕಾದರೂ ಉಪಯೋಗ ಮಾಡಬಹುದು. ಕೃಷ್ಣ ಮೂಲಂ ಅನರ್ಥಾಯ, ಕೃಷ್ಣಾವತಾರ ಆಗಿದ್ದೇ ಲೋಕದಲ್ಲಿ ಅನರ್ಥ ತರುವುದಕ್ಕೆ. ಯುದ್ಧ ಮಾಡಿಸಿ ಕಪಟದಲ್ಲಿ ಇವರಿಗೆ ಅವರಿಗೆ ಎತ್ತಿ ಕಟ್ಟಿಕ್ಕಿ ಭಯಂಕರ ಯುದ್ಧವನ್ನು ಮಾಡಿಬಿಟ್ಟ, ಏನಾಯಿತು ತೊಂದರೆ? ಯಾರಿಗಾದ್ರೂ ಕೇಳಿಸ್ತಾ ಇಲ್ವಾ? ಕೃಷ್ಣ ಮೂಲಂ ಅನರ್ಥಾಯ ಸರ್ವಾನರ್ಥಾಯ ದ್ರೌಪದಿ. ಕೃಷ್ಣನಿಗಿಂತ ಒಂದು ಹೆಜ್ಜೆ ಮೇಲೆ ಹೋಗಿ ಸರ್ವಾನರ್ಥವನ್ನು ಮಾಡುವುದು ದ್ರೌಪದಿ. ಅವಳು ಹುಟ್ಟುಬಿಟ್ಲು. ಅದರಿಂದ ದುರ್ಯೋಧನನಿಗೆ ದುಷ್ಟುಬುದ್ಧಿ ಬಂದದ್ದು, ಕರ್ಣನಿಗೆ ದುಷ್ಟುಬುದ್ಧಿ ಬಂದದ್ದು, ಮಹಾಭಾರತ ಯುದ್ಧ ಆದ ಇದಕ್ಕೆಲ್ಲ ಯಾರು ಹೊರಣೆ? ಒಬ್ಬ ದ್ರೌಪದಿ, ಒಬ್ಬ ಕೃಷ್ಣ. ಇದು ರೂಢ ಮೂಲವಾಗಿ ಜನರ ಬಾಯಲ್ಲಿ ಹರಿಕಥೆ ದಾಸರುಗಳೆಲ್ಲ ಈ ಮಾತು ಹೇಳ್ತಾರೆ, ಕೆಟ್ಟ ಮಾತನ್ನ ಒಬ್ಬರು ಮೂಲ ಓದಿಲ್ಲ. ಮೊನ್ನೆ ಮೈಸೂರಲ್ಲಿ ಹೇಳಿದಾಗ ಪ್ರವಚನ 2 ನಡುವೆ ಒಂದು ಚೀಟಿ ಕೊಟ್ಟರೊಬ್ಬರು, ಈ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಒಬ್ಬರು ಕನ್ನಡದ ಪ್ರಸಿದ್ಧ ಕವಿಗಳು ಬರೆದಿದ್ದಾರೆ, ನೀವು ಅದನ್ನು ಪ್ರಸ್ತಾಪನೆ ಮಾಡಲಿಲ್ವಲ್ಲ, ಒಂದು 2 ಅದು ವಿವರಿಸಿ. ಯಾವುದೋ ಪ್ರಸಂಗ ಬಂತು, ಕೀಚಕ ದ್ರೌಪದಿ ಕೊಟ್ಟು ಉಪದ್ರವ ನೆನೆಸಿಕೊಂಡು, ನೀವು ಹಾಗೆಲ್ಲ ಇದನ್ನು ಹೇಳು ಅಂತೀರಿ, ನಾನು ಹೇಗೆ ಹೇಳಿ, ನನಗೆ ಹೇಗೆ ಬಾಯಿ ಬರ್ತದೆ? ನಿಮ್ಮ ಪದ್ಯ ಪೂರ್ತಿ ಓದಿದ್ದೀರಾ? ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಕೇಳಿದಿರಾ? ರಣಚಂಡಿಯು ಆ ಬೆಂಕಿಯ ಮಗಳು,
ಹೆಣ್ಣಿನ ರೂಪದ ಬರಸಿಡಿಲವಳು. ರಾಷ್ಟ್ರಕವಿ ರಣಚಂಡಿಯು ಆ ಬೆಂಕಿಯ ಮಗಳು. ಅಗ್ನಿಪುತ್ರಿ ಅನ್ನೋದು ನಿಜ, ದ್ರೌಪದಿ ಇದು ಇಷ್ಟು ಅವಾಚ್ಯವಾದ ಶಬ್ದದಲ್ಲಿ ಬೆಂಕಿಯ ಮಗಳು. ಅಗ್ನಿ ನೊಕ್ಕು ಬೆಂಕಿ ನೊಕ್ಕು ಎಷ್ಟು ವ್ಯತ್ಯಾಸ ಇದೆ ನೋಡಿ. ಅಗ್ನಿ ಸಮ್ಮುಖವಾಗಿ ಪತಿ ಪತ್ನಿಯರ ವಿವಾಹವಾಯಿತು ಅನ್ನೋಕ್ಕೂ ಬೆಂಕಿ ಎದುರಿಗೆ ಇಬ್ಬರದು ಮದುವೆ ಆಯಿತು. ಸ್ವಾಮಿ, ಕನ್ನಡದ ಭಾಷೆ ಒಂದು ಗೌರವ ಬೇಡದೆ. ಸಂಸ್ಕೃತ ತೆಗೆದ್ರೆ ಕನ್ನಡದಲ್ಲಿ ಏನಿದೆ ಮರ್ಯಾದೆ? ನೆನ್ನೇನು ಸ್ವಲ್ಪ ಕೋಪದಲ್ಲಿ ಮಾತಾಡ್ತೀನಿ ಅಂತ ತಿಳ್ಕೊಬೇಡಿ. ರಣಚಂಡಿಯು ಹೇಗೆ ಬಂತು ಪೆನ್ ಅವ್ರಿಗೆ ಬರೆಯೋದಕ್ಕೆ? ರಣಚಂಡಿಯು ಆ ಬೆಂಕಿಯ ಮಗಳು, ರಣಚಂಡಿ ಅಂತ ದ್ರೌಪದಿ. ಅಷ್ಟೇ ಅಲ್ಲ, ಹೆಣ್ಣಿನ ರೂಪದ ಬರಸಿಡಿಲವಳು. ನಿರ್ಮಲಾಕಾಶದಲ್ಲಿ ಸಿಡಿಲನಂತ ಬಂದು ಮಹಾಭಾರತ ಯುದ್ಧ ಕಲಕಿದಳು. ದುಶಾಸನ ರಕ್ತದಲ್ಲಿ ತನ್ನ ತಲೆ ಕೂದಲನ್ನು ತೊಯಿಸಿ ಭೀಮ ಮುಡಿ ಕಟ್ಟಬೇಕು ಅಂತ ಪ್ರತಿಜ್ಞೆ ಮಾಡಿದಳು. ಭೀಮ ದುರ್ಯೋಧನ ತೊಡೆ ಮುರಿತೇನೆ ಅಂತ ಪ್ರತಿಜ್ಞೆ ಮಾಡಿದೆ. ಇದೆಲ್ಲಕ್ಕೆ ಕಾರಣ ದ್ರೌಪದಿ. ಎಲ್ಲಿಂದ ಎಲ್ಲಿಗೆ ಹೋಯ್ತು ನೋಡಿ ಕತೆ. ಹೀಗೆ ಮಹಾಭಾರತ ಓದಿದ್ರೆ ಏನು ಗತಿ ಕನ್ನಡದಲ್ಲಿ? ರಾಮಾಯಣ ಮಹಾಭಾರತಗಳನ್ನು ಹೀಗೇ ಓದ್ತಾ ಇದ್ದಾರೆ, ಇಯರ್ ಆಫ್ಟರ್ ಇಯರ್, ಸ್ಕೂಲ್ ಆಫ್ಟರ್ ಸ್ಕೂಲ್, ಇನ್ ಕಾಲೇಜ್ ಆಫ್ಟರ್ ಕಾಲೇಜ್. ದಿಸ್ ಈಸ್ ದಿ ವರ್ಷನ್ ವಿ ಹ್ಯಾವ್ ಬೀನ್ ಟೀಚಿಂಗ್ ಅವರ್ ಯಂಗ್ಸ್ಟರ್ಸ್. ಹೇಗೆ ಉದ್ದಾರ ಆಗುತ್ತೆ ಕನ್ನಡ? ನಾವು ಜೋರಾಗಿ ಹೇಳ್ತೀನಿ, ರಾಜ್ಯೋತ್ಸವ ಬಂತು, ಬೀದಿ ಬೀದಿಯಲ್ಲಿ ಸಿನಿಮಾ ಹಾಡುಗಳನ್ನು ಮೈಕ್ರೋಫೋನ್ನಲ್ಲಿ ಹಾಕಿದರೆ ನಿಮ್ಮ ಕನ್ನಡ ಉದ್ಧಾರ ಆಗೋದಿಲ್ಲ. ಕನ್ನಡ ಅನ್ನೋದು ಜೈ ಭಾರತ ಮಾತೆಯ ತನುಜಾತೆ ಅವರೇ ಬರೆದಿದ್ದಾರೆ. ಭಾರತ ಮಾತೆ ಇದ್ರೆ ಕನ್ನಡ ಮಾತೆ, ಭಾರತ ಮಾತೆಯ ಸತ್ರೆ ಇವಳು ಸತ್ತು ಹೋಗ್ತಾಳೆ. ಕನ್ನಡದ ಮಹಾಕಾವ್ಯಗಳಲ್ಲಿರುವ ಉತ್ಕೃಷ್ಟ ಗುಣಾಂಶಗಳನ್ನು ತಗೊಂಡು ನೀವು ಹೃದಯ ಹೃದಯ ಬೆಸೆಯುವಂತೆ ಕೆಲಸ ಮಾಡಿ ಮಹಾರಾಯರೇ. ಜಾತಿ ಎಬ್ಬಿಸಬೇಡಿ, ಪ್ರಶ್ನೆ ಎಬ್ಬಿಸಬೇಡಿ, ಜನರ ಹೃದಯವನ್ನು ಒಡೆಯಬೇಡಿ. ಅದಕ್ಕೋಸ್ಕರ ವ್ಯಾಸರು ಮಹಾಭಾರತ ಭಾಗವತ ರಾಮಾಯಣವನ್ನು ವೇದವ್ಯಾಸರು ವಾಲ್ಮೀಕಿಗಳು ಬರೆಯಲಿಲ್ಲ. ಅಷ್ಟು ದೊಡ್ಡ ಸೂತ್ರದಲ್ಲಿಟ್ಟು ನೀವು ಕನ್ನಡದಲ್ಲಿ ಓದಿ, ತಮಿಳಲ್ಲಿ ಓದಿ, ತೆಲುಗಲ್ಲಿ ಓದಿ, ಮರಾಠಿಯಲ್ಲಿ ಓದಿ, ದಯವಿಟ್ಟು ಯಾವ ಭಾಷೆಯನ್ನು ಯಾವ ಜನರನ್ನೂ ದ್ವೇಷ ಮಾಡಬೇಡಿ. ಇವ ನಮ್ಮವನೆನಿಸಯ್ಯ, ಬಸವಣ್ಣನ ಕೈಲಿ ಪಾಠ ಕಲಿಬೇಕಾಗುತ್ತೆ. ಇವ ನಾರವ ಎನಿಸದಿರಯ್ಯ, ಇವ ನಮ್ಮವ ಎನಿಸಯ್ಯ. ಅದಾಗಬೇಕಾದ್ರೆ ದ್ರೌಪದಿ ಪಾತ್ರ, ದ್ರೌಪದಿ ಕಷ್ಟ ನಿಮಗಾಗಿದ್ದರೆ ಗೊತ್ತಾಗ್ತಿತ್ತು. ಮಹಾಭಾರತ ಪಾತ್ರ ಪ್ರಪಂಚ ಪುಸ್ತಕ ನಾನು ಮೊದಲು ಬರೆದಾಗ ತರಂಗದಲ್ಲಿ ಆ ದ್ರೌಪದಿ ಪ್ರಸಂಗ ಬಂದಾಗ ನಾನೊಂದು ಮಾತನ್ನು ಹೇಳಿದೆ, ಅದು ಬರೆದಿದ್ದೆ. ಪಂಪ ಯಾರನ್ನಾದರೂ ಮಹಾಭಾರತದಲ್ಲಿ ನೆನೆಯಬೇಕಾದ್ರೆ ಬೇರಾರನ್ನ ನೆನೆಯಬೇಡ, ಕರ್ಣನಂ ನೆನೆಯ, ನೆನೆವೊಡೆ ಕರ್ಣನಂ ನೆನೆಯ. ಪಂಪನ ಮೇಲೆ ನನಗೆ ಸಾಹಿತ್ಯ ದೃಷ್ಟಿಯಿಂದ ಗೌರವ ಉಂಟು. ನೆನೆವೊಡೆ ಯಾರನ್ನ ನೆನೆಯಬೇಕಿದ್ರೆ ಕರ್ಣನಂ ನೆನೆಯ, ತುಂಬ ಅನ್ಯಾಯವಾಗಿದೆ ಅವನಿಗೆ. ನನ್ನಿಯೋಳಿನ ತನಯಂ, ದುರ್ಯೋಧನನ ನಿಷ್ಠೆಯಲ್ಲಿ ಅವನೆಷ್ಟರ ಮಟ್ಟಿಗೆ ಪ್ರಾಣವನ್ನೇ ಕೊಟ್ಟ ಹೆಂಡತಿ ಮಕ್ಕಳು ಸುಖ ನೋಡಿದೆ ಆ ಕರ್ಣನನ್ನು ನೆನೆ. ಅವನು ಬರೆದಿದ್ದಾನೆ ವಾಕ್ಯ ಕೋಟ್ ಮಾಡಿ ಹೇಳಿದೆ. ಕರ್ಣ ಏನು ಮಾಡಿದ್ದಾನೆ ಅದನ್ನು ಪಂಪ ಓದಿಲ್ಲ. ದ್ರೌಪದಿಗೆ ಆದಕ್ಕೆ ದ್ರೌಪದಿಗೆ ಸೀರೆ ಯಾತಕ್ಕೆ ಬೇಕು ತೆಗಿ ಅಂತ ಹೇಳಿದವನು ಕರ್ಣ, ಇದನ್ನು ಮರ್ಮಾಚಿದ್ದಾನೆ ಪಂಪ. ದ್ರೌಪದಿಗೆ ಆಗಿದ್ದ ಅಪಮಾನ ಪಂಪನ ಹೆಂಡತಿಗೆ ಆಗಿದ್ರೆ ಪಂಪ ಹೀಗೆ ಬರೆಯುತ್ತಿದ್ದನೆ ಅಂತ ವಾಕ್ಯ ಪುಸ್ತಕದಲ್ಲಿ ಪ್ರಿಂಟ್ ಇದೆ. ಇದು ಇದರಲ್ಲಿ ಒಂದು ಕಡೆಯಲ್ಲಿ ಪ್ರಿಂಟ್ ಇದೆ. ಇದು ಕರ್ಣ ಭಕ್ತರು ಇದನ್ನು ವಿವೇಚನೆ ಮಾಡಬೇಕು, ಪಂಪ ಭಕ್ತರು ವಿವೇಚನೆ ಮಾಡಬೇಕು. 100 ಪತ್ರಗಳು ಬಂದವು. ಆಚಾರ್ಯರು ಕೆಣಕಿದ್ದಾರೆ ನಮ್ಮನ್ನ, ಪಂಪ ಭಕ್ತರು ಕರ್ಣ ಭಕ್ತರು. ಅದಕ್ಕೆ ಉತ್ತರವನ್ನು ಕೊಟ್ಟೆ. ಒಂದು ಇಶ್ಯೂ ತುಂಬ ಅದೇ ಹಾಕಿದ್ರು, ಅನೇಕರು ಓದಿರಬಹುದು ಹಿಂದೆ, ಅದೆಲ್ಲ ಪ್ರಿಂಟ್ ಮಾಡಲಿಲ್ಲ. ಮತ್ತೆ ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ. ಕಣ್ಣಿಂದ ಕರ್ಣನನ್ನು ನೇರವಾಗಿ ಕಂಡಿದ್ದವರು ವೇದವ್ಯಾಸರು, ದ್ರೌಪದಿಯನ್ನು ನೇರವಾಗಿ ಕಣ್ಣಿಂದ ಕಂಡಿದ್ದವರು ವೇದವ್ಯಾಸರು. ಮಹಾಭಾರತ ಯುದ್ಧ ಯಾತಕ್ಕಾಯಿತು, ಯಾರಿಗೆ ಬುದ್ಧಿ ಹೇಳಬೇಕು? ವೇದವ್ಯಾಸರು ಧೃತರಾಷ್ಟ್ರನಿಗೆ ಹಿಗ್ಗಾಮುಗ್ಗಾ ಬುದ್ಧಿ ಹೇಳಿದರು, ದುರ್ಯೋಧನಿಗೆ ಹೇಳಿದರು, ಭೀಷ್ಮನಿಗೆ ಹೇಳಿದರು. ವಯಸ್ಸಾದ ಗೂಬೆ ಇದ್ದುಕೊಂಡು ನೀನು ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ಅಂದರು. ಅವರು ರಾಜಕಾರಣಿ ಅಲ್ಲ. ಅವರಷ್ಟು ಹೇಳಿಯೂ ಇಷ್ಟು ನಡೆದಿದೆ ಅಂದರೆ ಕಣ್ಣಿಂದ ಕಂಡವರು ಬರೆದದ್ದು ಅದು ಒರಿಜಿನಲ್ ಮಹಾಭಾರತ, ಪಂಪ ಬರೆದದ್ದು ಫೋರ್ಜರಿ. ಈ ಮಾತು ಬರೆದುಬಿಟ್ಟೆ ನಾನು. ಒರಿಜಿನಲ್ ಚೆಕ್ ನೀವು ಬರೆಯೋದಕ್ಕೂ ಅದ ಮೇಲೆ ಇನ್ನೊಬ್ಬರು ತಿದ್ದಿ ಮಾಡೋದಕ್ಕೂ 10ನೇ ಶತಮಾನದಿಂದ ಈ ತಿದ್ದು ಕೆಲಸ ಮಾಡಿದ್ದಾರೆ ನೋಡಿ. ತಿದ್ದಿ ತಿದ್ದಿ ಕೈಲಾಸಂ ಹೇಳಿದಾಗೆ ಫೋಟೋ ಟಚ್ ಮಾಡಿ 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 ಅನ್ಟಚಬಲ್ ಮಾಡಿದರು ಅಂತಂದ ಹಾಗೆ ಕೈಲಾಸಂ ಭಾಷೆ ಇದು.
ಯಾರದೋ ಮುಖದಲ್ಲಿ ಒಂದು ಸಿಡುಬಿನ ಕಲೆ ಚುಕ್ಕಿ ಪಕ್ಕಿ ಇರುತ್ತೆ. ನೀವು ಫೋಟೋ ಟಚ್ ಮಾಡೋದಕ್ಕೊಂದು ಮಿತಿ ಇರುತ್ತೆ, ತುಂಬ ಟಚ್ ಮಾಡಿದ್ರೆ ಅನ್ಟಚಬಲ್ ಆಗುತ್ತೆ. ಇದು ಕೈಲಾಸ. ಎಲ್ಲರೂ ಒಳ್ಳೆಯವರೇ, ರಾವಣನು ಒಳ್ಳೆಯವನು, ಕುಂಭಕರ್ಣ ಒಳ್ಳೆಯವನು. ಹೊಸ ಹೊಸ ರಿಸರ್ಚ್, ಕುಂಭಕರ್ಣ ಸೈಂಟಿಸ್ಟ್ ಇದ್ದಂತೆ, ಒಬ್ಬರು ಮಾಜಿ ಮಂತ್ರಿಗಳು ರಾಮಾಯಣ ಬರೆದಿದ್ದಾರೆ. 6 ತಿಂಗಳು ಕಾಡಲ್ಲಿದ್ದು ರಿಸರ್ಚ್ ಮಾಡ್ತಾ ಇದ್ದಂತ ಅವರು. ಜನ ಅದನ್ನು ತಪ್ಪು ತಿಳ್ಕೊಂಡು ಗಾರ್ಡನಿದ್ರೆ ಮಾಡ್ತಿದ್ದ, ಕುಂಭಕರ್ಣಿಗೆ ಇಲ್ದೇಟು ಪಟ್ಟ ಅಂದ್ರೆ ಕುಂಭಕರ್ಣ ಒಂದು ವಕಾಲ ಸಿಕ್ಕಿತ್ತು, ಬಹಳ ಸಂತೋಷ. ನೋ ಬಿಸ್ನೆಸ್ ಟು ಸ್ಪಾಯಿಲ್ ವಾಲ್ಮೀಕಿಸ್ ದರ್ಶನ. ನಿಮ್ಗೆ ಬೇಕಾಗಿದ್ರೆ ಹೊಸ ಕಥೆ ಬರೀರಿ, ಯಾರ್ದಾರು ಕಟ್ಟು ಕಾದಂಬರಿ. ಕಾರಂತರ ದೊಡ್ಡವರು, ಯಾಕೆಂದ್ರೆ ರಾಮಾಯಣ ಮುಟ್ಲೇ ಇಲ್ಲ ಅವರು. ನಾಸ್ತಿಕರಿದ್ದು ಮತ್ತೊಂದಿದ್ರು, ಬಟ್ ಈ ನೆವರ್ ಟಚ್ ದಿ ಒರಿಜಿನಲ್ಸ್. ನನಗೆ ಗೊತ್ತಿಲ್ಲ, ಹೇಳೋದಿಲ್ಲ. ಮುಟ್ಟುವುದಕ್ಕೆ ಎದೆ ಇದ್ರೆ ಮುಟ್ಟಿ, ಯಾಕೆ ಯು ಆರ್ ಹ್ಯಾಂಡ್ಲಿಂಗ್ ದಿ ಡೆಲಿಕೇಟ್ ಮೈಂಡ್ಸ್ ಆಫ್ ದಿ ಪೀಪಲ್. ಜನರಿಗೆ ವ್ಯತ್ಯಾಸವಾದ ಹುಚ್ಚಾಸ್ಪತ್ರೆಗಳ ಸಂಖ್ಯೆ ಬೆಳೆಯುತ್ತೆ. ಅದು ಸಂಸ್ಕೃತಿಯ ಮೂಲಾಧಾರದ ಬೇರುಗಳನ್ನು ಅಲುಗಿಸುವುದಕ್ಕೆ ನಿಮಗೆ ಅವಕಾಶವಿಲ್ಲ. ಯಾಕೆ ಜನರ ಮನಸ್ಸನ್ನು ಅದು ಒಗ್ಗೂಡಿಸೋದಿಲ್ಲ, ಒಡಿಸುತ್ತೆ, ಭೇದ ಭಾವವನ್ನು ತರಿಸುತ್ತೆ. ಅಂತಹ ಕೆಲಸ ದಯವಿಟ್ಟು ಮಾಡಬೇಡಿ. ತಮಿಳಲ್ಲಿ ಮಾಡೋಕೆ ಹೋದ್ರು ರಾವಣನ ಹೊಗಳಿ, ರಾಮನನ್ನು ಕೀಳು ಮಾಡಿ ಕೀಳ್ಮಾಯಣಂ ಅಂತ ಒಂದು ಮಾಡಿ, ಈ ಕಂಚಿ ಶಂಕರಾಚಾರ್ಯರು ದೊಡ್ಡವರ ಫೋಟೋಕ್ಕೆಲ್ಲ ಚಪ್ಪಲಿ ಹಾಲಿ ಹಾಕಿ ಮೆರವಣಿಗೆ ಮಾಡಿ ತಮಿಳ್ನಾಡು ಅನುಭವಿಸ್ತಾ ಕೂತಿದೆ ಆ ಫಲವನ್ನು. ತೇಜೋವಧೆ, ಹಿರಿಯರ ತೇಜೋವಧೆ. ವ್ಯಾಸ ವಾಲ್ಮೀಕಿಗಳ ನಾಲ್ಗೆ ಕತ್ತರಿಸೋದಕ್ಕೆ ನಿಮ್ಮ ದೇವರು ಕೈಲಿ ಕತ್ತರಿ ಕೊಟ್ಟಿದ್ದಾನೆ ನೋಡಿ. ಆದ್ದರಿಂದ ಇದು ದ್ರೌಪದಿ ಪಾತ್ರ ಬರುವಾಗ ನನಗೆ ನಿಮಗೆ ತುಂಬ ಆವೇಶವಾಗುತ್ತೆ, ನೀವೆಲ್ಲ ಕಣ್ಣೀರು ಹಾಕ್ತೀರಿ. ಆವತ್ತು ನಿಮ್ಮ ಹೃದಯ ತಮಟೆ ಅಂತ ಬಡಿದುಕೊಳ್ಳೋಕೆ ಆರಂಭವಾಗುತ್ತೆ. ಮೂಲ ಗ್ರಂಥವನ್ನೇ ಇಟ್ಕೊಂಡು ಓದಿ ತೋರಿಸ್ತೇನೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಟೈಮ್ನಲ್ಲಿ. ಆದ್ದರಿಂದ ಭೀಷ್ಮನ ಪಾತ್ರದಲ್ಲಿ ನೀವು ನೋಡಬೇಕಾದದ್ದು 4 ಮುಖ್ಯಘಟ್ಟ. 4ರಲ್ಲಿಯೂ ಅವನು ದೇಶಕ್ಕೂ ಕುರುಕುಲಕ್ಕೂ ತನಗೂ ದುರಂತವನ್ನೇ ತಂದುಕೊಂಡ. ಎಲ್ಲಿ ಶುರು ಮಾಡೋದು? ಇವನು 36 ವರ್ಷ ಹುಟ್ಟಿದ ಕೂಡಲೇ ತಾಯಿ ಜೊತೆಯಲ್ಲಿ, ಗಂಗೆ ಜೊತೆಯಲ್ಲಿ ಹೋಗಿ ನಾನಾ ಶಾಸ್ತ್ರಗಳನ್ನು ಕಲಿತ ಅಂತ ಒಂದು ಮಾತು ನಿನ್ನೆ ಹೇಳಿದೆ. ಶಂತನು ತುಂಬ ಸ್ಫುರದ್ರೂಪಿ, ಶಾಂತನು ಮಹಾಭಾರತದಲ್ಲಿ ಶಂತನು ಶಾಂತನು ಶಂತನು ಶಾಂತನು ಎರಡು ಒಂದೇ, ಕಶ್ಯಪ ಕಾಶ್ಯಪ ಅಂದ ಹಾಗೆ. ಅವನು ಯಾರನ್ನು ಮುಟ್ಟಿದರೆ ಅವರ ಮೈಯಲ್ಲಿ ರೋಗಗಳು ಗುಣ ಆಗ್ತಿದ್ದು. ಶಂತನೋತೀತಿ ಶಂತನು ಹೂ, ಅದೊಂದು ಯೋಗ ಸಿದ್ಧಿ ಇತ್ತು ಅವನಿಗೆ. ಅಂತಹ ರಾಜರ್ಷಿಗೆ ಗಂಗೆ ವಿವಾಹವಾದದ್ದು. ಅವನು ಪೂರ್ವದಲ್ಲಿ ಮಹಾಭಿಷಕ್ ಎಂಬುವ ಒಬ್ಬ ದೊರೆಯಾಗಿದ್ದ, 100 ಅಶ್ವಮೇಧಗಳನ್ನು ಮಾಡಿದ, ದೇವಲೋಕಕ್ಕೆ ಹೋದ. ಆ ಸಭೆಯಲ್ಲಿ ನರ್ತನ ಮಾಡುತ್ತಿದ್ದವಳಲ್ಲಿ ಅನುರಾಗ ಉಂಟಾಯಿತು. ಹೀಗೆ ಹಾಗೆ ಕತೆ ಹೇಳ್ತಾರೆ. ಅವನೇ ಮುಂದೆ ಪ್ರತೀಪನಾಗಿ ಹುಟ್ಟಿದ. ಅವನ ಮಗನಾಗಿ ಶಂತನು ಚಕ್ರವರ್ತಿ ಬಂದ. ಶಂತನು ಗಂಗೆಯನ್ನು ಮೋಹಿಸಿದ. ಗಂಗಾದೇವಿ ಹೇಳಿದಳು, ಮದುವೆ ಆಗ್ತೇನೆ, ಆದರೆ ನಾನು ಏನು ನಡೀತೇನೆ ಏನು ಮಾಡ್ತೇನೆ ಆಕ್ಷೇಪ ಮಾಡಬಾರದು. ತನ್ನಲ್ಲಿ ಹುಟ್ಟಿದ 6-7 ಮಕ್ಕಳನ್ನು ನೀದಿಗೆ ಹಾಕಿದಳು. ಅದರ ತತ್ವ ಏನು? ವಸಿಷ್ಠ ಆಶ್ರಮದಲ್ಲಿ ಅಷ್ಟವಸುಗಳಲ್ಲಿ 7 ಜನ ಗೋವುಗಳನ್ನು ಅಪಹಾರ ಮಾಡಿ ಹಾಲನ್ನು ಕದ್ದು ಕುಡಿದದ್ದರಿಂದ ವಸಿಷ್ಠರ ಶಾಪವಿತ್ತು, ತಾಯಿ ಕೈಯಲ್ಲಿ ಸಾಯಲಿ ಅಂತ. ಆ ರೀತಿ ಶಾಪ ಕೊಡ. ಇದೆಲ್ಲ ನೀವು ತೆಗೆದುಬಿಟ್ರೆ ಕತೆ ಹೇಗೆ ಅರ್ಥ ಹೇಳ್ತೀರಿ? ಮನುಷ್ಯ ಪಾತಾಳಿಯಲ್ಲಿ ಹೇಳೋರು ಪಾತಾಳಕ್ಕೆ ಹೋಗಬೇಕಾಗುತ್ತೆ ಕಥೆಯನ್ನೇ, ಕಥೆ ಬಿಡಬೇಕಾಗುತ್ತೆ. ಯು ಕಾಂಟ್ ಇಂಟರ್ಪ್ರಿಟ್ ದಿ ಎಪಿಕ್ ಎಂಟೈರ್ಲಿ ಆನ್ ದಿ ಹ್ಯೂಮನ್ ಪ್ಲೇನ್, ನಾರ್ ಆನ್ ದಿ ಎಂಟೈರ್ ಡಿವೈನ್ ಪ್ಲೇನ್. ಎರಡನ್ನೂ ಸೇರಿಸಿ ಅರ್ಥ ಹೇಳಬೇಕು. ಅದು ವ್ಯಾಸದೃಷ್ಟಿ, ಅದು ಧರ್ಮದೃಷ್ಟಿ. ರಾಮಾಯಣಕ್ಕೂ ಇದೆ ಮಾತು. ಈ ಒಂದು ಕೊನೆಯ ಮಗುವನ್ನಾರು ಬಿಟ್ಟುಬಿಡು ಅಂತ ಕೇಳಿಕೊಂಡ ಭೀಷ್ಮ ಹುಟ್ಟಿದಾಗ. ಇವನೂ ಒಬ್ಬ ವಸು, ಇವನಿಗೆ ಅಷ್ಟವಸುಗಳಲ್ಲಿ ದ್ಯು ಎಂಬುದಾಗಿ ಹೆಸರು. ದ್ಯು ನಾಮಕ ವಸು. ಅಲ್ಲಿಗೆ ಮುಗಿಯಿತು ಇವರ ದಾಂಪತ್ಯ. ಬಿಟ್ಟುಕೊಟ್ಟಿದ್ದೇನೆ ಅಂತ ಹೇಳಿದ್ಲು. ಆ ಮಗುವನ್ನು ತಾನೇ ಕರ್ಕೊಂಡು ಹೋದ್ಲು. ಸಸಮಾಹ ಷೋಡಶಾಷ್ಟೌ ಚ ಚತಸ್ರೋಷ್ಟೌ ಚ ತಥಾಪರಾಹ ರತಿಮಪ್ರಾಪಯನ್ ಸ್ತ್ರೀಷು ಬಭೂವನ ಗೋಚರ. ಸ್ಪ್ಲಿಟ್ ಕೊಟ್ಟಿದ್ದಾರೆ. 36 ವರ್ಷ ಹೇಗೆ? 16, 8, 1, 4, 8 ಒಟ್ಟು 36. ಅಂದರೆ 4 ಶಾಸ್ತ್ರ ಕಲಿತಿದ್ದೆ. 16 ವರ್ಷ ರಾಜಕೀಯ ಶಾಸ್ತ್ರ ಕಲಿತ, 8 ವರ್ಷ ವೇದಾಂತ ಶಾಸ್ತ್ರವನ್ನು ಕಲಿತ, 4 ವರ್ಷ ಶುಕ್ರನೀತಿಯನ್ನು ಕಲಿತ, ಮತ್ತೆ 8 ವರ್ಷ ಪರಶುರಾಮರಲ್ಲಿ ಅಸ್ತ್ರಶಸ್ತ್ರವಿದ್ಯೆಯನ್ನು ಕಲಿತ. ಅದಕ್ಕೆ ಬೇಕು ಅಂತ 36 ಒಟ್ಟಿಗೆ ಅಕ್ಕಿ ಕೊಡಲಿಲ್ಲ. ಸಸಮಾಹ ಷೋಡಶ ಅಷ್ಟೌ ಚ ಚತಸ್ರೋ ಅಷ್ಟೌ ತಥಾಪರಾಹ.
ಕ್ಷತ್ರಿಯನಾಗಿ ಹುಟ್ಟಿದ್ರಿಂದ ಕ್ಷತ್ರಿವಿದ್ಯೆ ಬೇಕು, ಕ್ಷತ್ರಿವಿದ್ಯೆ ಜೊತೆಗೆ ಅದನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೆ ನೀತಿ ಶಾಸ್ತ್ರ ಕಲಿಯಬೇಕು. ಪಾಲಿಟಿ, ಪೊಲಿಟಿಕಲ್ ಸೈನ್ಸ್, ಪಾಲಿಟಿಕ್ಸ್ ಅಲ್ಲ ಅದು. ಎರಡು ನೀತಿ ಪ್ರಸಿದ್ಧವಿತ್ತು ಆಗಿನ ಕಾಲದಲ್ಲಿ, ಒಂದು ಬೃಹಸ್ಪತಿ ನೀತಿ, ಒಂದು ಶುಕ್ರ ನೀತಿ. ನೀವು ಎತ್ತಿದ್ರೆ ಎಲ್ಲ ಒಂದೊಂದು ಮಹಾಭಾರತದ ಪುಸ್ತಕ ಆಗುತ್ತಲ್ಲ ಅಂತ ಭಯ ನನಗೆ, ಹೇಳದೇ ಇದ್ರೆ ತಪ್ಪಾಗುತ್ತೆ. ಬೃಹಸ್ಪತಿ ನೀತಿ ಶುಕ್ರ ನೀತಿಗೆ ಏನಂತರ? ಬೃಹಸ್ಪತಿ ನೀತಿ ದೇವಗುರು ಬೃಹಸ್ಪತಿ ಪುರೋಹಿತನಾಗಿ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಒಳ್ಳೆಯ ಕೆಲಸವನ್ನೇ ಮಾಡು, ಒಳ್ಳೆಯ ರೀತಿಯಲ್ಲಿ ಮಾಡು, ಇದು ಪ್ರಧಾನ ಬೃಹಸ್ಪತಿ ನೀತಿ. ಗಾಂಧಿಯವರು ಗುಡ್ ಮೀನ್ಸ್ ಅಂಡ್ ಗುಡ್ ಎಂಡ್ಸ್ ಅಂತ ಹೇಳ್ತಿದ್ರು ನೋಡಿ. ಇದು ಅಪ್ರಸ್ತುತ, ಕಲಿಯುಗದಲ್ಲಿ ಅಪ್ರಸ್ತುತವಾಯಿತು, ಗಾಂಧಿಯವ್ರಿಗೆ ಗೊತ್ತೇ ಆಗಲಿಲ್ಲ. ಭೀಷ್ಮನ ಕಾಲದಲ್ಲೇ ಅಪ್ರಸ್ತುತ ಆಗಿತ್ತದು. ಒಳ್ಳೆಯ ಕೆಲಸವನ್ನು ಮಾಡು, ಒಳ್ಳೆ ರೀತಿಯಿಂದ ಮಾಡು. ಎಲ್ಲ ಹಾಗೆ ಮಾಡೋಕೆ ಬರೋ ಹಾಗಿದ್ರೆ, ದುಷ್ಟರೇ ಇಲ್ಲದೆ ಇದ್ರೆ ಲೋಕ ಚೆನ್ನಾಗಿರ್ತಿತ್ತು. ಕಾಪಿ ಮಾಡಬೇಡ, ನಿನಗೆ ಗೊತ್ತಿರೋದಷ್ಟು ಚೆನ್ನಾಗಿ ಬರಿ, ಫಸ್ಟ್ ಕ್ಲಾಸ್ ಬರ್ತದೆ. ಬೇಷ್ಟು ಪಾಠ ಮಾಡಿರಬೇಕು. ಕಾಪಿ ಮಾಡೋರು ಪಕ್ಕದಲ್ಲಿರಬಾರ್ದು. ಇನ್ವಿಜಿಲೇಟರ್ಸ್ ಹೊರಗಿಂದ ಒಳಗೆ, ಒಳಗಿಂದ ಹೊರಗೆ ಚೀಟಿ ಸಪ್ಲೈ ಮಾಡ್ತಾ ಇರಬಹುದು. ಹೀಗೆಲ್ಲ ಇದ್ರೆ ಇದು ಸರಿ ಹೋಗ್ತದೆ. ಇದೆಲ್ಲ ಈ ಕೆಟ್ಟ ಪರಿಸ್ಥಿತಿ ಇದ್ರೆ, ಒಳ್ಳೆ ಕೆಲಸವನ್ನು ಒಳ್ಳೆ ರೀತಿಯಿಂದ ಮಾಡು, ಹಾಸ್ಯಾಸ್ಪದವಾಗ್ತದೆ. ಚರ್ಚಿಲ್ ಅಂತಹ ದುಷ್ಟ, ಮೌಂಟ್ ಬೇಟನ್ ಅಂತಹ ಕುತಂತ್ರಿ, ಜಿನ್ನಾ ಅಂತಹ ರಾಷ್ಟ್ರದ್ರೋಹಿ, ಇವರ ಎದುರುಗಡೆ ಗಾಂಧಿಯವರು ನಗೆಪಾಟ್ಲಾದ್ರು. ಕೊನೆಯ ತನಕ ಗೊತ್ತಾಗಲಿಲ್ಲ ಅವರಿಗೆ, ದೇಶವನ್ನು ಹಾಳು ಮಾಡಿದರು. ಬಹಳ ದುಃಖವಾಗುತ್ತೆ. ಮುಗಿಯಲಾರದ ಸಮಸ್ಯೆಗಳನ್ನು ತಂದಿಟ್ರು, ತಾವು ದುರಂತದಲ್ಲಿ ಸತ್ತರು. ರಾಜಕೀಯ ಒಂದು ಹೋಗಬಾರ್ದಾಗಿತ್ತವರು. ಗ್ರಾಮ ನೈರ್ಮಲ್ಯ, ಬ್ರಹ್ಮಚರ್ಯ ಇತ್ಯಾದಿ ಹೇಳಿಕೊಂಡು ಭಜನೆ ಮಾಡ್ತಾ ಕೂತದ್ದು ಚೆನ್ನಾಗಿತ್ತು. ರಾಜಕೀಯಕ್ಕೆ ಬಂದು ತಪ್ಪು ಮಾಡಿದರು. ತಮ್ಮ ತಮ್ಮ ಮಿತಿ ಯೋಗ್ಯತೆ ತಿಳ್ಕೋಬೇಕು. ಚಾಣಕ್ಯನಾಗಿದ್ದರೆ ಎಲ್ಲದಕ್ಕೂ ಸರಿ. ಬೃಹಸ್ಪತಿ ನೀತಿ ಒಳ್ಳೆಯದನ್ನು ಮಾಡು, ಒಳ್ಳೆ ರೀತಿಯಿಂದಲೇ ಮಾಡು. ಸಂದರ್ಭ ಅದು ಇದು ಇಲ್ಲ. ಅದನ್ನು ನಂಬಿಯೇ ದೇವತೆಗಳು ಪದೇ ಪದೇ ಅಸುರರಿಗೆ ಸೋತದ್ದು. ಅದಕ್ಕೆ ಭಗವಂತ ಇದು ನಡೆಯೋದಿಲ್ಲ ಅಂತ ಅವನು ಶುಕ್ರನೀತಿಯನ್ನು ಹಿಡಿದ. ದಶಾವತಾರಗಳು ಶುಕ್ರನೀತಿ. ಕಂಬದಲ್ಲಿ ಅಡಗಿಕೊಂಡು ಮರೆಯಿಂದ ಹಿರಣ್ಯಕಶಿಪುವನ್ನು ಕೊಂದದ್ದು, ವರಾಹರೂಪವನ್ನೆತ್ತಿ ಹಿರಣ್ಯಾಕ್ಷನನ್ನು ಕೊಂದದ್ದು, ರಾಮಾವತಾರದಲ್ಲಿ ಮನುಷ್ಯರಿಂದ ಮಾತ್ರ ಮರಣ ಬೇಡ ಅಂತ ಕೇಳಿದವನಿಗೆ, ಇದನ್ನು ಬಿಟ್ಟು ನೀವು ಹೇಗೆ ಹೇಳ್ತೀರಿ ರಾಮಾಯಣ ಹೇಳಿ? ಮನುಷ್ಯರಿಂದ ಮಾತ್ರ ಬಿಟ್ಟು ಉಳಿದವರಿಂದ ನನ್ನ ಮರಣ ಬೇಡ ಅಂತ ಕೇಳಿದ್ದೆ, ಹಾಗೆ ಮನುಷ್ಯ ರೂಪದಲ್ಲಿ ಬರ್ತೇನೆ ಇಂದ. ಹಾಗೆ ಮತ್ಸ್ಯ, ಕೂರ್ಮ, ವರಾಹ, ಒಂದೊಂದರಲ್ಲಿಯೂ ಒಂದೊಂದು ಮಾಯೆ, ಒಂದೊಂದು ಪರೋಕ್ಷ ರೀತಿಯಿಂದ ಜಗತ್ತನ್ನು ಉದ್ಧಾರ ಮಾಡಿದ. ಬೃಹಸ್ಪತಿ ನೀತಿಯನ್ನು ಭಗವಂತ ಕೇರ್ ಮಾಡಲಿಲ್ಲ, ಅದಾಗೋದಿಲ್ಲ. ಬಹಳ ದೊಡ್ಡ ಐಡಿಯಲಿಸಂ. ಶುಕ್ರ ಹೇಳಿದ, ಅವನು ಅದೇ ಗೋತ್ರದವನೇ. ಬೃಹಸ್ಪತಿ ಮತ್ತು ಗುರು ಒಂದೇ ಆಂಗಿರಸ ಗೋತ್ರದವರು, ಸೋದರರು. ಇವನು ಹಸುರು ಗುರು ಏನು ಹೇಳಿದ, ಅಟ್ಲೀಸ್ಟ್ ಒಳ್ಳೆಯದನ್ನು ಮಾಡು, ಒಳ್ಳೆ ರೀತಿ ಆಗೋದಿಲ್ಲ, ಕೆಟ್ಟ ರೀತಿಯಿಂದಾದರೂ ಪರವಾಗಿಲ್ಲ, ಒಳ್ಳೆಯದನ್ನೇ ಮಾಡು. ಇದನ್ನು ಶುಕ್ರ ಹೇಳಿದ. ಒಳ್ಳೆಯದನ್ನು, ಗುರಿ ಒಳ್ಳೆಯದಿರಲಿ, ನೀತಿ ಕೆಟ್ಟದ್ದು, ಒಳ್ಳೆ ನೀತಿ ನಿನಗೆ ಆಗದೇ ಇದ್ದರೆ, ಯಾವ ಕೆಟ್ಟ ನೀತಿಯನ್ನು ನಿನ್ನ ಶತ್ರು ಉಪಯೋಗ ಮಾಡ್ತಾನೆಯೋ ಅದನ್ನೇ ಅವನ ಕೊರಲಿಗೆ ಉರುಳನ್ನಾಗಿ ಮಾಡು, ತಂತ್ರಗಾರಿಕೆಯನ್ನು ಮಾಡು, ಸ್ಟ್ರಾಟಜಿ ಮಾಡು, ಮುತ್ಸದ್ದಿತನವನ್ನು ತೋರಿಸು, ನಿನ್ನ ಗುಟ್ಟನ್ನು ಮೊದಲೇ ಹೇಳಬೇಡ. ಇದನ್ನು ಮಾಡಿದ್ರಿಂದ ಅಸುರರು ಪ್ರತಿಯೊಂದು ಯುದ್ಧದಲ್ಲಿ ದೇವತೆಗಳನ್ನು ಸೋಲಿಸಿದರು, ಗೆದ್ದರು. ಬಲಿಚಕ್ರವರ್ತಿ ಕಾಲದಲ್ಲಿ 3 ಲೋಕವನ್ನು ಗೆದ್ದರು. ಬಲಿ ಇಸ್ ಎ ಹಿಸ್ಟಾರಿಕಲ್ ಫಿಗರ್. ಓಣಂ ಫೆಸ್ಟಿವಲ್ ಮಾಡ್ತಾರೆ ಕೇರಳದಲ್ಲಿ. ಈ ದೇಶದಿಂದ ಅವನನ್ನು ದಬ್ಬಿದ್ದು ಕೇರಳದ ಕಡೆಯಿಂದ ದಬ್ಬಿದರು. ಅದಕ್ಕೆ ಇವತ್ತು 2,000-3,000 ಜನ ಕೂತ್ಕೊಳ್ಳೋ ಬೋಟ್ಗಳಲ್ಲಿ ಬೋಟ್ ರೇಸ್, ಕ್ರಿಶ್ಚಿಯನ್ರು ಮುಸ್ಲಿಮರು ಮೊದಲುಕೊಂಡು ಆ ತಿರುವೋಣಂ ಶ್ರವಣ ನಕ್ಷತ್ರ ದ್ವಾದಶಿ ವಾಮನಾವತಾರ ದಿವಸ ಅದನ್ನು ಆಚರಣೆ ಮಾಡ್ತಾರೆ. ಇವರು ಯಾವ ಕಡೆಯಿಂದ ಹೋದರೂ, ಮೆಕ್ಸಿಕೋದಲ್ಲಿ, ಸೌತ್ ಆಫ್ರಿಕಾ, ಸೌತ್ ಅಮೆರಿಕಾದಲ್ಲಿ ಹೇಗೆ ಸೆಟ್ಲ್ ಆದರೂ, ಭಿಕ್ಷು ಚಮನ್ಲಾಲ್ ಮಾಯನ್ ಸಿವಿಲೈಸೇಷನ್ ಹಿಂದೂ ಅಮೆರಿಕಾ ಪುಸ್ತಕ ಬರೆದಿದ್ದಾರೆ, ಭಾರತೀಯ ವಿದ್ಯಾಭವನ ಪ್ರಕಟಣೆ. ರಾಧಾಕೃಷ್ಣನ್ ಅವರ ಮುನ್ನುಡಿ ಇದೆ. ಯಾರು ಓದಿದ್ದೀರಿ ನೀವು? ರೆಡ್ ಇಂಡಿಯನ್ಸ್ ಅಲ್ಲ, ಅವರೆಲ್ಲ ಭಾರತೀಯರೇ, ನಾಗಾಜನಗಳು, ಆಸ್ಟೇಕನ ಕಡೆಯವರು, ಜನ್ಮೇಜರಾಯನ ಕಾಲದಲ್ಲಿ ಹೊರಗೆ ಹೋದವರು, ಅವರೇ ಆಸ್ಟೆಕ್ಸ್ ಅನ್ನಿಸ್ಕೊಂಡವರು, ಆಸ್ಟೇಕನ ಕಡೆಯವರು. ಸಪ್ತಪಾತಾಳಗಳನ್ನು ಲೊಕೇಟ್ ಮಾಡಿ ತೋರಿಸಿದ್ದಾರೆ. 143 ಕಿಲೋಮೀಟರ್ ಉದ್ದದ ತ್ರಿಶೂಲ ರಾತ್ರಿ ಹೊತ್ತು ಕಲ್ಲಿನಲ್ಲಿ ಪ್ರಕಾಶಿಸುವಂತೆ, ಮೇಲಿನಿಂದ ಕತ್ಲೆಯಲ್ಲಿ ನೋಡಿದ್ರೆ ಏರೋಡ್ರೋಮ್ ಗೊತ್ತಾಗುವಂತೆ, ಅಷ್ಟು ದೊಡ್ಡ ಏರೋಡ್ರೋಮ್ ಇವತ್ತಿಗೂ ಮೆಕ್ಸಿಕೋದಲ್ಲಿದೆ. ಮಯ ನಿರ್ಮಾಣ ಮಾಡಿದ್ದು
ನಾ ಹೇಳಿದ್ರೆ ಶಾಕ್ ಆಗುತ್ತೆ, ನೆನ್ನೆ ಹೇಳಿಲ್ವಾ ನಿಮಗೆ ಸ್ವಲ್ಪ ಸ್ವಲ್ಪ ಶಾಕ್ ಮಾಡ್ತೇನೆ ಅಂತ. ಇದೆಲ್ಲ ದೊಡ್ಡ ದೊಡ್ಡ ಗ್ರಂಥ ಬರೆದಿದ್ದಾರೆ, ಓದಿದ್ದಾರೆ. ಬಂಗಾರದ ಈ ಜೆಟ್ ವಿಮಾನದ ಮಾಡೆಲ್ ಉತ್ಖನನದಲ್ಲಿ ಮೆಕ್ಸಿಕೋದಲ್ಲಿ ಸಿಕ್ಕಿದೆ, ಅಮೆರಿಕಾದ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ಇದು ಪೊಳ್ಳು ಕಥೆ, ಪುಷ್ಪಕದ್ದು ಅದು ಇದು ಪೊಳ್ಳು ಕಥೆ ಅಲ್ಲ, ಎಲ್ಲ ರಿಸರ್ಚ್ ಮಾಡಿ ತೆಗೆದಿದ್ದಾರೆ, ನಮಗೆ ನಂಬಿಕೆ ಇಲ್ಲ. ಅದು ಯಾವ ಕಡೆಯಿಂದ ಹೋಗ್ತಿದ್ರು ಆ ದಿಕ್ಕು ಬಿಕ್ಕು ಎಲ್ಲ ಕೊಟ್ಟು ದೊಡ್ಡ 143 ಕಿಲೋಮೀಟರ್ ಉದ್ದದ ತ್ರಿಶೂಲಾಕೃತಿ ರಾತ್ರಿಯಲ್ಲಿ ಆ ಮೇಲಿನಿಂದ ಬಂದ ವಿಮಾನದಲ್ಲಿ ಪಳಪಳಪಳ ಅಂತ ಹೊಳಿಲಿಟ್ಟು ಅದು ಫಾಸ್ಫಾರಸೆಂಟ್ ಕಲ್ಲುಗಳಲ್ಲಿ ಮಾಡಿದ್ದು ಇವತ್ತಿಗೂ ಇದೆ. ಪ್ರಹ್ಲಾದನ ಮಗ ವಿರೋಚನ ಅವನಿಗೆ ಸೇಲಾದ ಬಲಿಚಕ್ರವರ್ತಿ ತಂದೆ. ಇವತ್ತಿಗೂ ಅಲ್ಲಿ ದೊಡ್ಡ ದೊಡ್ಡ ಆಕಾರದಲ್ಲಿ ವಿರೋಚನನ ವಿಗ್ರಹಗಳಿವೆ. ವೀರ ಕೋಚ ಅಂತ ಕರೀತಾರೆ ಮೆಕ್ಸಿಕನ್ಸು, ವಿರೋಚನ ವಿರೋಚಕ ಅಂತ ಹೇಳೋಕೆ ಬರೋದಿಲ್ಲ. ವೀರ ಕೋಚ ಹಳೆ ಗುರುಕುಲಗಳು ಜುಟ್ಟು ಜನಿವಾರ ಅಸುರರ ಗುರುಕುಲಗಳು ವರ್ಣಾಶ್ರಮ ಧರ್ಮ ಮೆಕ್ಸಿಕೋದಲ್ಲಿ ಇನ್ನೂ ಪರಿಪಾಲಿಸ್ತಾ ಇದ್ದಾರೆ. ಪುಸ್ತಕ ಬರೆದಿದ್ದಾರೆ. ಪೆರು ದೇಶದಲ್ಲಿ 15ನೇ ಶತಮಾನದ ತನಕ ಸ್ಪ್ಯಾನಿಯರ್ಡ್ಸ್ ಅಲ್ಲಿ ಲೂಟಿ ಮಾಡೋ ತನಕ ತಮಿಳುನಾಡಿನ ಅಯ್ಯರುಗಳು ಅಲ್ಲಿ ದೊರೆಯಾಗಿದ್ದರು. ನಿಮ್ಮ ಹೆಸರಿನವರು, ರಾಮು ಹೆಸರಿನವರು 4 ಜನ ಅಯ್ಯರುಗಳು ದೊರೆಯಾಗಿದ್ದಾರೆ ಅಲ್ಲಿ ಪೆರು ದೇಶದಲ್ಲಿ. ಗೊತ್ತಿಲ್ಲ, ಅವರು ಉಪಯೋಗ ಮಾಡುತ್ತಿದ್ದ ಕಂಚಿನ ಕಂಠೆಗಳು ಅದರ ಮೇಲೆ ತಮಿಳು ಹೆಸರುಗಳು, ದೇ ಹ್ಯಾವ್ ಆಲ್ ಬೀನ್ ಡಿಸ್ಕವರ್ಡ್. ನಮ್ಮ ಚರಿತ್ರೆ ಎಷ್ಟು ದೂರ ನಮಗೆ ಗೊತ್ತಿಲ್ಲ ನೋಡಿ, ಯೋಚನೆ ಮಾಡಿಕೊಳ್ಳಿ. ಅದ ಶುಕ್ರ ನೀತಿ ಹೇಳಿತು, ಒಳ್ಳೆಯದನ್ನು ಮಾಡು, ಸಮಯ ಸರಿ ಇಲ್ಲದೆ ಇದ್ರೆ ಕೆಟ್ಟ ರೀತಿಯಿಂದಾದರೂ ಪರವಾಗಿಲ್ಲ ಮಾಡು, ಶತ್ರು ಯಾವ ರೀತಿ ಉಪಯೋಗ ಮಾಡ್ತಾನೆ ಅದನ್ನೇ ಅನುಸರಣ ಮಾಡು. ಇದು ಎರಡನ್ನೂ ಅಧ್ಯಯನ ಮಾಡಿದ್ದ ಭೀಷ್ಮ. ಆದರೆ ಶಕುನಿ ಕ್ರಮೇಣ ಭೀಷ್ಮನನ್ನ ನೇಪಥ್ಯಕ್ಕೆ ಸರಿಸಿ ಧೃತರಾಷ್ಟ್ರನ ಆಡಳಿತಕ್ಕೆ ತಾನು ಬಂದು ಸೇರಿಕೊಂಡು ವಿದುರ ನೀತಿ ಈ ಭೀಷ್ಮ ನೀತಿ ಎರಡು ಏನು ಬೃಹಸ್ಪತಿ ನೀತಿ ಇತ್ತು ಇದನ್ನು ಹಿಂದಕ್ಕೆ ಸರಿಸಿ ಶುಕ್ರ ನೀತಿಯನ್ನು ಹಿಂದೆ ಸರಿಸಿ ಮೂರನೇ ನೀತಿಯನ್ನು ತಂದ. ಅವನು ಆಫ್ಘಾನಿಸ್ತಾನದವನು, ಭರದ್ವಾಜ ಗೋತ್ರದ ಬ್ರಾಹ್ಮಣ ಕಣಿಕ. ಅವನು ತಂದ ನೀತಿ ಯಾವುದು, ಮನಸ್ಸಿಗೆ ಬಂದ ಯಾವುದೇ ಗುರಿಯನ್ನು ಯಾವುದೇ ರೀತಿಯಿಂದಲಾದರೂ ಸಾಧಿಸು. ಯಾವುದೇ ಗುರಿ, ಇವತ್ತು ಮಧ್ಯಪ್ರಾಚ್ಯದ ಅರಬ್ಬರು, ಚೈನಾದವರು, ಬ್ರಿಟಿಷರು, ಆ ಕಡೆ ಅಮೆರಿಕನ್ರು ಎಲ್ಲರೂ ಫಾಲೋ ಮಾಡ್ತಿರೋದು ಇದೇ ಒಂದು ನೀತಿ. ರಾಜಕೀಯಕ್ಕೆ ದಿಕ್ಕಿಲ್ಲ, ದಿವಾಣವಿಲ್ಲ, ನೀತಿ ಇಲ್ಲ, ನಿಯಮ ಇಲ್ಲ. ಪಾಲಿಟಿಕ್ಸ್ ಹ್ಯಾಸ್ ನೋ ಸೆಲ್ಫ್ ಇಂಟ್ರೆಸ್ಟ್ ಹೇಳ್ತಾರೆ ನೋಡಿ. ರಾಜಕಾರಣದಲ್ಲಿ ಮಿತ್ರರೂ ಇಲ್ಲ, ಶತ್ರುಗಳು ಇಲ್ಲ, ಹುಗಿಯಬೇಕು ಭೂಮಿಯಲ್ಲಿ. ಬ್ರಿಟಿಷರು ಪಾಲಿಸಿ, ನಿನಗೆ ಯಾವುದು ಅನುಕೂಲ ಬರುತ್ತೆ. ನಮ್ಮ ರಾಜಕಾರಣಿಗಳು ಅದೇ ಮಾಡ್ತಾ ಕೂತಿದ್ದಾರೆ. ಮುಂದಿನ ಜನ್ಮದಲ್ಲಾದರೂ ಮುಸ್ಲಿಂ ಆಗಲಿ ನಾನು ಪ್ರಾರ್ಥನೆ ಮಾಡ್ತಾರೆ. ಒಬ್ರು ಹಿಂದೂ ದೇವಸ್ಥಾನಗಳಿಗೆ ಹೋಗ್ತಾರೆ, ಲಕ್ಷಾಂತರ ರೂಪಾಯಿ ಕೊಡ್ತಾರೆ, ಗಂಟೆ ಬಾರಿಸ್ತಾರೆ, ಪೂಜೆ ಮಾಡ್ಕೊಂಡು ಬರ್ತಾರೆ. ನೀವು ಅವರಿಗೆ ಓಟ್ ಹಾಕ್ತೀರಿ, ಯಾತಕ್ಕೆ ಹೇಳ್ತೇವೆ? ಅದು ನಮಗೆ ರಾಷ್ಟ್ರದ ಹಿತ ಕೂಡ ಗೊತ್ತಿಲ್ಲ. ಇಂಥ ಭ್ರಷ್ಟರು ಎಲ್ಲ ಕಡೆ ತುಂಬಿದ್ದಾರೆ. ಇದು ವಕ್ರ ನೀತಿ, ಇದು ಬೃಹಸ್ಪತಿಯೂ ಅಲ್ಲ, ಇದು ಶುಕ್ರನೂ ಅಲ್ಲ, ಇದು ವಕ್ರ ನೀತಿ. ಆ ವಕ್ರ ನೀತಿ ಬಂದು ಧೃತರಾಷ್ಟ್ರನ ತಲೆಯನ್ನು ಹಿಡಿದು, ದುರ್ಯೋಧನ ತಲೆಯನ್ನು ಹಿಡಿದು ಶಕುನಿಯ ಮೂಲಕವಾಗಿ ಇಡೀ ಮಹಾಭಾರತವನ್ನು ಮಾಡಿಸ್ತು. ಈಗ ಹೇಳಿ ಕೃಷ್ಣ ಯಾವ ನೀತಿಯನ್ನು ಅನುಸರಿಸಬೇಕಾಗಿತ್ತು? ಬೃಹಸ್ಪತಿ ನೀತಿ ಔಟ್ ಆಫ್ ಡೇಟ್, ಕಣಿಕ ನೀತಿ ಕೃಷ್ಣನಿಗೆ ಒಪ್ಪಿಗೆ ಇಲ್ಲ. ಆದ್ದರಿಂದ ಅವನು ಶುಕ್ರ ನೀತಿಯನ್ನೇ ಅನುಸರಿಸಿ ದುರ್ಯೋಧನಾದಿಗಳು ಏನು ವಕ್ರ ಮಾರ್ಗ ಹಿಡಿದಿದ್ದರು, ಅವರವರ ಗುಟ್ಟೇನಿತ್ತು ಅವರವರ ದಾರಿಯಲ್ಲೇ ಅವರನ್ನು ಮುಗಿಸಿದ. ಕೃಷ್ಣನ ಘೋಷಣೆ, ಮಾಯಾವಿ ಮಾಯಯಾವಧ್ಯ ಏಷ ಧರ್ಮ ಸನಾತನ. ವಂಚಕನನ್ನ ವಂಚಕ ರೀತಿಯಲ್ಲಿಯೇ ಅವನ ವಂಚನೆಯ ಮಾರ್ಗದಲ್ಲಿಯೇ ಸೋಲಿಸಬೇಕು. ಇದನ್ನು ಕಂಡುಕೊಳ್ಳೋದಕ್ಕೆ ವಿದುರನಿಗೆ ಎಷ್ಟೋ ವರ್ಷ ಬೇಕಾಯಿತು. ಬೃಹಸ್ಪತಿ ನೀತಿ ತಿಳಿದದ್ದವರು 3 ಜನ ಇದ್ದರು ಮಹಾಭಾರತದಲ್ಲಿ. ಬೃಹಸ್ಪತಿ ಕೈಲಿ ಶಾಸ್ತ್ರ ಕಲಿತವರು, ಒಬ್ಬ ಸಾಕ್ಷಾತ್ ಬೃಹಸ್ಪತಿಯ ಶಿಷ್ಯ ಭೀಷ್ಮ, ಎರಡನೇವನು ವಿದುರ, ಮೂರನೆಯವನು ಉದ್ಧವ. ಉದ್ಧವ ಶ್ರೀಮದ್ ಭಾಗವತದಲ್ಲಿ ಬರ್ತಾನೆ, ಭಾಗವತೋತ್ತಮ. ಅವನು ರಾಜಕೀಯನೇ ಬೇಡ ಅಂತ ಭಜನೆ ಮಾಡ್ತಾ ಕೂತ್ಬಿಟ್ಟ ಬದರಿ ಕ್ಷೇತ್ರಕ್ಕೆ ಹೋಗಿ. ಅವನೊಂದು ನೀತಿ ಗ್ರಂಥ ಬರೆದಿದ್ದ, ಧರ್ಮಶಾಸ್ತ್ರ ಅರ್ಥಶಾಸ್ತ್ರ. ಅವನ ಅಭಿಪ್ರಾಯಗಳನ್ನು ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಉದ್ಧವ ಮತೆ ತೂ ಕೋಟ್ ಮಾಡ್ತಾರೆ, ಅಲ್ಲಲ್ಲೇ ಬರ್ತದೆ. ಭಾರದ್ವಾಜ ಮತೆ ಅಂದರೆ ದ್ರೋಣನ ಮತ, ಕುಣಪದಂತ ಮತೆ ಭೀಷ್ಮನ ಮತ. ಭೀಷ್ಮನಿಗೆ ಕುಣಪದಂತ ಹೆಣದಂತೆ ಹಲ್ಲಿತ್ತು, ಅವನು ನೋಡೋಕೆ ಹ್ಯಾಂಡ್ಸಮ್ ಇರಲಿಲ್ಲ. ಭೀಷ್ಮ ಅತ್ಯಂತ ಕುರೂಪಿ ವ್ಯಕ್ತಿ,
ಅದು ಗೊತ್ತಾಗದೇ ಇರಲಿ ಯಾರಿಗೂ ಅಂತ ದಾಡಿ ಬಿಟ್ಟಿದ್ದ ಟ್ಯಾಗೋರ್ ಹಾಗೆ. ಮುಖದ ತುಂಬ ಸಿಡುಬಿನ ಕಲೆ ಇತ್ತು ಟ್ಯಾಗೋರರಿಗೆ, ದಾಡಿ ಬಿಟ್ಟಿದ್ರು. ಆಗಿನ ಕಾಲದಲ್ಲಿ ಎಷ್ಟೋ ಸಾವಿರ ರೂಪಾಯಿ ಡೈಲಿ ಮೇಂಟೆನೆನ್ಸ್ಗೆ ಅವರಿಗೆ ದುಡ್ಡಿತ್ತು, ಖರ್ಚು ಮಾಡಿದ್ರು. ಠಾಕೂರರು ಭೀಷ್ಮನಿಗೆ ಅರಮನೆ ಖರ್ಚಿತ್ತು ಮಾಡ್ತಾ ಇದ್ದ. ಇದು ಅವನ ವಿದ್ಯಾಭ್ಯಾಸದ್ದು. 36 ವರ್ಷ ಅವನೇನು ಕಾಡಲ್ಲಿ ತಾಯಿ ಜೊತೆಯಲ್ಲಿದ್ದ, ಆ ವಿದ್ಯಾಭ್ಯಾಸ ಮುಗಿಯಿತು. ಆಮೇಲೆ ಶುರುವಾಯಿತು ಅವನ ದುರಂತ. ಎಲ್ಲಿ ಶುರುವಾಯಿತು? ಮೊದಲನೇ ಬಿಕ್ಕಟ್ಟು ಅವನೇನು ಉಂಟು ಮಾಡಿದ ಬೇಗ ಹೇಳಿ ಮುಗಿಸ್ತೇನೆ. ಅದರ ಗೋಜಲ ಎಷ್ಟಿದೆ ಅದನ್ನು ಬಿಡಿಸೋದು ನೀವು, ನಾನೊಂದು ಕೆಲವು ಅಭಿಪ್ರಾಯ ಕೊಡ್ತೇನೆ, ನೀವು ಅದು ಮನಸ್ಸಿಗೆ ಹೋಗ್ತದೆಯೋ ಇಲ್ಲೋ ವಿಚಾರ ಮಾಡಿ. ಆಲ್ಟರ್ನೇಟಿವ್ಸ್ ಇದ್ದರೆ ನಾಳೆ ನಾಡಿದ್ದು ನೀವು ಹೇಳ್ಬೋದು, ಚೀಟಿಯಲ್ಲಿ ಬರೆದು ಕಳಿಸ್ಬೋದು. ಮುಖಾಮುಖಿ ಮಾತನಾಡೋಕೆ ವೇಳೆ ಇಲ್ಲ. ಇವನು ಹಸ್ತಿನಾವತಿಗೆ ಬಂದ ಕೂಡಲೇ ಇವನ ತಂದೆಗೆ ಇವನು ಯಾರಂತ ಮೊದಲು ಗೊತ್ತಾಗಲೇ ಇಲ್ಲ. ನಾನೇ ನಿನ್ನ ಮಗ, ಗಂಗಾದೇವಿ ಹೋಗು ಅಂತ ಕಳಿಸಿದ್ದಾಳೆ, ಹೌದೇನಪ್ಪ ನನ್ನ ಮಗನೇ, ಆರಿಗಿನ ಮಾಡಿಕೊಂಡ. ಆದರೆ ಇವರಿಗೆ ಮತ್ಸ್ಯಗಂಧಿಯಲ್ಲಿ ಅನುರಕ್ತ ಉಂಟಾಯಿತು, ಆ ಕಥೆ ಹೇಳಿದ್ದೇನೆ. ಹುಡುಕೊಂಡು ಹೋಗಿ ಬ್ಯಸ್ತರಾಜನನ್ನ ನಮ್ಮ ತಂದೆಗೆ ನೀನು ಕನ್ಯೆಯನ್ನು ಕೊಡು ಅಂತ ಪ್ರಾರ್ಥಿಸಿದಾಗ, ಹಾಗಿದ್ದರೆ ನೀನು ಪ್ರತಿಜ್ಞೆ ಮಾಡು ಅಂತ ಅವನು ಕೇಳಿದ. ಇವನು ಪ್ರತಿಜ್ಞೆಯನ್ನು ಮಾಡಿದ. ಇದು ಮೊದಲನೇ ಕ್ರೈಸಿಸ್. ನೀವು ಕೇಳ್ಬೋದು ಕ್ರೈಸಿಸ್ ಏನು ಬಂತು, ತಂದೆಗೋಸ್ಕರ ತ್ಯಾಗ ಮಾಡಿದ್ನಲ್ಲ, ಒಂದು ಮುಖ ನೋಡಿದ್ದೀರಿ, ಹೌದಾ? ಹೌದು ಅಂತ ಹೇಳಿ ಬೇಗ ಮುಂದಕ್ಕೆ ಹೋಗಬೇಕು. ಇದರ ಇನ್ನೊಂದು ಮುಖವನ್ನು ಹೇಳ್ತೇನೆ. ಭೀಷ್ಮನಿಗೆ ಈ ದೇಶದ ರಾಜ್ಯಭಾರವನ್ನು ತಂದೆಯ ನಂತರ ತಾನು ನಿರ್ವಹಿಸಿ ಲೋಕಕ್ಕೆ ಹೊಣೆಗಾರಿಕೆಯಿಂದ ತನ್ನ ಕೊಡುಗೆ ಕೊಡಬೇಕಾದ ಹೊಣೆ ಹೊರೆ ಇತ್ತೇ ಇರಲಿಲ್ಲವೇ. ಇದ್ರೆ ಅದನ್ನು ಯಾರನ್ನೂ ಹೇಳದೆ ಕೇಳದೆ ಪುಸ್ತಕ ಅಂತ ಈ ರೀತಿ ಪ್ರತಿಜ್ಞಾಚಕ ಮಾಡಿದ. ನಾಳೆ ನೀವು ಕೇಳ್ತೀರಿ, ಆಚಾರ್ಯರೇ ಇವಾಗ 72 ವರ್ಷ ವಯಸ್ಸಾಯಿತು, ಸಾಕಷ್ಟು ಪ್ರವಚನ ಮಾಡಿದ್ದೀರಿ ಕೇಳಿ ನಮಗೂ ತುಂಬ ಸಂತೋಷವಾಗಿದೆ, ನಮಗೊಂದು ಮಾತು ಕೊಡಬೇಕು ನೀವು. ನೀವು ಗುರುದಕ್ಷಿಣೆ ಕೊಟ್ಟಾಗ ನಾನೊಂದು ಮಾತು ಕೊಡಬೇಕು ನಿಮಗೆ, ನೀವು ಕೇಳ್ತೀರಿ ಅಂತ. ನಾಳೆಯಿಂದ ಪ್ರವಚನ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿಕೊಡಿ. ನಾ ಮಾಡಿಕೊಡ್ಬೋದೆ? ಯು ಆರ್ ಎಸ್ಕೇಪಿಂಗ್ ದಿ ಪ್ರಾಬ್ಲಮ್. ಒಂದು ವೇಳೆ ನೀವು ಕೇಳಿದರೆ ಅಕಸ್ಮಾತ್ ನೀವು ಕೇಳಿದ್ರಿ ನನ್ನ ಗತಿ ಏನು, ನಾನೇನು ಮಾಡಬೇಕು ಅದನ್ನ ಹೇಳಿ. ಅಕಸ್ಮಾತ್ ನೀವು ನನ್ನ ಜಾಗದಲ್ಲಿದ್ದರೆ ಏನು ಕೇಳಿದ್ರು ಕೊಡ್ತೇವೆ ಅಂತ ನಾನು ಮೊದಲು ಪ್ರತಿಜ್ಞೆ ಮಾಡಿದ ನಂತರ ಪ್ರತಿಜ್ಞಾ ಭಂಗವಾಯಿತಲ್ಲ ಅಂತ ನಾನು ನೀವು ಹೇಳಿದ ಮಾತನ್ನು ನಡೆಸಿಕೊಡ್ಬೇಕೆ ಅಂಜಬೇಕೆ? ನಾನು ನಡೆಸಬಾರದೆ, ಪ್ರತಿಜ್ಞೆ ಹೋಗುತ್ತಲ್ಲ. ನೀವೇನು ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ. ಯಾರೋ ಒಬ್ರು ಹೇಳ್ತಾರೆ, ಸ್ವಾಮಿ 25 ವರ್ಷದ ಹುಡುಗಿ, ಯಾರೋ ಅವಳಿಗೆ ಗಂಡ ಆಗೋದು ತಯಾರಿಲ್ಲ, ದಯವಿಟ್ಟು ನೀವು ಒಪ್ಪಿಸ್ಕೊಳ್ಳಿ ಅಂತಂದ್ರೆ. ಅಲ್ಲ, ಕೃಷ್ಣ ಮಾಡಿದೆ ಇದನ್ನ. ನರಕಾಸುರ ಸರೆಯಲ್ಲಿದ್ದವ್ರು 16,000 ಜನ, ಒಬ್ಬರು ಭಾಷೆ ಒಬ್ಬರು ಗೊತ್ತಿಲ್ಲ, ಕಿಡ್ನಾಪ್ ಫ್ರಮ್ ಆಲ್ ಓವರ್ ದಿ ಕಂಟ್ರಿ. ಚೈನಾದಲ್ಲಿದ್ದವನು ನರಕಾಸುರ, ನರಕ ಪ್ರಾಗ್ ಜ್ಯೋತಿಷಪುರ, ಹಿ ಹ್ಯಾಡ್ ಕಿಡ್ನಾಪ್ಡ್ ಇಂಡಿಯನ್ ಗರ್ಲ್ಸ್, ಹ್ಯಾಂಡ್ಸಮೆಸ್ಟ್ ಗರ್ಲ್ಸ್ ಫ್ರಮ್ ಆಲ್ ಓವರ್ ಇಂಡಿಯಾ. ಧರ್ಮಕ್ಕೋಸ್ಕರವಾಗಿ, ಲೋಕ ಚೆನ್ನಾಗಿ ಬಾಳುವುದಕ್ಕೋಸ್ಕರವಾಗಿ ಪ್ರತಿಜ್ಞೆ ಹೋದರೂ ಹೋಗಲಿ ಅಂತ ಪ್ರತಿಜ್ಞೆ ಮಾಡಿದವನು ಕೃಷ್ಣ ಒಬ್ಬನೇ. ತಾತ್ಕಾಲಿಕ ಪ್ರತಿಜ್ಞೆಗಳು ಬರ್ತವೆ ಹೋಗ್ತವೆ, ಚಕ್ರ ಹಿಡಿಯೋದಿಲ್ಲ ಅಂದ ಭೀಷ್ಮನ ಸೋತು ಚಕ್ರ ತಗೊಂಡ. ಧರ್ಮ ಮುಖ್ಯ, ಪ್ರತಿಜ್ಞೆ ಅಲ್ಲ. ಇವೊಂದು ಮುಖ ಕೊಟ್ಟೆ, ನೀವು ಬುಕ್ಕಾಲು ಜನ ತಲೆ ಆಡಿಸ್ಬಿಟ್ರಿ, ನನ್ನ ಸಮಸ್ಯೆ ಸ್ವಲ್ಪ ಆಯಿತು. ನೀವು ಇನ್ನು ಸ್ವಲ್ಪ ಗುದ್ದಾಟ ಮಾಡಿದ್ರೆ ಇನ್ನೂ ಚೆನ್ನಾಗಿತ್ತು, ಯಾಕೆಂದ್ರೆ ವಿಷಯ ಹೊರಗೆ ಬರಬೇಕು. ಭೀಷ್ಮ ಈ ರೀತಿ ಪ್ರತಿಜ್ಞೆ ಮಾಡಿದ, ಆ ರಾಜ್ಯಕ್ಕೆ ಬರೋದಿಲ್ಲ, ತಂದೆಗೆ ಒಳ್ಳೆಯದಾದ್ರೆ ಸಾಕು. ಅಲ್ಲ, ತಂದೆಗೆ ಒಳ್ಳೆಯದಾಗುವುದು, ಅವನ ಕಾಮೇಚ್ಛೆ ಪೂರ್ತಿ ಆಗುವುದು ಫ್ಯಾಮಿಲಿ ಮ್ಯಾಟರ್, ನೀ ದೊರೆಯಾಗುವುದು ಬಿಡುವುದು ನ್ಯಾಷನಲ್ ಮ್ಯಾಟರ್. ಇಫ್ ದೇರ್ ಇಸ್ ಎ ಕ್ಲಾಶ್ ಬಿಟ್ವೀನ್ ಎ ಫ್ಯಾಮಿಲಿ ಅಫೇರ್ ಅಂಡ್ ಎ ನ್ಯಾಷನಲ್ ಅಫೇರ್, ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್? ನಾನು ಮಗನನ್ನು ಬಿಡಬೇಕಾಗ್ತದೆ, ಹೆಂಡತಿಯನ್ನು ಬಿಡಬೇಕಾಗ್ತದೆ, ಅತ್ಯಪೂರ್ವವಾದ ನಾನೇ ನಿರ್ವಹಿಸಬೇಕಾದ ಒಂದು ಹೊಣೆ ಇದ್ರೆ ಐ ಆಮ್ ಪ್ರಿಪೇರ್ ಟು ಟೇಕ್ ದಿ ಚಾಲೆಂಜಸ್. ದೇಶ ಸುತ್ತಾಡಬೇಕಾ? ವಯಸ್ಸು ಶಕ್ತಿ ನೋಡುವುದಲ್ಲ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಕಡೆಯಲ್ಲಿ ಕೆಲವರು ನಾನು ಹೇಳಿದ್ದೇನೆ, ನೀವು ಎಲ್ಲಿ ಕರೆದರೂ ನಾನು ಪ್ರವಚನ ಮಾಡುವುದಕ್ಕೆ ನಿಮಗೆ ಬರುವುದಕ್ಕೆ ಸಿದ್ಧ. ಒಂದು 2-3 ಪ್ಲಾಟ್ಫಾರ್ಮ್ ಮಾತ್ರ ಆ ರೀತಿ ಮಾತು ಕೊಟ್ಟಿದ್ದೆ. ಅಲ್ಲಿ ದುಡ್ಡಿಲ್ಲ, ಕಾಸಿಲ್ಲ, ಮತ್ತೊಂದಿಲ್ಲ, ಎನ್ಲೈಟ್ನಿಂಗ್ ದಿ ಪಬ್ಲಿಕ್, ಅದು ಮಾಡುವ ಕೆಲಸ ಕೊನೆ ಉಸಿರು ಇರುವ ತನಕ ಮಾಡಬೇಕು. ಯಾರು ಬಂದು ಒಂದು ಮಾತು ಕೊಡಿ, ಒಂದು ಏನು ಹೇಳಿ, ಮಾತು ಮೊದಲು ಕೊಡ್ರಿ, ಮಾತು ಕೊಟ್ಟು ಪ್ರವಚನ ಮಾಡಬಾರ್ದು ಅಂದರೆ ಹೋಗ್ರಿ ಆಚೆಗೆ ಅಂತ.
ಪ್ರತಿಜ್ಞೆ ಮಾಡಿದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಕೃಷ್ಣ ನೆವರ್ ಕೇರ್ಡ್. ಭೀಷ್ಮ ಈ ರೀತಿ ಮಾಡಿದ್ದೇನಾಯಿತು ಇದು ಈಗ ಹೋಲಿಕೆ ಪುಸ್ತಕದಲ್ಲಿ ಬಂದಿದ್ದೇನೆ. ರಾಮಾಯಣದ ಮಹಾಪ್ರಸಂಗಗಳು ಅಂತ ಒಂದು ಪುಸ್ತಕ, ಅದು ಒಂದು ಪಾರ್ಟು. ಮಾರೀಚಿನ ತನಕ ಬಂದು ಇನ್ನೊಂದು ಬರಬೇಕದು. ಕರ್ಮವೀರದ ಪ್ರಕಟವಾಗಿ ಪುಸ್ತಕ ಆಯಿತು ರಾಮಾಯಣದ ಹೋಲಿಕೆ. ರಾಮ ಹೇಗೆ ಹೇಗೆ ಮಾಡಿದ್ರೆ ಏನಾಗ್ತಿತ್ತು? ದಶರಥ ನೋಡಿ, ನೀವು ಪುಸ್ತಕ ತಗೊಂಡಿದ್ದೀರಿ ಓದ್ ನೋಡಿ. ದಶರಥ ಇಕ್ಕಟ್ಟು ಹೇಗೆ ಬರ್ತದೆ? ಹೆಂಡತಿಗೆ ಎರಡು ವರವನ್ನು ಯಾವತ್ತೋ ಕೊಟ್ಟಿದ್ದೆ, ಅದು ತಬ್ಲಿ ಮುಹೂರ್ತದಲ್ಲಿ. ಅವಳು ಇನ್ನೊಂದು ತಬ್ಲಿ ಮುಹೂರ್ತದಲ್ಲಿ ಇವತ್ತು ನನಗದು ಬೇಕು ಅಂತ ಹಠ ಹಿಡಿದ್ಲು. ಇವನಿಗೆ ಹೆಂಡತಿ ಸುಖ ಬೇಕಾಗಿದ್ದ ಒಂದು 5 ನಿಮಿಷದ ಅಂತರದಲ್ಲಿ ರಾಮಾಭಿಷೇಕ ಬೆಳಗ್ಗೆ ಸೂರ್ಯೋದಯಕ್ಕೆ ಅಂತಿಟ್ಟಿರುವಾಗ ಎಲ್ಲಿ ವಿಘ್ನ ಬರ್ತದೆಯೋ ಅಂತ ದೊರೆಯೇ ಊರೆಲ್ಲ ಅಲಂಕಾರ ಮಾಡಿ ತಾನೇ ಬಂದು ಕೂತ್ಕೊಂಡು ಆ ಹೊತ್ತಲ್ಲಿ ಅವನಿಗೆ ಮೃತ್ಯು ಕೈಕೇಯ ರೂಪದಲ್ಲಿ ಬರಬೇಕೇ ಅಲ್ಲಿ ಸುಖ ಬತ್ತು ಮುದುಕನಿಗೆ. ಸವೃದ್ಧಸ್ತರುಣೀಂ ಭಾರ್ಯಾಂ ಪ್ರಾಣೇಭ್ಯೋ ಬಿಗರೀಯಸೀಂ. ಹಾಸ್ಯ ಮಾಡ್ತಾರೋ ವಾಲ್ಮೀಕಿ. ಅಲ್ಲಿ ಹೋಗಿ ನನಗೆ 2 ವರ ಕೊಡ್ತೀರ ಅಂತ ಕೊಡಿ. ಆಯಾ ಕೊಡ್ತೇನೆ, ಅದಕ್ಕೆ ನಿನಗಿಂತ ಪ್ರಿಯರಾದವರುಂಟೆ, ಪುರುಷರಲ್ಲಿ ರಾಮನಿಗಿಂತ ಪ್ರಿಯರಾದವರುಂಟೆ, ವರ ಕೊಡ್ತೇನೆ ಹೇಳು. ರಾಮನನ್ನು ಈಗಲೇ ಕಾಡಿಗೆ ಕಳಿಸಿ ನನ್ನ ಮಗನ ಪಟ್ಟಾಭಿಷೇಕ ಮಾಡಿ ಕೇಳಿಬಿಟ್ಲು ಅವಳು. ಮೋಸ್ಟ್ ಇನ್ಸೆನ್ಸಿಬಲ್, ಇರ್ರೆಸ್ಪಾನ್ಸಿಬಲ್. ರಾಷ್ಟ್ರದ ಪ್ರಜ್ಞೆ ಈ ದೇಶಕ್ಕೆ ಬಂದಿದ್ದು ರಾಷ್ಟ್ರದ ಜನರ ಜೊತೆಯಲ್ಲಿ ಬೆರೀಲಿಲ್ಲ, ಈ ದೇಶದ ಇತಿಹಾಸ ಅರ್ಥ ಮಾಡಿಕೊಳ್ಳಿಲ್ಲ. ದಶರಥನಿಗೆ ಮೃತ್ಯುವಾದಳು, ರಾಷ್ಟ್ರಕ್ಕೆ ದೊಡ್ಡ ಗಂಡಾಂತರವನ್ನು ತಂದಿಟ್ಲು. ದಶರಥ ಇಲ್ಲ ಅಂತ ಹೇಳಲಾರದೆ ಮಾತಿಗೆ ಕಟ್ಟು ಬಿದ್ದು ಕೂತ ಆಯಿತು. ಈಗ ಪ್ರಶ್ನೆ, ಈ ಕಟ್ಟಿನ ಪ್ರಶ್ನೆ, ರಾಮಚಂದ್ರ ಈ ತಂದೆ ಕೊಟ್ಟ ವರವನ್ನು ಪಾಲಿಸಬೇಕಾಗಿತ್ತೇ ಇಲ್ಲವೇ? ರಾಮಾಯಣ ಸರಿಯಾಗಿ ಓದಿಲ್ಲ ನೀವು, ಅದಕ್ಕೆ ಹೇಳ್ತೇನೆ ನಾನು. ಕಾಮೇಚ್ಛಾಪೂರ್ಣ ತಂದೆಗೆ ಆಗಲಿ ಅಂತ ಸೇಮ್ ಸಿಚುವೇಶನ್, ಅಲ್ಲಿ ಮದುವೆ ಆಗಿರಲಿಲ್ಲ, ಲಾಗಿತ್ತು ಇಷ್ಟೇ ವ್ಯತ್ಯಾಸ. ಅದಕ್ಕೋಸ್ಕರ ರಾಮಚಂದ್ರ ಕಾಡಿಗೆ ನಡೀಬೇಕಾಗಿತ್ತೇ ನಡೀಬೇಕಾಗಿರಲಿಲ್ಲವೇ? ನೀವು ಹಾಗಂತೀರಿ. ಅಲ್ಲಿ ವಸಿಷ್ಠರು ಎಷ್ಟು ಧರ್ಮ ಸೂಕ್ಷ್ಮ ಇರ್ತಾರೆ ಅಯೋಧ್ಯ ಕಾಂಡದಲ್ಲಿ. ಲಾಸ್ಟ್ ಟೈಮ್ ನಾ ಬಂದಾಗ ಹೇಳಿದ್ನೋ ಬಿಟ್ಟನೋ ನೆನಪಿಲ್ಲ, ಪ್ರಸಂಗಗಳು ತಗೊಂಡ್ರೆ ಹೇಳೋಕ್ಕಾಗುತ್ತೆ, ಬರೀ ಪಾತ್ರದಲ್ಲಿ ಕೆಲವಾಗೋದಿಲ್ಲ. ವಾಸ್ ರಾಮಚಂದ್ರ ಹಾರ್ಡ್ ಬೌಂಡ್ ಬೈ ಡ್ಯೂಟಿ ಟು ಫುಲ್ಫಿಲ್ ದಿ ಫಾದರ್ಸ್ ವಿಷ ಸಾರ್ನೋ? ಇಲ್ಲ ಇಲ್ಲ ಅನ್ನೋದು ವಸಿಷ್ಠ ರೂಲಿಂಗ್. ಆದರೆ ರಾಮಚಂದ್ರ ಏನ್ ಮಾಡಿದ? ಏರ್ಪಟ್ಟ ದುರಂತವನ್ನ ರಾಷ್ಟ್ರದ ಒಳಿತಿಗಾಗಿ ಮಾರ್ಪಡಿಸಿಕೊಂಡ. ಅಡ್ವರ್ಸಿಟಿ ಟರ್ನ್ಡ್ ಇಂಟು ಆಪರ್ಚುನಿಟಿ. ಇದು ರಾಮಚಂದ್ರ ದೊಡ್ಡತನ. ದಶರಥನಿಗೆ ಹೇಳ್ಬೋದಾಗಿತ್ತು ರಾಮಚಂದ್ರ, ಅಪ್ಪ ನೀನು ಹೆಂಡತಿಯ ಸುಖಕ್ಕೆ, ಕೌಟುಂಬಿಕ ಸುಖಕ್ಕೋಸ್ಕರ ರಾಷ್ಟ್ರದ ಹಿತವನ್ನು ನೀನು ಬಲಿ ಕೊಡ್ತಾ ಇದ್ದೀಯೇ, ನಾನು ಪ್ರಶ್ನೆ ಅಲ್ಲ, ನನ್ನ ಜಾಗದಲ್ಲಿ ಯಾರೇ ಇದ್ರು ಇದನ್ನು ನಾನು ಪರಿಪಾಲಿಸಬೇಕಾಗಿಲ್ಲ. ಐ ಹ್ಯಾವ್ ಎ ಡ್ಯೂಟಿ ಟು ಮೈ ಪೀಪಲ್, ಐ ಹ್ಯಾವ್ ಎ ಡ್ಯೂಟಿ ಟು ಯು. ಬಟ್ ವೆನ್ ದಿ ಡ್ಯೂಟಿ ಇಸ್ ಕ್ಲಾಶ್, ಇಟ್ ಈಸ್ ಮೈ ಡ್ಯೂಟಿ ಟು ದಿ ಪೀಪಲ್, ನಾಟ್ ಟು ದಿ ಫಾದರ್. ಇದನ್ನು ಹೇಳಿದ ರಾಮಚಂದ್ರ, ಬಾಯಿ ಬಿಟ್ಟು ಹೇಳಲಿಲ್ಲ. ಎಲ್ಲಿ ಹೇಳ್ತಾನೆ? ಲಕ್ಷ್ಮಣನಿಗೆ ಅರಣ್ಯಕಾಂಡದಲ್ಲಿ ಒಂದು ಕಡೆ ಹೇಳ್ತಾನೆ, ಅಪ್ಪನಿಗೂ ಇಂಥ ಮರಳು ಬಂದುಬಿಡ್ತು, ನನ್ನಂಥ ಗುಣವತ್ ಜ್ಯೇಷ್ಠ ಪುತ್ರನನ್ನು ಕಾಡಿ ಕಳಿಸಿಬಿಟ್ಟ, ನಾ ಅದನ್ನು ಪರಿಪಾಲಿಸಬೇಕಾಗಿರಲಿಲ್ಲ, ಆದರೆ ಪಾಲಿಸಿದೆ. ರಾಮಾಯಣದಲ್ಲಿದೆ ವಾಕ್ಯ ಇದು. ಮತ್ತೆ ಅಟಕ್ ಮಾಡಿದ ರಾಮಚಂದ್ರ, ದಟ್ಸ್ ಎ ಮಿಯರ್ ಫಾರ್ಮ್ಯಾಲಿಟಿ, ವನವಾಸೋ ಮಹೋದಯ. ಅದಕ್ಕೆ ಹೋದ. ಹಾಗಿದ್ದರೆ ರಾಮನ ಕಾಡುಪಾಲ ಮಾಡುವ ದಶರಥನೇ ಹೇಳ್ತಾನೆ, ನನಗೆ ಯಾತ ಕೈಯ ದುರ್ಬುದ್ಧಿ ಬಂತು. ಸುಮಂತ್ರ ಅವಳು ಚಂಡಿಯಾಗಿ ವರ ಕೇಳಿಬಿಟ್ರೆ ಸ್ವಲ್ಪ ತಾಳು, ನೀ ಕೇಳ್ತಿರೋದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್, ವಸಿಷ್ಠರನ್ನು ಕರೆಸಿ ಕೇಳ್ತೇನೆ ಎನ್ನುವ ಮಾತು ನಾನು ಬಾಯಲ್ಲಿ ಯಾಕೆ ಬರಲಿಲ್ಲ? ಸ್ವಯಂ ದಶರಥನೇ ಹೇಳ್ತಾನೆ ಅಯೋಧ್ಯ ಕಾಂಡದಲ್ಲಿ ಮಾತು. ದಯವಿಟ್ಟು ಓದ್ ನೋಡಿ ಮೂಲ ಗ್ರಂಥವನ್ನ. ಅದು ಬಂದುಬಿಡ್ತು, ತಂದೆ ಮರ್ಯಾದೆ ಕೆಡಿಸಬಾರ್ದು ಅಂತ ರಾಮಚಂದ್ರ ಕಾಡಿಗೆ ಹೊರಟ. ಇದನ್ನು ವೇದಾಂತೇಶಕರು ಪಾದುಕಾ ಸಹಸ್ರದಲ್ಲಿ ಒಂದು ಶ್ಲೋಕದಲ್ಲಿ ಎತ್ತಿ ತೋರಿಸ್ತಾರೆ. ಪಾದುಕಾ ಸಹಸ್ರ ಓದ್ಯದ್ರೆ ಗೊತ್ತಾಗೋದಿಲ್ಲ ಇದು. ರಾಮೇ ರಾಜ್ಯಂ ಪಿತುರಭಿಮತಂ. ರಾಮಚಂದ್ರ ಇವನೇ ಪಟ್ಟಕ್ಕೆ ಬರಬೇಕು ಅಂತ ತಂದೆಗೆ ರಾಮೇ ರಾಜ್ಯಂ ಪಿತುರಭಿಮತಂ. ಆದರೆ ಸಮ್ಮತಂಚ ಪ್ರಜಾನಾಂ, ಜನಗಳೆಲ್ಲ ಹೌದು ಅನುಮೋದನೆ ಮಾಡಿದರು. ಮಾತಾ ವವ್ರೇ ತದಪಿ ಭರತೆ ಸತ್ಯವಾದಿ ದದೌಚ. ಚಿಕ್ಕ ತಾಯಿ ಕೇಳಿದ್ಲು ಭರತನಿಗೆ ರಾಜ್ಯ ಬೇಕು, ಸತ್ಯವಾದಿ ದದೌಚ ಕೊಟ್ಟುಬಿಟ್ಟ ದಶರಥ. ಚಿಂತಾತೀತ ಸಮಜನಿತದ ಪಾದುಕಾಗ್ರಾಭಿಷೇಕ.
ತಂದೆ ಬಯಸಿದ್ದು ರಾಮ ಪಟ್ಟಾಭಿಷೇಕ, ತಾಯಿ ಬಯಸಿದ್ದು ಭರತನ ಪಟ್ಟಾಭಿಷೇಕ, ನಡೆದದ್ದು ಪಾದುಕಾ ಪಟ್ಟಾಭಿಷೇಕ. ಚಿಂತಾತೀತ ಸಮಜನಿತದ ಪಾದುಕಾಗ್ರಾಭಿಷೇಕ ದುರ್ವಿಜ್ಞಾನ ಸ್ವಹೃದಯ ಮಹೋ ದೈವಮತ್ರ ಪ್ರಮಾಣ. ದೈವದ ಹೃದಯದಲ್ಲಿ ಏನಿದೆ ಅನ್ನೋದು ನಮಗೆ ಮೊದಲೇ ಗೊತ್ತಾಗೋದಿಲ್ಲ, ಅದಕ್ಕೆ ಇಡೀ ಪ್ರಸಂಗವೇ ಪ್ರಮಾಣ ಅಂದ್ರೆ ದೈವ ಅಂದ್ರೆ ರಾಮಚಂದ್ರನ ಹೃದಯ ಅಂತ ಅರ್ಥ. ಅಲ್ಲಿ ಕೃತಾಂತಸ್ಥೇವ ಸೌಮಿತ್ರೇ ದ್ರಷ್ಟವ್ಯೋ ಮತ್ ಪ್ರವಾಸನೆ. ಲಕ್ಷ್ಮಣನಿಗೆ ಕೋಪ ಆರಿಸುವ ಸಂದರ್ಭದಲ್ಲಿ ರಾಮಚಂದ್ರ ಹೇಳ್ತಾನೆ, ಇದೆಲ್ಲ ದೈವದ ಚಿತ್ತ ಕಾಣೋ ಲಕ್ಷ್ಮಣ. ನೋಡಿ ಮರೆಯಲ್ಲಿ ಹೇಳ್ತಾನೆ, ನಾನೇ ದೈವ ಅನ್ನಲಿಲ್ಲ, ಇದು ದೈವದ ಚಿತ್ತ, ಸುಮ್ಮನೆ ಇರು, ಆಗಬೇಕಾದ್ದೆಲ್ಲ ನನ್ನ ಅಭಿಪ್ರಾಯದಂತೆ ನಡೆದಿದೆ, ಸುಮ್ಮನೆ ಇರು. ನೀನು ಕೈ ಕೊಟ್ಟಿದ್ದು ದಂಡಕ್ಕೆ ಅಲ್ಲ, ಕೈ ಅಭಿಷೇಕ ನೀನೇ ಮಾಡುವೆ ಅಂತ ಯಾರು ಬೇಡ ಅಂತಾರೆ. ಆಮೇಲೆ ಈಗ ನಡೆದಿದ್ದು ಇಲ್ದಿದ್ರೆ ರಾಜಪುತ್ರಿ ಸತ್ಕುಲದಲ್ಲಿ ಹುಟ್ಟಿದವಳು, ಮಾಂ ದುರ್ವಚೋಭಿಹಿ, ನೀನು ಈ ಕಾಡಿಗೆ ಹೋಗದಿದ್ರೆ ನಿಮ್ಮಪ್ಪ ಸತ್ತೋಗ್ತಾರಂತೆ ಅಂತ ಅವನ ತಲೆಯಲ್ಲಿ ಇಲ್ದೆ ಕೆಟ್ಟ ಅಭಿಪ್ರಾಯವನ್ನೆಲ್ಲ ಹೇಳಿ ಈ ರೀತಿ ಹೇಳ್ತಾರೆ ಇದ್ರೆ ನಾನು ದೈವ ಮಾತ್ರ ಪ್ರಮಾಣ, ಇದು ದೈವದ ಪ್ರಮಾಣವಲ್ಲವೇ, ಇದು ಕೃತಾಂತ ವಿಧಿ ದೈವ. ಎಷ್ಟು ಕಡೆ ರಾಮಚಂದ್ರ ಸೂಚವಾಗಿ ಹೇಳ್ತಾನೆ, ತಾನೇ ಮಾನುಷ ನಾಟಕವನ್ನು ಮುರಿಯಬಾರದು ಅನ್ನೋ ಮರ್ಯಾದೆಯಲ್ಲಿ ಸ್ವಾಮಿ ನಮಸ್ಕಾರ ಮಾಡಿ ವಾಲ್ಮೀಕಿ ಪಾದಗಳನ್ನು ತೊಳೆದು ಓದಬೇಕು. ವಾಲ್ಮೀಕಿ ರಾಮಾಯಣವನ್ನು ಸುಮ್ಮನೆ ಮುಟ್ಟೋದಲ್ಲ, ಇಲ್ಲೂ ಹಾಗೆಯೇ ತಂದೆ ಮಾಡಿದ ತಪ್ಪನ್ನ ರಾಮಚಂದ್ರ ಸರಿಪಡಿಸಿದ, ಅವನಿಗೂ ಮರ್ಯಾದೆ ತಂದುಕೊಟ್ಟ, ರಾಜ್ಯಕ್ಕೂ ಒಳ್ಳೆಯದನ್ನು ಮಾಡಿದ. ದಟ್ ವಾಸ್ ದಿ ಗ್ರೇಟ್ನೆಸ್ ಆಫ್ ಲಾರ್ಡ್ ರಾಮಚಂದ್ರ. ಅವನಲ್ಲಿ ಭೀಷ್ಮ ಎಲ್ಲಿ, ಭೀಷ್ಮ ಹೇಳ್ಬೋದಾಗಿತ್ತು, ಅಪ್ಪ ನೀ ಮರ್ಯಾದೆಯಿಂದ ನೀವು ಮದುವೆ ಮಾಡಿಕೊ ಬೇಡ ಅಂತ ಹೇಳೋದಿಲ್ಲ, ಆದ್ರೆ ನನ್ನನ್ನು ಇದರಲ್ಲಿ ಇನ್ವಾಲ್ವ್ ಮಾಡಬೇಡ. ಬೆಸ್ತರ್ ದೊರೆಗೆ ಹೇಳ್ಬೋದಾಗಿತ್ತು, ನೋಡು ನಾನು ಯಾವ್ದಾದ್ರು ಒಂದು ಮೂಲೆಯಲ್ಲಿ ರಾಜ್ಯ ಆಳ್ಕೊಂಡಿರ್ತೇನೆ ಕ್ಷತ್ರಿಯನಾಗಿ, ತಂದೆಯ ರಾಜ್ಯಕ್ಕೆ ವಾರಸುದಾರಿಕೆ ನಾನು ಬರೋದಿಲ್ಲ, ಒಂದು ಯಾವುದೋ ಪ್ರಾಂತವನ್ನು ಆಳ್ತೇನೆ, ದಂಡಯಾತ್ರೆ ಬರೋದಿಲ್ಲ, ನೀ ಧಾರಾಳ ಕನ್ಯಾ ಕೊಡಬಹುದು. ಭೀಷ್ಮ ಕೊನೆಯ ತನಕ ರಾಜ್ಯವನ್ನು ಆಳ್ಬೇಕಾಗಿತ್ತು. ಹಿ ಹ್ಯಾಡ್ ನೋ ಬಿಸ್ನೆಸ್ ಟು ಬಿಕಮ್ ಭೀಷ್ಮ ಆಚಾರ್ಯ, ಅದು ಬ್ರಾಹ್ಮಣನ ಕೆಲಸ. ದ್ರೋಣ ವರ್ಮ ಅಂತಾರಿಯ, ಕ್ಷತ್ರಿಯರಿಗೆ ವರ್ಮ, ಬ್ರಾಹ್ಮಣನಿಗೆ ಶರ್ಮ, ವೈಶ್ಯನಿಗೆ ಗುಪ್ತ, ಶೂದ್ರನಿಗೆ ದಾಸ, ಇದು ಹೆಸರು ಕ್ರಮಗಳಿತ್ತು ಒಂದು ಕಾಲದಲ್ಲಿ. ದ್ರೋಣಾಚಾರ್ಯ ಬ್ರಾಹ್ಮಣನಾಗಿ ಪಾಠ ಹೇಳ್ಕೊಂಡಿರಬೇಕಾದವನು ಯುದ್ಧಕ್ಕೆ ಬಂದು ಬರು ಸೇರಿಕೊಂಡ. ಯುದ್ಧ ವಿದ್ಯೆ ಕಲಿಸೋದು ಬೇರೆ ವಿಷಯ, ಗುರುಕುಲದಲ್ಲಿ ಪರಶುರಾಮರು ಮಾಡಿದರು. ಕೌರವರ ಕಡೆ ನಿಂತುಕೊಂಡು ಸಾಕ್ಷಾತ್ತಾಗಿ ಉಳಿದವರನ್ನು ವಿನಾಕಾರಣ ಹತ್ಯಾ ಕೆಲಸಕ್ಕೆ ದ್ರೋಣ ಬ್ರಾಹ್ಮಣನ ಕೆಲಸ ಬಿಟ್ಟು ಕ್ಷತ್ರಿಯ ಕೆಲಸ ಮಾಡೋದು. ಕ್ಷತ್ರಿಯನಾಗಿದ್ದ ಭೀಷ್ಮ ಯುದ್ಧ ಭೂಮಿಗೆ ಹೋಗೋದ್ರ ಬದಲು ಪಾಠ ಹೇಳ್ಕೊಂಡು ಕೊನೆಯಲ್ಲಿ ಅನುಶಾಸನ ಪರ್ವ ಶಾಂತಿ ಪರ್ವ ಅದನ್ನು ಮೊದಲೇ ಮಾಡಿದ್ರು ಒಂದು ರೀತಿ ಚೆನ್ನಾಗಿರ್ತಿತ್ತು ಏನು ಕಥೆಯೋ. ಇದು ವರ್ಣ ಸಂಕರ, ಅದರಿಂದ ಮಹಾಭಾರತ ಯುದ್ಧವಾಯಿತು. ಎರಡು ವಿಚಿತ್ರವಾದ ಕೆಲಸ. ಈಗ ಮೂರನೇ ಪ್ರಶ್ನೆ, ಯಾವತ್ತಾದರೂ ನಿಜವಾಗಿ ಭೀಷ್ಮ ಒಂದು ದಿವಸವಾದರೂ ವೀರನಾಗಿ ಎಲ್ಲರೂ ಯುದ್ಧ ಮಾಡಿದ್ದೇನೆ? ಭೀಷ್ಮ ಎಲ್ಲರೂ ಯುದ್ಧ ಮಾಡಿದ್ನೆ, ಅವ ಮಾಡಿದ್ದೆಲ್ಲ ಗುರುವಿನ ಜೊತೆಯಲ್ಲೇ ಯುದ್ಧ, ಗುರುವಿಗೆ ತಿರುಮಂತ್ರ ಪರಶುರಾಮರ ಜೊತೆಯಲ್ಲಿ. ಅದು ಅಂಬೆಯ ಅತ್ಯಂತ ಕರುಣಾಜನಕವಾದ ಕಥೆಯ ಸಂದರ್ಭದಲ್ಲಿ ನಿನಗೂ ಬೆಬ್ಬೆಬ್ಬೆ ನಿಮ್ಮಪ್ಪನಿಗೂ ಬೆಬ್ಬೆಬ್ಬೆ ಅಂತ ಗುರುವಿಗೆ ತಿರುಮಂತ್ರ ಹೇಳಿದಂತಹ, ಇದು ಭೀಷ್ಮನಿಗೆ ಗೌರವ ತರದೇ ಇರುವಂತಹ ಒಂದು ಪ್ರಸಂಗ. ಅದು ಅದನ್ನ ಆಮೇಲೆ ತಗೊಳ್ತೇನೆ, ಅಂಬಾ ಉಪಾಖ್ಯಾನ ಉದ್ಯೋಗ ಪರ್ವದ ಕೊನೆಯಲ್ಲಿ ಬರುತ್ತೆ ಆ ಕಥೆಯಲ್ಲಿ. ಅದು ಬಿಟ್ಟರೆ ಇವನೆಲ್ಲಿ ಯುದ್ಧ ಮಾಡಿದ್ದ, ಕಾಶಿರಾಜನ ಅರಮನೆಗೆ ಹೋಗಿ ತನಗಾಗಿ ಅಲ್ಲದೆ ತಮ್ಮನಿಗೋಸ್ಕರ ಮೂರು ನಿರಪರಾಧಿ ಕನ್ಯೆಯರನ್ನು ಅಪಹಾರ ಮಾಡಿಕೊಂಡು ಬರುವಾಗ ಅಲ್ಲಿದ್ದ ದೊರೆಗಳನ್ನೆಲ್ಲ ಸದಬಡಿದು ಅವರು ಇವನು ಬರ್ತಾನೆ ಅಂತ ಗೊತ್ತಿಲ್ಲ, ಬಿಲ್ಲು ಬಾಣಾನೇ ತಂದಿರಲಿಲ್ಲ, ಅವ್ರನ್ನೆಲ್ಲ ಹೊಡೆದ. ಇದೊಂದು ವೀರ ಮಾಡಿದ ಕೆಲಸ ಇದು. ಪರಶುರಾಮನ ಜೊತೆಯಲ್ಲಿ ಬಿಟ್ಟರೆ ಅದೊಂದು ಎಲ್ಲ ಅಲಂಕಾರ ಮಾಡಿಕೊಂಡು ಮೈ ಮಣೆಗಟ್ಟಲೆ ಬಂಗಾರ ಹಾಕೊಂಡು ಬಿಲ್ಲು ಬಾಣ ತಗೊಂಡು ಯುದ್ಧಕ್ಕೆ ಅಂತ ಬಂದಿದ್ದ. ವಿರಾಟ ನಗರದಲ್ಲಿ ಯುದ್ಧವೇ ನಡೆಯಲಿಲ್ಲ, ಮೈ ಮೇಲಿದ್ದು ಬಟ್ಟೆಯೆಲ್ಲ ಕಳಿಸಿಕೊಂಡು ಹೋಗಿಬಿಟ್ಟ ಅರ್ಜುನ. ಇದು ಎರಡು ಯುದ್ಧ ಬಿಟ್ಟರೆ ಭೀಷ್ಮ ಮಾಡಿದ್ದು ಕೊನೆಯಲ್ಲಿ ಮಹಾಭಾರತ ಯುದ್ಧದಲ್ಲಿ 10 ದಿವಸದ ಸೇನಾಧಿಪತ್ಯವನ್ನು ಬಿಟ್ಟರೆ ಅವನು ಇಡೀ ಜೀವನದಲ್ಲಿ ಬಿಲ್ಲೇ ಹಿಡಿಯಲಿಲ್ಲ, ಯುದ್ಧವನ್ನೇ ಮಾಡಲಿಲ್ಲ. ಕರ್ತವ್ಯ ತ್ಯಾಗ, ತಂದೆಗೋಸ್ಕರ ಮದುವೆ ಮಾಡಿಸ್ತೇನೆ ಅಂತ ರಾಜ್ಯ ತ್ಯಾಗ ಮಾಡಿದ್ದು ಅಬ್ಡಿಕೇಷನ್, ಇಟ್ ವಾಸ್ ನಾಟ್ ಅನ್ ಆರ್ನಮೆಂಟಲ್ ಥಿಂಗ್. ಎಡ್ವರ್ಡ್ ಅಂತ ಒಬ್ಬ ಇದ್ದ ಇಂಗ್ಲೆಂಡಲ್ಲಿ, ಅರಮನೆ ಮರ್ಯಾದೆಗೆ ವಿರುದ್ಧವಾಗಿ ಯಾವಳು ಸಾಮಾನ್ಯ ಪ್ರಜೆಯನ್ನು ವಿವಾಹವಾಗಬೇಕು ಅಂತ ಅವನು ರಾಜ್ಯವನ್ನು ಒಲ್ಲೆ ಅಂತ ಬಿಟ್ಟುಕೊಟ್ಟ. ಆ ಬಹಳ ದೊಡ್ಡ ತ್ಯಾಗ. ಸಮೀಪದಲ್ಲೊಬ್ಬರು ಪ್ರಧಾನಮಂತ್ರಿ ಕೆಲಸಕ್ಕೆ ನೀವು ಅನರ್ಹವಾಗಿದ್ದೀರಿ ಅಂತ ರಾಜ್ಯಪತಿಗಳಿಂದ ಉಗಿಸಿಕೊಂಡು ಅದನ್ನು ಬಹಳ ದೊಡ್ಡ ತ್ಯಾಗ ಅಂತ ಹೇಳಿಸಿಕೊಂಡು ನೋಡ್ರಿ ಪತ್ರಿಕೆಯಲ್ಲಿ ಬರೆಸಿ. ಇದಕ್ಕೆ ಸಮಾನವಾದ ಪ್ರಸಂಗ ಅದು. ಸಿಕ್ಕದೇ ಇದ್ದದ್ದನ್ನು ನೀವು ತ್ಯಾಗ ಅಂತ ಹೇಗೆ ಹೇಳ್ತೀರಿ? ಪ್ರೆಸಿಡೆಂಟ್ ಹೇಳಿದರು, ಮೇಡಮ್ ನಿಮ್ಮ ದೇಶದಲ್ಲಿ
ಇಂಥದೊಂದು ಪರಿಸ್ಥಿತಿಯಲ್ಲಿ ಭಾರತೀಯನಿಗೆ ಅಲ್ಲಿ ರಾಜ್ಯ ರಾಷ್ಟ್ರಾಧಿಪತಿಯೋ ಪ್ರಧಾನಮಂತ್ರಿಯೋ ಆಗುವ ಅವಕಾಶ ಇದೆ ಅಂತ ನಿಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿದ್ದರೆ ಆ ಕ್ಲಾಸ್ ನೀವು ತೋರಿಸಿ ದೆನ್ ಯು ಕ್ಯಾನ್ ಬಿಕಮ್ ಎ ಪ್ರೈಮ್ ಮಿನಿಸ್ಟರ್ ಹಿಯರ್. ಅದು ತೋರಿಸಿದ ಮೇಲೆ ಮಧ್ಯಾಹ್ನ 3 ಗಂಟೆ ತನಕ ಇವರು ಎಲ್ಲ ತಯಾರು ಮಾಡಿಕೊಂಡು 5 ಗಂಟೆಗೆ ತ್ಯಾಗದ ಕಥೆ ಶುರುವಾಯಿತು. ಯು ಮೇಜರ್ ನ್ಯೂಸ್ ಪೇಪರ್ಸ್ ಡಿಡ್ ನಾಟ್ ರಿಪೋರ್ಟ್. ಆದರೆ ನಡೆದಿದ್ದ ಕಥೆ ಇದು, ನನ್ನನ್ನು ನಂಬಿ, ಬೇಕಾದ ದಾಖಲೆಗಳನ್ನು ಕೊಡ್ತೇನೆ ನಾನು. ಆಸ್ ಲಾಂಗ್ ಆಸ್ ದರ್ ಆರ್ ಫೂಲಿಶ್ ಪೀಪಲ್ ಇನ್ ದ ವರ್ಲ್ಡ್ ಟು ಬಿಲೀವ್ ಅಂಡ್ ಟು ಎಕ್ಸ್ಟೋಲ್ ಯು, ಯು ವಿಲ್ ಸೇ ಎನಿಥಿಂಗ್ ಯು ಲೈಕ್. ಜನ ಹೊಗಳು ಭಟ್ರಿದ್ರೆ ಬೇಕಾದ್ರೆ ಮಾಡುವ, ಎಲ್ಲಿ ತ್ಯಾಗ ಇದು? ಹುಳಿ ದ್ರಾಕ್ಷಿ ಬೇಡವೇ ಬೇಡ ಅಂತ ನರಿ ನೆಗೆದು ನೆಗೆದು ಕೈಗೆ ಎಟಕಲಿಲ್ಲ ಅಂತ ಹೋಯ್ತಲ್ಲ, ಆ ರೀತಿ ಭೀಷ್ಮ ಇದು ಅವನು ದೊಡ್ಡ ತ್ಯಾಗ ಮಾಡಿಬಿಟ್ಟ. ಏನು ತ್ಯಾಗ ಮಾಡಿದ? ಅಪ್ಪನಿಗೆ, ಅಪ್ಪನಿಗೋಸ್ಕರ. ಅದರಿಂದ ಎಷ್ಟು ಮುಂದೆ ಎಷ್ಟು ದೊಡ್ಡ ಗೊಂದಲ ಉಂಟಾಯ್ತು ಗೊತ್ತಾ ನಿಮಗೆ? ಒಂದೊಂದೇ ತಗೊಳ್ಳಿ. ಭೀಷ್ಮ ರಾಷ್ಟ್ರ ಪರಿತ್ಯಾಗ ರಾಜ್ಯ ಪರಿತ್ಯಾಗ ಮಾಡಿದ್ರಿಂದ ಏನಾಯಿತು? ಇವನು ಬಿಟ್ಟ. ಮುಂದೆ ಏನಾಯಿತು? ಶಂತನು ಚಕ್ರವರ್ತಿಗೆ ಚಿತ್ರಾಂಗದ ವಿಚಿತ್ರ ವೀರ್ಯ ಇಬ್ಬರು ಹುಟ್ಟಿದರು. ಚಿತ್ರಾಂಗದ ಗಂಧರ್ವರಿಂದ ಹತನಾದ, ವಿಚಿತ್ರ ವೀರ್ಯ ವಿಷಯಲಂಪಟನಾಗಿ ಪುತ್ರೋತ್ಪಾದನಾ ಸಾಮರ್ಥ್ಯವನ್ನು ಕಳೆದುಕೊಂಡು ಸತ್ತು ಹೋದ. ಕ್ಷಯರೋಗದಲ್ಲಿ ಸತ್ತ. ಮುಚ್ಚಿಡ್ತಾರೆ, ಕುರುವಂಶದ ಮಹಿಮೆ ಹೋಗುತ್ತೆ ಅಂತ ಭಾಸಕವಿ ಜನ್ಮ ಜಾಲಾಡಿದ್ದಾನೆ ದೂತವಾಕ್ಯ ನಾಟಕದಲ್ಲಿ. ವಿಷಯಲಂಪಟನಾಗಿ ಸತ್ತ ಅವನು. ಮಕ್ಕಳು ಹುಟ್ಟಿಸೋ ಶಕ್ತಿ ಇರಲಿಲ್ಲ, ಅವನು ಹೋಗಿಬಿಟ್ಟ. ತಾಯಿ ಮತ್ಸ್ಯಗಂಧಿ ಈಗ ಸತ್ಯವತಿಯಾಗಿದ್ದಾಳೆ. ವ್ಯಾಸರನ್ನು ಕರೆದು ಕೇಳ್ತಾಳೆ, ಆ ತಾಯಿ ಅವಳಿಗೆಷ್ಟು ರಾಜಪ್ರಜ್ಞೆ, ವಂಶದ ಗತಿ ಏನು? ವ್ಯಾಸ ಒಂದು ದಾರಿ ತೋರಿಸುವ ಮಗು. ವ್ಯಾಸರು ಹೇಳಿದರು, ನಾನು ಆ ಕಾರ್ಯವನ್ನು ಮಾಡುವುದಿಲ್ಲ, ಭೀಷ್ಮನಿಗೆ ಹೇಳ್ತೇನೆ. ಆಗಿನ ಕಾಲದಲ್ಲಿ ಇದು ದೇವರ ಅಂದರೆ ಭಾವಮೈದ, ದೇವರನಿಗೆ ವಿಧವೆಯಲ್ಲಿ ತನ್ನ ತಮ್ಮ ಅಥವಾ ಅಣ್ಣನ ಹೆಂಡತಿಯಲ್ಲಿ ಪುತ್ರೋತ್ಪಾದನೆ ಮಾಡುವುದು ಅಪರಾಧ ಅಂತ ಪರಿಗಣನೆ ಇಲ್ಲದೇ ಇದ್ದ ಕಾಲದಲ್ಲಿ ಭೀಷ್ಮ ಆ ವಿಚಿತ್ರ ವೀರನ ಪತ್ನಿಯರಲ್ಲಿ ಸಂತಾನೋತ್ಪಾದನೆ ಮಾಡಿದ್ರೆ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಮುಗಿಯುತ್ತಿತ್ತು. ಮಾಡಲಿಲ್ಲ ಅವರು. ಯಾಕೆ ಮಾಡಲಿಲ್ಲ? ಪ್ರತಿಜ್ಞೆ ದೊಡ್ಡದು. ಪ್ರತಿಜ್ಞೆಗೋಸ್ಕರ ದೇಶವನ್ನು ಬಲಿ ಕೊಟ್ಟ. ಇದು ದೇವರ, ಸಂಸ್ಕೃತದಲ್ಲಿ ದೇವರ ಅಂದ್ರೆ ಭಾವಮೈದ. ಇದು ನಮ್ಮಲ್ಲಿ ಇಡೀ ದೇಶದಲ್ಲಿ ರೂಢಿಯಿತ್ತು ಒಂದು ಕಾಲದಲ್ಲಿ, 1000 ವರ್ಷಕ್ಕೆ ಹಿಂದೆ. ಅದಕ್ಕೆ ಪ್ರಮಾಣ ಏನ್ಬೇಕು ಅಂತ ಕನ್ನಡದಲ್ಲಿ ಗಾದೆಯಲ್ಲಿ ಕೊಡ್ತೇನೆ. ಇವತ್ತಿಗೂ ಕೆಲವು ಕಡೆ ಹಳ್ಳಿಯಲ್ಲಿ, ಭಾರತ ದೇಶದ ಅನೇಕ ಕಡೆಗಳಲ್ಲಿ ರೂಢಿ ಇರಬಹುದು, ಅಣ್ಣ ಅಥವಾ ತಮ್ಮ ಸತ್ತರೆ ಜಾಯಿಂಟ್ ಫ್ಯಾಮಿಲಿ, ಆ ಅಣ್ಣನ ಅಥವಾ ತಮ್ಮನ ಹೆಂಡತಿ ವಿಧವೆಯಾದವಳು ಕುಲಕ್ಕೆ ಸಂಬಂಧವಿಲ್ಲದ ಇನ್ನೊಬ್ಬ ಪುರುಷನ ಸಂಬಂಧವನ್ನು ಬೆಳೆಸಿ ಅವಳಿಗಿನ್ನೂ ಯೌವನ ಇದ್ದು ಬೇರೊಂದು ಮಗು ಏನಾದರೂ ಅಕಸ್ಮಾತ್ ಉಂಟಾದರೆ ಆಸ್ತಿಯ ಒಂದು ಭಾಗ ಅಲ್ಲಿ ಹೋಗ್ತದಲ್ಲ ಅಂತ ಆಗ ಕುಟುಂಬದಲ್ಲೇ ಇದ್ದ ಹಿರಿಯ ಬದುಕಿದ್ದವರು ಅಣ್ಣ ತಮ್ಮಂದರಲ್ಲೊಬ್ಬರು ಅವಳನ್ನು ಉಪಯೋಗ ಮಾಡಿ ಅವಳಿಗೆ ಮಕ್ಕಳನ್ನು ಅನುಗ್ರಹ ಮಾಡುತ್ತಿದ್ದರು. ಆಸ್ತಿ ಬೇರೆ ಕಡೆ ಹೋಗುವುದು ಅದಕ್ಕೆ ಪರಭಾರೆಯಾಗುವುದು. ಕನ್ನಡ ಕೋಣಿಯವರು ಪರಭಾರೆ ಪರಭಾರ್ಯ. ಇವಳು ವಿಧೆಯಾದವಳು ಬೇರೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಉಂಟಾಗುವುದು ಪರಭಾರ್ಯ ಆಗ್ತಾಳಲ್ಲ, ಆಸ್ತಿ ಪರಭಾರೆಯಾಗುವುದು ಕೋರ್ಟ್ ಭಾಷೆ ಪತ್ರದಲ್ಲೂ ಕೊಂಡಿದೆ. ಪರಭಾರೆಯಾಗುವುದು ಇಲ್ಲಿ ತನಕ ಬಂದಿದೆ, ಮನುಸ್ಮೃತಿಯಲ್ಲಿದೆ. ಕಲಿಯುಗದಲ್ಲಿ ಈ ಅಣ್ಣ ತಮ್ಮಂದಿರ ಪರಪತ್ನಿಯರಲ್ಲಿ ಪ್ರವೇಶವೆಂಬುದು ನಿಷಿದ್ಧ. ಕೆಲವು ಪರಾಶರರು ಇದನ್ನು ಸ್ಮೃತಿ ಗ್ರಂಥದಲ್ಲಿ ಹೇಳ್ತಾರೆ. ಆದರೆ ಇದು ದ್ವಾಪರ ಯುಗದಲ್ಲಿ ನಿಷಿದ್ಧ ಇರಲಿಲ್ಲ ಶಾಸ್ತ್ರ ಪ್ರಮಾಣ. ಆದ್ದರಿಂದ ಭೀಷ್ಮ ದೊಡ್ಡ ಮನಸ್ಸನ್ನು ಮಾಡಿ ನಾ ರಾಜ್ಯ ಹತ್ತೋದಿಲ್ಲ ಅಂತ ಹೇಳಿದ್ದ, ನಾ ಮದುವೆ ಮಾಡಿಕೊಳ್ಳೋದಿಲ್ಲ. ಇವನು ಮದುವೆ ಮಾಡ್ಕೊಂತ ಯಾರು ಕೇಳಿದರು? ಎಲ್ಲ ವ್ಯಾಸರಿಗಿಂತ ದೊಡ್ಡವನೇ. ಬ್ರಹ್ಮಚರ್ಯವನ್ನು ಮುರಿದು ವ್ಯಾಸರು ವಿಚಿತ್ರ ವೀರನ ಪತ್ನಿಯರಲ್ಲಿ ಸಂತಾನವನ್ನುಂಟು ಮಾಡಿದರು. ಅವರಿಗಿಂತ ದೊಡ್ಡವನು ಭೀಷ್ಮ. ಪ್ರತಿಜ್ಞೆ ಹೋಗಿಬಿಡುತ್ತದೆ. ಮಾಡಲಿಲ್ಲ. ಮಾಡಿದ್ರೆ ಅಲ್ಲಿ ಕ್ರೈಸಿಸ್ ಮುಗೀತಿತ್ತೋ ಏನೋ, ಇವನ ಅಹಂಕಾರ ಆಗಿತ್ತು ಇದು. ಅದರಿಂದ ಮುಂದಕ್ಕೆ ಏನಾಯಿತು? ವಿಚಿತ್ರ ವೀರನ ಪತ್ನಿಯರಲ್ಲಿ ಅಂಬಿಕೆಯಲ್ಲಿ ಹುಟ್ಟಿದವನು ಕುರುಡನಾದ, ಅಂಬಾಲಿಕೆಯಲ್ಲಿ ಹುಟ್ಟವನು ಪಾಂಡುರೋಗ್ರಸ್ತನಾದ. ಇದಕ್ಕೆ ನಡುವೆ ನಡೆದ ಕಥೆ ಏನು? ಕಾಶಿ ರಾಜ್ಯಕ್ಕೆ ಹೋಗಿ ವಿವಾಹಕ್ಕೆ ಸಿದ್ಧರಾಗಿದ್ದ 3 ಕನ್ಯೆಯರು, ಅದು ಸ್ವಯಂವರ ಅಂತ ಏರ್ಪಾಡಾಗಿ ನಿಮಗಿಷ್ಟ ಬಂದವ್ರನ್ನ ಆರಿಸ್ಕೊಳ್ಳಿಮ್ಮ ಅಂತ ಅಲ್ಲಿ ಚಾಯ್ಸ್ ಕೊಟ್ಟಿದ್ದಾಗ ಕಂಚಿನ ಅಂಗಡಿಗೆ ದನ ನುಗ್ಗಿದ ಹಾಗೆ ಬಂಗಲ ಕಡೆಗೆ ಯಾನೆ ಪೂಂದು ಮಾದರಿ ತಮಿಳಲ್ಲಿ ಹೇಳ್ತಾರಲ್ಲ, ಭೀಷ್ಮ ಅಲ್ಲಿ ಹೋಗಿ ಆ 3 ಕನ್ಯರನ್ನ ಅಪಹಾರ ಮಾಡಿಕೊಂಡು ಬಂದ. ಇದು ಮಾಡಬೇಕಾಗಿತ್ತೆ, ತಪ್ಪಾಗಿತ್ತೆ, ಸರಿಯಾಗಿತ್ತೆ? ಆಹೂಯ ಕನ್ಯಾದಾನಂ ಸಾಲಂಕೃತ ಕನ್ಯಾದಾನಂ ಗೋಮಿಥುನೇನ ಸಹ ಕನ್ಯಾದಾನಂ ವಿತ್ತೇನ ಆರ್ಷಕ್ರಮೇಣ ದೈವಕ್ರಮೇಣ ವಿಕ್ರಯಣಂ ಬಲೇನ ಆಹರಣಂ
ಪ್ರಮತ್ತಾಮಾಹರಣಂ ಸ್ವಯಂವರಂ ಪ್ರಮತ್ಯಾಹರಣಂ ಎಂಟು ವಿವಾಹ ಕ್ರಮಗಳನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ. ಅವತ್ತು ಹೇಳಿದ ರುಕ್ಮಿಣಿ ಸ್ವಯಂವರ ಪ್ರಸಂಗದಲ್ಲಿ ಆರು ಕೃಷ್ಣ ರೆಕಗ್ನೈಸ್ ಮಾಡಿದ್ದು, ಇಲ್ಲಿ ಎಂಟು ಹೇಳಿದ್ದಾರೆ. ಗಾಂಧರ್ವ ವಿವಾಹ ಕ್ರಮ ಇಲ್ಲಿ ಹೇಳಲಿಲ್ಲ, ಕೃಷ್ಣ ಅದನ್ನು ಎತ್ತಿ ಹಿಡಿದ. ಆಹೂಯ ಕನ್ಯಾದಾನ, ಒಬ್ಬನನ್ನು ಕರ್ಕೊಂಡ್ಬಂದು ನನ್ನ ಮಗಳಿದ್ದಾಳೆ ಒಪ್ಪಿಸ್ಕೊ ಅಂತ ಕೊಡುವುದು. ಹಾಗಂತ ಏನರ್ಥ, ಸರಿಯಾದವನು ಕೇಳಿ ನೋಡಿ ಮಾಡಬೇಕು. ಎಲ್ಲೋ ಬಸ್ಸಲ್ಲಿ ಹೋಗ್ತಿರ್ತೀರಿ, ಅವನು ನಮ್ಮ ಸಮೀಪದ ಬಂದು ಒಬ್ಬರು ಈ ಕೆಲಸ ಮಾಡಿದ್ರು, ಅವರಿಗೆಲ್ಲ ಕೆಲವರಿಗೆ ಗೊತ್ತಿದೆ, ಹೆಸರು ಹೇಳೋದಿಲ್ಲ ನಾನು, ಆಮೇಲೆ ಹೇಳ್ತೀನಿ ಬೇಕಾಗಿದ್ರೆ. ಸಿಟಿ ಬಸ್ಸಲ್ಲಿ ಹೋಗ್ತಾ ಇದ್ರು, ಎಲ್ಲೋ ಮಲ್ಲೇಶ್ವರಂ 18 ಕ್ರಾಸಲ್ಲಿ ಒಬ್ಬ ಹುಡುಗ ಎದುರುಗಡೆ ಬಂದ, ಇವ್ರಿಗೊಂದು ಮಗಳಿದ್ಲು, ಯಾರಯ್ಯ ಅಂದರು, ಇವ್ರಿಗೆ ಆಸ್ತಿ ಇದೆ ಅಂತ ಅವನು ಗೊತ್ತಿತ್ತು, ನಿಮ್ಮ ಮಗಳನ್ನು ಕೊಡೋದಾರು ಬರ್ತೇನೆ ಅಂತ ಹಿಡ್ಕೊಂಡ್ಬಂದ್ರು. ನಾ ಕೂತಿದ್ದೆ, ಇವ್ ನನ್ನ ಮಗಳನ್ನು ಮದುವೆ ಆಗ್ತಾನಂತೆ, ನಿಮ್ಗೆ ಒಪ್ಪಿಗೆ ಇದೆಯೇ? ನಾನು ಏನು ಮಾಡ್ತೀರಿ ಕೆಲಸ ನೀವು, ಯಾರು ಏನು ವಿಚಾರ ಮಾಡಿದೆ? ಇದು ಆಹೂಯ ಕನ್ಯಾದಾನ ಮಾಡೋಕ್ಕೂ ಕ್ರಮ ಬೇಕೋ ಬೇಡವೋ ಹೇಳಿ, ಅದು ಇದು ಬುದ್ಧಿ ಇಲ್ಲ. ಕನ್ಯೆಯನ್ನು ಕೊಡೋದು ತಳ್ಳಿಬಿಡೋದಲ್ಲ ಮನೆ ಬಿಟ್ಟು, ಅವಳು ಚೆನ್ನಾಗಿರಬೇಕು. ಯಾರು ಏನು ವಿಚಾರ ಮಾಡಬೇಕು? ಸಾಲಂಕೃತ ಕನ್ಯಾದಾನಂ ಪ್ರಾಜಾಪತ್ಯ ಕ್ರಮ, ಗೋ ಮಿಥುನೇನ ಸಹ ಕನ್ಯಾದಾನಂ, ಒಂದು ಜೋಡಿ ಗೋವು ಎತ್ತು ಇವುಗಳನ್ನು ಸೇರಿಸಿ ಕನ್ಯೆ ಜೊತೆಗೆ ನಾನು ಕೊಡೋಕೆ ಇನ್ನೇನು ಗತಿ ಇಲ್ಲ, ಕನ್ಯಾದಾನ ಜೊತೆ ಗೋಜ ಮಿಥುನ ದಾನ ಮಾಡಿದ್ದೇನೆ. ಆಮೇಲೆ ಆರ್ಷ ಕ್ರಮದಲ್ಲಿ ವಿಕ್ರಯಣ, ದುಡ್ಡು ತಗೊಂಡು ಕೊಟ್ಬಿಡೋದು. ದೈವಕ್ರಮದಲ್ಲಿ ಕನ್ಯಾಶುಲ್ಕವನ್ನು ಸ್ವೀಕಾರ ಮಾಡಿ ಕೊಡುವುದು. ಬಲೇನ ಆಹರಣ, ಅದನ್ನು ಮಾಡಿದ ಭೀಷ್ಮ, ಬಲಾತ್ಕಾರದಿಂದ ಕನ್ಯೆಯನ್ನ, ಅದರಲ್ಲಿ ಆ ಧರ್ಮದ ಎಸೆನ್ಸ್ ಬಿಟ್ಟು ಹೋಯಿತು. ತನಗಾಗಿದ್ರೆ ಮಾಡಬಹುದಾಗಿತ್ತು, ಇನ್ನೊಬ್ಬರಿಗಾಗಿ ಮಾಡುವಂತಿಲ್ಲ. ಸ್ವಾಮಿ ನನಗೆ ಜ್ವರ ಬಂದಿದೆ, ಪರೀಕ್ಷೆ ಇವತ್ತು ನಾ ಬರೋಕ್ಕಾಗೋಲ್ಲ, ನಮ್ಮಣ್ಣ ಬಂದು ಬರೀತಾನೆ, ಅವನಿಗೆ ಈಗಾಗಲೇ ಈ ಡಿಗ್ರಿ ಆಗಿದೆ, ಕಳಿಸ್ಬೋದಾ? ನಾನು ಯೋಚನೆ ಮಾಡಿ ಕಳಿಸಿ ಸಲ್ವಾ ಇದು. ಸ್ವಾಮಿ ನನಗೆ ಜೈಲಿಗೆ ಹಾಕಿದ್ದಾರೆ, ನನ್ನ ಹೆಂಡತಿ ರಾಜ್ಯಭಾರ ಮಾಡ್ತಾಳೆ ನನ್ನ ಪರವಾಗಿ, ಶಿ ಇಸ್ ಅನ್ ಇಲ್ಲಿಟ್ರೇಟ್, ಬಟ್ ಐ ವಿಲ್ ಸೈನ್ ಫಾರ್ ಹರ್. ಮಾಡಬಹುದೇ? ನಡೆದಿದೆಯೋ ನೋಡಿ, ಯೋಚನೆ ಮಾಡಿ. ಇದನ್ನು ಕೇಳೋರೊಬ್ರು ತಯಾರಿಲ್ಲ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಬೇಕಾದವ್ರು ಹೇಳಿದ್ರು ಜಗ್ಗಲಿಕ್ಕೆ ತಯಾರಿಲ್ಲ. ಕ್ರೈಸಿಸ್ ಆಫ್ಟರ್ ಕ್ರೈಸಿಸ್ ತಯಾರು ಮಾಡಿದ್ದೆ, ಬಹಳ ಸಿಟ್ಟು ಬರುತ್ತೆ. ಪ್ರಮತ್ತಾಂ ಬಲಾತಾಹರಣಂ, ಕನ್ಯೆಗೆ ಮದ್ದು ಕುಡಿಸಿ, ಡ್ರಗ್ಸ್ ಹಾಕಿ, ಹೆಂಡ ಕುಡಿಸಿ, ಬಲಾತ್ಕಾರವಾಗಿ ಕೆಡಿಸಿ, ಹಾಂ ಬೇಕಾದ್ರೆ ನಿಮ್ಮ ಅಪ್ಪನ ಮನೆಗೆ ಹೋಗು, ಬೇಡದಿದ್ದರೆ ಯಾರು ನಿಮ್ಮ ಮದುವೆ ಮಾಡ್ಕೊಳ್ಳೋ ತಯಾರಿದ್ರೆ ನನ್ನ ಜೊತೆ ಅಲ್ವಾ ಅಂತ ಹೇಳಿ ಅವಳಿಗೆ ಆಪ್ಷನ್ ಇಲ್ಲದೆ ಮಾಡಿಬಿಡು, ದೀರ್ಘತಿಕವಾಗಿ ಮಾಡು, ಪೈಶಾಚ ಕ್ರಮ. ಸ್ವಯಂವರಂ, ಸ್ವಯಂವರದಲ್ಲಿ ತಂದೆ ಹುಡುಗಿಗೆ ನಿಜವಾಗಿ ಚಾಯ್ಸ್ ಕೊಟ್ಟು, ಲೋಕದಲ್ಲಿರೋ ದೊರೆಗಳನ್ನೆಲ್ಲ ಕರೆಸಿ, ನಿನಗೆ ಯಾರಿಗೆ ಬೇಕೋ ನೋಡಮ್ಮ ಮದುವೆ ಮಾಡಿಕೋ, ಹೆಸರಿಗೆ ರುಕ್ಮಿಣಿ ಸ್ವಯಂವರ. ಆದರೆ ರುಕ್ಮಿ ಶಿಶುಪಾಲರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಏರ್ಪಾಡು ಮಾಡಿದ್ದ. ಕೇಕೈ ದೇಶದಲ್ಲಿ ಅಲ್ಲಿ ಮಿತ್ರವಿಂದೆ ಅಂತ ಒಬ್ಬಳು, ಕೃಷ್ಣನ ಪತ್ನಿಯರೆಲ್ಲ ಇಂಥ ಪುತ್ತಲ್ಲಿ ಸಿಕ್ಕಾಕೊಂಡಿದ್ದವರೇ, ಯಾರಿಗೆ ಕೊಟ್ಟರು ಕೃಷ್ಣನ ಕೊಡೋದಿಲ್ಲ ಸತ್ಯಭಾವೆಯನ್ನು. ಜಿಪುಣಾಗ್ರೇಸರ ಶಮಂತಕಮಣಿ ಇಟ್ಕೊಂಡವನು, ಸತ್ರಾಜಿತನ ಕಥೆ ಇದು, ತಪ್ಪಾಯಿತು ಅಂತ ತಾನೇ ತಂದು ಕೃಷ್ಣನಿಗೆ ಒಪ್ಪಿಸಿದ, ಅದೊಂದು ಜಾಂಬವತಿ ಕಥೆ. ಅದಕ್ಕೆ ಹೇಳ್ತೇವೆ, ಕೃಷ್ಣನಿಗೆ ಬಂದವರೆಲ್ಲ ತಾವಾಗಿ ಅರ್ಜಿ ಹಾಕೊಂಡು ಬಂದವರೇ ಹೊರತು ಇವನು ಯಾರ ಮರ್ಜಿಯನ್ನು ಹಿಡಿದು ಹೋದವನಲ್ಲ. ಕೃಷ್ಣನ ವ್ಯಕ್ತಿತ್ವ ನೀವು ನೋಡಿ, ಎಂಥ ಕ್ರೈಸಿಸ್, ಹೆಣ್ಣು ಮಕ್ಕಳಿಗೆ, ಇಡೀ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಆಪತ್ತು. ಸ್ವಯಂವರ ಅಂತ ಹೆಸರು, ಇವ ಅಕಸ್ಮಾತ್ ನೋಡಿ ಮತ್ಸ್ಯಯಂತ್ರವನ್ನು ಜರಾಸಂಧ ಬೇರಿಸಿದ್ರೇನು ಗತಿ? ದ್ರೌಪದಿಯನ್ನು ಮದುವೆ ಮಾಡಿಕೊಡಬೇಕು, ಎಲ್ಲ ದೊರೆಗಳು ನನಗಿರಲಿ ನನಗಿರಲಿ. ವಿರಾಟ ದೊರೆ ಮುದುಕ ಬಂದು ಕೂತಿದ್ದ ದ್ರೌಪದಿ ಸ್ವಯಂವರದಲ್ಲಿ, ಉಡಿಯುಬಿಲಿ ಉತ್ತರ ಕುಮಾರ ಬಂದು ಕೂತಿದ್ದ. ದ್ರುಪದ ತಲ್ಲಣಿಸಿ ಹೋದ, ಅಕಸ್ಮಾತ್ ಸ್ವಯಂವರ ಅಂತ ಅವಳು ಯಾರು ಕೊರಳಿಗಾದರೂ ಮಾಲೆ ಹಾಕಿದ್ರೆ ಉಳಿದವರೆಲ್ಲ ಸೇರ್ಕೊಂಡು ದ್ರುಪದನನ್ನು ಕೊಲ್ತಿದ್ರು, ರಣರಂಗಭೂಮಿ ಆಗ್ತಿತ್ತು. ಈ ಸ್ವಯಂವರ ಅಂತ ಯಾಕಪ್ಪ ಇಡುವುದು? ಪಾಂಡವರು ಏಕಚಕ್ರಪುರ ಬಕ ಹಿಡಿಂಬಕ ಎಲ್ಲ ಸಂಹಾರ ಮಾಡ್ಕೊಂಡು ಬರ್ತಿದ್ದಾರೆ, ಕೃಷ್ಣ ವಿದುರ ಸೇರಿಕೊಂಡು ದ್ರುಪದನಿಗೆ ಉಪದೇಶ ಮಾಡಿ ಅರ್ಜುನರಿಗೆ ಮಾತ್ರ ಭೇದವಾಗುವಂತ ಯಂತ್ರ ಇಟ್ಟರೆ ಅವರಿಗೂ ಸಹಾಯ ಆಗುತ್ತೆ, ನಿಮಗೂ ಆಗುತ್ತೆ. ತಂತ್ರ ಮಾಡಿದ್ರಿಂದ ಚಲಿಸುವ ಮೀನನ್ನು, ಸ್ಟ್ಯಾಟಿಕ್ ಅಲ್ಲ, ಚಲಿಸ್ತಾ ಇದ್ದ ಮೀನು ಅದು ಜಾಲರಿ ಒಳಗೆ, ಹೀಗೆಲ್ಲ ಜಾಲರಿ ಇತ್ತು, ಜಾಲರಿ ಒಳಗೆ ನೋಡಿಕೊಂಡು ಕೆಳಗಡೆ ಎಣ್ಣೆಯಲ್ಲಿ ನೋಡಿ ಅದು ಒಂದೇ ಸಲಕ್ಕೆ ಮೀನಿನ ಕಣ್ಣಿಗೆ ಬಾಣ ಬೀಳುವಂತೆ ಅಷ್ಟು ವೇಗ ಕ್ಯಾಲ್ಕುಲೇಟ್ ಮಾಡಿಕೊಂಡು ಯಾರು ಹೊಡಿತಾರೆಯೋ ಅವನಿಗೆ ಮಗಳನ್ನು ಕೊಡ್ತೇನೆ. ಅರ್ಜುನನಿಗೆ ಮಾತ್ರ ಭೇದವಾಗುವಂತಹ ಒಂದು ವಿದ್ಯೆ ಅದು. ದ್ರೋಣ ಹೇಳ್ತಾನೆ, ನನ್ನ ಮಗನನ್ನೂ ಅಷ್ಟು ಪ್ರೇಮ ಮಾಡಿಲ್ಲ, ಹೃದಯ ತೆಗೆದು ಅರ್ಜುನನಿಗೆ ನಾನು ದಾನ ಮಾಡಿ ಕೊಟ್ಟಿದ್ದೇನೆ. ದ್ರೋಣ ಪರ್ವದಲ್ಲಿ ಹೇಳ್ತಾರೆ ಭೀಷ್ಮ, ಅಷ್ಟು ಪ್ರೀತಿ ಅವನಿಗೆ.
ಬ್ರಾಹ್ಮಣರ ಗುಂಪಲ್ಲಿ ಕೂತಿದ್ದವನು ಅದನ್ನು ಭೇದನ ಮಾಡಿದ, ಆಯಿತು. ಉಳಿದವರೆಲ್ಲ ನೋಡಿ, ರಾಜಸೂಯ ರಾಜಕೀಯದಲ್ಲಿ ಬರೆದಿದ್ದೇನೆ, ಬಹಳ ದೊಡ್ಡದಾಗಿ ಬರೆದಿದ್ದೇನೆ ಅಧ್ಯಾಯಗಳನ್ನು. ಕೂಡ್ಕೊಂಡು ಯುದ್ಧಕ್ಕೆ ಬ್ರಾಹ್ಮಣರಿಗೆ ಕನ್ಯಾ ಕೊಟ್ಟರು, ಕ್ಷತ್ರಿಯರಿಗೆ ಅವಮಾನ ಮಾಡಿದರು, ಜಾತಿ ಎಬ್ಬಿಸ್ತ ಅವಾಗ ಅವನು ಜರಾಸಂಧ. ಆಗ ಕೃಷ್ಣ ಅಲ್ಲಿ ಸುಮ್ಮನೆ ಒಂದು ಕಣ್ಣು ಅರ್ಜುನ ಕಣ್ಣು ಸಮನೆ ಮಾಡ್ತಾನೆ. ಪಾಂಡವರ ಇವರು ನಿಂತುಕೊಂಡು, ದ್ರೌಪದಿ ನಮಗೆ ಸೇರಿದವಳು, ನೋಡಿಕೊಳ್ಳಿ ಈ ಕಡೆ ಅಂತ ಹೇಳಿಬಿಟ್ಟು ಧೃಷ್ಟದ್ಯುಮ್ನನಿಗೆ ಸ್ವಯಂ ಅರ್ಜುನ ಬಿಲ್ಲನ್ನು ತಗೊಂಡು ಅಷ್ಟೂ ಜನರನ್ನು ಹಿಗ್ಗಾ ಮುಗ್ಗಾ ಹೊಡೆದು ಓಡಿಸಿ ಹೇಳಿದೆ ಕೇಳಿದೆ, ಶಿಶುಪಾಲ ಜರಾಸಂಧ ಬಂದು ದಾರಿ ಸುಂಕುವಿಲ್ಲ ಅಂತ ಓಡಿ ಹೋದ ಹೇಳಿಗಳು ಇಲ್ಲದೆ ಅವತ್ತು ದ್ರೌಪದಿ ಗತಿಯೇನಾಗ್ತಿ ಯೋಚನೆ ಮಾಡಿ. ಪ್ರಮಥ್ಯ ಆಹರಣಂ, ಇದು ರಾಕ್ಷಸ ಕ್ರಮ ವಿವಾಹ. ಯಾರಿಗೆ, ಯಾವನಿಗೆ ತನಗೇ ಕನ್ಯೆ ಬೇಕಾಗಿರ್ತದೋ, ಫಾರ್ ವಾಟ್ ಎವರ್ ರೀಸನ್ಸ್, ಪೊಲಿಟಿಕಲ್ ಆರ್ ವಾಟ್ ಸೋಷಿಯಲ್, ಅವನು ತಾನಾಗಿ ಹೋಗಿ ಆ ಕನ್ಯೆಯನ್ನು, ಅದು ಅವಳು ಇಷ್ಟವಿದ್ರೆ ಬಹಳ ಸಂತೋಷ, ಎಲ್ಲಿ ಚೆಲ್ಲಾಟ ಆಗುತ್ತೋ ಇಸ್ಪೀಟ್ ಕಾರಣ ಆಗಿ ಅಂತ ಒದ್ದಾಡ್ತಿರುವಾಗ ನಾನಿದ್ದೇನೆ ಅಂತ ಸ್ವಲ್ಪ ವಯಸ್ಸು ರೂಪ ಗುಣ ಅಂತಸ್ತಲ್ಲಿ ಸರಿಯಾಗಿದ್ದವನು ಒಬ್ಬ ಕನ್ಯೆಯನ್ನು ಅಪಹಾರ ಮಾಡಿಕೊಂಡು ಬಂದು ಸಕ್ರಮದಲ್ಲಿ ತನ್ನ ಊರಲ್ಲಿ ಪ್ರಜಾಪತಿ ಕ್ರಮದಲ್ಲಿ ಮದುವೆ ಮಾಡಿಕೊಳ್ಳುವುದು. ಇದು ಮನು ಹೇಳಿದ ರೀತಿಯಲ್ಲಿ ಆರು ವಿವಾಹ ಕ್ರಮಗಳಿಗೆ ಶಾಸ್ತ್ರಾಧಾರವಿದೆ. ರಾವಣನು ಹೇಳ್ತಾನೆ ಪೋಲಿ ಸೀತೆಯನ್ನು ನೋಡಿ ರಾಮಾಯಣದಲ್ಲಿ, ಆರ್ಷೋಯಂ ದೈವ ನಿಷ್ಯಂದಹ, ಸುಂದರಕಾಂಡದಲ್ಲಿ ಪರಪತ್ನಿಯನ್ನು ಅಪಹಾರ ಮಾಡಿಕೊಂಡು ಆಮೇಲೆ ಅವಳಿಗೆ ಸೆಕೆಂಡ್ ಮ್ಯಾರೇಜ್ ನಾವು ಮಾಡಿಕೊಳ್ಳುವುದನ್ನು ಋಷಿಗಳು ಅನುಮೋದಿಸಿದ್ದಾರೆ. ಇದು ಮಹರ್ಷಿಗಳು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ, ಆರ್ಷೋಯಂ ದೈವ ನಿಷ್ಯಂದಹ, ಡೈವಿನ್ ಕೋಟಿಂಗ್ಸ್. ರಾವಣ ಧರ್ಮಶಾಸ್ತ್ರ ಚೆನ್ನಾಗಿ ತಿಳ್ಕೊಂಡಿದ್ದ, ತನಗೆಲ್ಲಿ ಬೇಕೋ ಅಲ್ಲಿ ತಿದ್ದುತ್ತಿದ್ದ, ರಾಮ ಜೇತ್ಮಲಾನಿ ಇದ್ದ ಹಾಗೆ. ಬುದ್ಧಿ ಬಹಳ ದೊಡ್ಡದಾಗಿದೆ ಅದು ನೋಡಿ, ಆ ಬೋಫೋರ್ಸ್ ಕೇಸನ್ನ ಡಮ್ಮನಿಸ್ಬಿಟ್ರು ಅವರು, ಅಷ್ಟು ದೊಡ್ಡ ಬುದ್ಧಿವಂತ. ಇದು ಅಮೌಂಟ್ ಇನ್ವಾಲ್ಡ್ ಅಲ್ಲ ಮುಖ್ಯ, ಅವನು ತೆಲುಗಿ 6,000 crore rupees ತಿಂದು ಹಾಕಿದ, ಅವನು ಸಾಯ್ತಾನೆ ಕೇಸ್ ಮುಗಿಯೋದು, ಅವತ್ತು ಮುಗಿಸ್ತಾರೆ ಆಮೇಲೆ. ಇದು ಬರೀ ಒಂದು 56 crore rupees ಆದರೆ ಇಂಟರ್ನ್ಯಾಷನಲಿ ಏನು ರಿಪಲ್ಸನ್ನು ಉಂಟು ಮಾಡಿತು. ಒಬ್ಬ ಪ್ರಧಾನಮಂತ್ರಿ ಕಳ್ಳ ಚೋರ ಚೋರ ಚೋರ, ಅವ್ರ ಕುಟುಂಬದವ್ರು ಲಾಯ್ ಪಡ್ಕೊಂಡವರು ಇದ್ದಾರೆ. ಆ ಕೇಸ್ ರಾಮ್ ಜೇಠ್ಮಲಾನಿ ಹ್ಯಾಡ್ ನೋ ಬಿಸ್ನೆಸ್ ಟು ಗೆಟ್ ದಿ ಕೇಸ್ ಕ್ಲೋಸ್ಡ್ ಇನ್ ದಟ್ ಶೇಮ್ಫುಲ್ ವೇ. ಮಾಡಿದ್ರು ದುಡ್ಡುಗೋಸ್ಕರ ಮಾಡಿದ್ರು. ರಾವಣ ಅಂಥವನು, ತಲೆ ಚೆನ್ನಾಗಿತ್ತು ಅವನಿಗೆ, ವೇದಕ ಭಾಷೆ ಬರೆದಿದ್ದ ಯಜುರ್ವೇದಕ್ಕೆ, ಆರ್ಷೋಯಂ ದೈವ ಯಜುರ್ವೇದಕ್ಕೆ ಮೊತ್ತ ಮೊದಲನೇ ಭಾಷೆ ರಾವಣ ಭಾಷೆ ಸಿಕ್ಕಿಲ್ಲ ನಮ್ಮ ಪುಣ್ಯಕ್ಕೆ, ಸಿಕ್ಕಿದ್ರೆ ಅವ್ರಿಗೆ ಏನೇನು ಅರ್ಥಗಳು ಸಿಕ್ಕಿದ ಗೊತ್ತಿಲ್ಲ. ಸೀತೆ ನೀನು, ನಾನು ಪರಪುರುಷ ಅಂತ ತಿಳ್ಕೊಂಡಿದ್ದೀಯ ಅಲ್ಲ, ನೀ ಪರಪತ್ನಿಯೂ ಅಲ್ಲ, ಇದ್ರೆ ಏನಾಯ್ತಂತೆ, ಇನ್ನೊಂದು ಮದುವೆ ಆಗಲಿ ಬಿಡು ಅಂದ ಅವನು. ಋಷಿಗಳೇ ಹೇಳಿದ್ದಾರೆ, ಋಷಿಗಳು ಕನ್ಯಾಪಹರಣ ಮಾಡಿ ಮೋಜೆ ಮಾಡಿಕೊಳ್ಳಿದ್ದು ಕನ್ಯೆಗೆ ಹೊರತು ವಿವಾಹಿತ ಸ್ತ್ರೀಗಲ್ಲ, ಅದನ್ನು ಬಿಟ್ಬಿಟ್ಟ. ಸೀತೆ ಅವಿವಾಹಿತಳಾಗಿದ್ದರೆ, ರಾವಣ ಒಂದು ವೇಳೆ ಅಪಹರಿಸ್ಕೊಂಡು ಬರೋ ಶಕ್ತಿ ಇದ್ದರೆ, ಜನಕ ಪುಸುಕಲಿ ಇದ್ದರೆ, ರಾಮಚಂದ್ರ ಹುಟ್ಟದೇನೆ ಇದ್ದರೆ, ಆ ಕಥೆ ಹೇಗಿರ್ತಿತ್ತೋ ನಾವು ಕಲ್ಪಿಸಿಕೊಳ್ಳೋದು ನಮಗೆ ಅಸಾಧ್ಯ. ವಿವಾಹಿತ ಸ್ತ್ರೀಯನ್ನು ಚಕ್ರವರ್ತಿನಿಯನ್ನು ಕದ್ಕೊಂಡ್ಬಂದಿದ್ದಾನೆ, ಡೆವಿಲ್ ಕೋಟಿಂಗ್ ಸ್ಕ್ರಿಪ್ಚರ್, ಆರ್ಷೋಯಂ ದೈವ ನಿಷ್ಯಂದಹ, ತಪ್ಪು. ಭೀಷ್ಮ ಆ 3 ಕನ್ಯರನ್ನ ಹೊಡ್ಕೊಂಡು ಬಂದ, ಅವ್ರು ವರ್ಣನೆ ಮಾಡ್ತಾರೆ ಪ್ರಸಂಗ, ಕಥೆಯೆಲ್ಲ ಓದೋಕ್ಕೆ ವೇಳೆ ಇಲ್ಲ. ಇದು ನಾ ಹೇಳಿದ್ದಿಷ್ಟು 8 ಕ್ರಮದ ಇಲ್ಲೆಲ್ಲ ಶ್ಲೋಕ ಕೊಟ್ಟಿದ್ದಾರೆ ಆದಿಪರ್ವದಲ್ಲಿ, ಅದರ ಓದೋಕ್ಕೆ ನಮಗೆ ವೇಳೆ ಇಲ್ಲ. 103 ಅಧ್ಯಾಯದ 102 ಅಧ್ಯಾಯದಲ್ಲಿದೆ ಎಲ್ಲ ಕ್ರಮಗಳು ಮಹಾಭಾರತ ಆದಿಪರ್ವದಲ್ಲಿ. ಆ ಕನ್ಯೆಯರು ಸಣ್ಣ ಹುಡುಗಿಯರು, ಅಯ್ಯೋ ಭೀಷ್ಮ ಬಂದ್ಬಿಟ್ಟನಲ್ಲ ಈ ಸ್ವಯಂವರಕ್ಕೆ, ನಮಗೆ ಮುದುಕ ಬೇಡ, ತಂದೆಗೆ ಕಂಪ್ಲೇಂಟ್ ಮಾಡ್ತಾರೆ ಅವರು. ಅವರು ಗೋಗರ್ತ ನೋಡಬೇಕು, ಮಾರಿಗುಡಿ ಕರ್ಕೊಂಡು ಹೋಗೋ ಕುರಿ ದಾರಿಯಲ್ಲಿ ಅಯ್ಯೋ ನನಗೆ ಬೇಡ ಅಂತ ಹೇಳೋ ಹಾಗೆ, ಭೀಷ್ಮನೇ ಮದುವೆ ಮಾಡ್ಕೊಳ್ಳೋದಕ್ಕೆ ಕರ್ಕೊಂಡ್ಬಂದ್ಬಿಟ್ಟ ಇಲ್ಲಿ ಇವ್ರನ್ನ ಅಂತ ಅವ್ರು ತಿಳ್ಕೊಂಡು, ನಮಗಿವನು ಬೇಡ, ನೋಡೋಕೆ ಚೆನ್ನಾಗಿಲ್ಲ, ಆಗಲೇ ಹೇಳಿದ್ದೇನೆ ಭೀಷ್ಮನ ಚರಿತ್ರೆ. ಆದರೆ ಇವನು ತನಗಲ್ಲದೆ, ತಡು ತಮ್ಮನಿಗೆ ಬೇಕಿದ್ರೆ ತಮ್ಮನನ್ನು ಕಳಿಸ್ಬೇಕಾಯ್ತು ಇಲ್ವೋ, ತಾನು ಜೊತೆಗಾದರೂ ನಿಂತು ನೀನು ಆ ಹುಡುಗಿನ ಅಪಹಾರ ಮಾಡ್ಕೊಂಬ, ನಾ ಜೊತೆಗೆ ನಿಂತೇನೆ ಬೆಂಗಾವಲಿಗೆ, ಹೆದರಬೇಡ, ಮಾಡಲಿಲ್ಲ ಅದನ್ನು. ಅವರು ನಿರ್ಗತಿಕರಾಗಿ ಬಂದವರಿಬ್ಬರು ಅಲ್ಲಿ ಅರಮನೆಯಲ್ಲಿ ವಿಧವೆಯರಾದರು, ಅವರಲ್ಲಿಯೂ ಪುತ್ರೋತ್ಪಾದನೆ ಮಾಡಲಿಲ್ಲ. ಮೂರನೇ ಅವಳ ಗತಿ ಏನಾಯಿತು, ಎಷ್ಟು ದೊಡ್ಡ ಕ್ರೈಸಿಸು. ಅಂಬೋಪಾಖ್ಯಾನ ಪರ್ವ ಉದ್ಯೋಗ ಪರ್ವದ ಕೊನೆಯಲ್ಲಿ ಬರುತ್ತೆ. ನನ್ನ ಗತಿ ಅವಳು ಬಂದಳು, ಅವನು ಹಿಡ್ಕೊಂಬಂದ್ಬಿಟ್ನಲ್ಲ, ಅವಳು ಹೇಳಿದ್ಲು, ನಾನು ಶಾಲ್ವ ದೊರೆಯನ್ನು ಮನಸಾರೆ ಪ್ರೀತ ಮಾಡಿದ್ದೇನೆ, ಸೌಭಾಧಿಪತಿಯನ್ನು, ನನಗೆ ಈ ಗಂಡ ಬೇಡ. ಭೀಷ್ಮ ಹೇಳಿದ, ನೀನು ಇನ್ನೊಬ್ಬನನ್ನು ಪ್ರೀತಿ ಮಾಡಿದ್ದರ ಪಕ್ಷದಲ್ಲಿ ನೀನು ಆ ರಾಜ್ಯಕ್ಕೆ ಹೋಗ್ಬೋದು, ನಮ್ಮ ದೇಶದಲ್ಲಿ ನೀನು ಇರಬೇಕಾದ ಅವಶ್ಯಕತೆ ಇಲ್ಲ. ವಿಚಿತ್ರ ವೀರ್ಯ, ನನಗೆ ಇವಳು ಬೇಡ ಅಂತ ಹೇಳಲಿಲ್ಲ.
ನೋಡಿ ಹೇಗಿದೆ, ಅವನು ಕೇಳಲೇ ಇಲ್ಲ, ತನಗೆ ಬೇಡ ಮದುವೆ. ಆ ಹುಡುಗಿ ಕರ್ಕೊಂಬಂದ, ಅವಳು ಹೇಳಿದ್ದು ನನಗೆ ಬೇಡ, ಹಾಗಿದ್ರು ಹೋಗು. ಸೌಭದೇಶಕ್ಕೆ ಹೋದವಳು ಪಾಪ, ಅವಳು ಗಟ್ಟಿಯದೆ ಮಾಡಿಕೊಂಡು, ನಾನು ನಿನ್ನ ಪ್ರೀತಿ ಮಾಡಿದ್ದೀನಿ, ನೀ ನನ್ನ ಪ್ರೀತಿ ಮಾಡಿದ್ದೀಯೇ, ನನ್ನ ಕೈ ಹಿಡಿ. ಅಷ್ಟೋ ಸಮಾಚಾರ ಹೋಗಿತ್ತು. ಅವನು ಹೇಳ್ದ, ಭೀಷ್ಮ ನಿನ್ನನ್ನು ಮುಟ್ಟಿದ್ದಾನೆ, ನಿನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ, ಅಲ್ಲಿ ರಿಜೆಕ್ಟ್ ಆಗಿದ್ದೀಯೇ, ಅಂದಮೇಲೆ ನನ್ನ ಮನೆಗೆ ಬಂದಿದ್ದೀಯೇ, ನಿನ್ನ ಕೈ ಹಿಡಿದ್ರೆ ನನ್ನ ಗತಿ ಏನಾಗ್ತದೆ, ನನ್ನ ಮರ್ಯಾದೆ ಏನಾಗ್ತದೆ, ನೀ ಅಲ್ಲೇ ಹೋಗು. ಅವನು ಕೈಬಿಟ್ಟ. ಒಂದು ಹೆಣ್ಣನ್ನು ಹೀಗೆ ಹಾಳು ಮಾಡೋದ್ರ ಮುಂಚೆ ಇವನಿಗೇನಾದ್ರು ಹೆಣ್ಣಿನ ಹೃದಯ ಇದ್ದಿದ್ದರೆ ಸ್ವಲ್ಪವಾದರೂ ಭೀಷ್ಮನಿಗೆ ಯೋಚನೆ ಮಾಡಬೇಕಾಗಿತ್ತೋ ಇಲ್ವೋ? ಕಾನ್ಸಿಕ್ವೆನ್ಸ್ ಯೋಚನೆ ಮಾಡಬೇಕು. ಹಿಂದೆ ಮುಂದಿಲ್ಲ, ತಂದೆಗೆ ಪ್ರತಿಜ್ಞೆ ಮಾಡಿದ, ಅವನು ತಂದೆಗೂ ಮದುವೆ ಮಾಡ್ತಾನೆ, ಬೇರೆಯವ್ರಿಗೂ ಎಲ್ಲರಿಗೂ ಮಾಡ್ತಾನೆ, ತನಗೆ ಬಿಟ್ಟು ಎಲ್ಲರಿಗೂ. ಕೋಪ ಬರುತ್ತೆ ಅವನಿಗೆ ಓದುವಾಗ. ನೀವು ಈ ರೀತಿ ಭೀಷ್ಮನ ಕ್ಯಾರೆಕ್ಟರ್ ಕೇಳಿದ್ದೀರೋ ಇಲ್ವೋ? ಇದೇ ಫಸ್ಟ್ ಟೈಮ್ ಪ್ರಾಬಬ್ಲಿ. ಆದ್ರೆ ನಾನು ಮೂಲ ಗ್ರಂಥ ಇಟ್ಕೊಂಡು ಹೇಳ್ತೇನೆ, ಪ್ಲೀಸ್ ಲುಕ್ ಅಟ್ ಇಟ್ ಫ್ರಮ್ ದಿಸ್ ಆಂಗಲ್. ರಾಷ್ಟ್ರಕ್ಕೆ ಏನಾಯ್ತು ಆ ದೃಷ್ಟಿ, ಧರ್ಮದೃಷ್ಟಿ ಕ್ರೈಸಿಸ್ ನೋಡಿ. ಅವಳೇನು ಮಾಡಿದ್ಲು, ಭೀಷ್ಮನ ಹತ್ರ ಬಂದ್ಲು, ನೀ ನನ್ನನ್ನು ಮುಟ್ಟಿದ್ದೀಯೇ, ದಯವಿಟ್ಟು ನನ್ನನ್ನು ಮದುವೆ ಮಾಡಿಕೊ. ಒಂದು ಹೆಣ್ಣು ತನ್ನನ್ನು ವಿನಾಕಾರಣ ಹಾಳು ಮಾಡಿದವನನ್ನು ಎಂಟು ಗೇಣು ಶರೀರ ಒಂದು ಗೇಣು ಮಾಡಿಕೊಂಡು ದಯವಿಟ್ಟು ನನ್ನನ್ನು ಮದುವೆಯಾಗು, ನಿನ್ನ ಪ್ರೀತಿ ಇರಲಿ ಬಿಡಲಿ, ನನಗೆ ಪ್ರೀತಿ ಇರಲಿ ಬಿಡಲಿ, ಪ್ಲೀಸ್ ಗಿವ್ ಮಿ ಎ ಸ್ಟೇಟಸ್, ಸೋಷಿಯಲ್ ಸ್ಟೇಟಸ್, ನಾ ಬದುಕಬೇಕು, ಜೀವನ ಕೊಡು. ಏನೇನು ಬೇಕಾಗಿತ್ತು ಭೀಷ್ಮ? ವಿವಾಹ ಸಂಬಂಧ ಇಲ್ಲದೇ ಇದ್ದರೂ ಬೇಡಮ್ಮ, ಪತಿ ಪತ್ನಿ ರಕ್ತ ಸಂಬಂಧ ಇಲ್ಲದೇ ಇದ್ದರೂ ಬೇಡ, ನಾನು ಮನೆಯಲ್ಲಿ ಇದ್ದುಕೊಂಡಿರು, ಪತ್ನಿ ಭಾವದಲ್ಲಿ ಅಂಗೀಕಾರ ಮಾಡಿದ್ದೇನೆ. ಐ ವಿಲ್ ಗಿವ್ ಯುವರ್ ಸ್ಟೇಟಸ್. ಕೃಷ್ಣ ಮಾಡಿದ 16,000 ಸ್ತ್ರೀಯರಿಗೆ ಅವ್ರ ಜೊತೆಯಲ್ಲಿ ಉಪಭೋಗ ಮಾಡಿದ್ದೆ. ಯೋಗ ಮಹಿಮೆಯಿಂದ ಸೌಭರಿ ಮಕ್ಕಳನ್ನು ಕೊಟ್ಟ ಹಾಗೆ ಅವರೊಬ್ಬೊಬ್ಬರಿಗೂ 10 ಮಕ್ಕಳನ್ನು ಅನುಗ್ರಹ ಮಾಡಿದ ಕೃಷ್ಣ. ಒಬ್ಬರನ್ನು ಫಿಸಿಕಲಿ ಕೃಷ್ಣ ಡಿಡ್ ನಾಟ್ ಟಚ್ ಇವನ್ ಒನ್ ಆಫ್ ದೆಮ್. ಭಾಗವದಲ್ಲಿದೆ. ಅಷ್ಟು ಧೈರ್ಯ ಇಲ್ಲ, ಅದಾಗೋದಿಲ್ಲ, ನೀನು ಬಗ್ಗಿಸ್ತೇನೆ ನೋಡೊಂದ್ಲು. ತಪಸ್ ಮಾಡಿದ್ಲು, 2 ಜನ್ಮ ಎತ್ತಿದ್ಲು, 3 ಜನ್ಮ ಎತ್ತಿದ್ಲು, ಅದೆಲ್ಲ ಎತ್ತೋದಕ್ಕೆ ಮುಂಚೆ ಋಷ್ಯಾಶ್ರಮಗಳಿಗೆ ಹೋದ್ಲು. ಈ ಭೀಷ್ಮನನ್ನು ಬಗ್ಗಿಸೋದಕ್ಕೆ ದಾರಿ ಹೇಳಿ ನನಗೆ, ನನಗೆ ಈ ದುರ್ಗತಿ ಮಾಡಿದ್ದಾನೆ. ಸೇಡಲ್ಲ ಅವನು, ನನಗೊಂದು ದಾರಿ ತೋರಿಸ್ಬೇಕು. ನಾನು ಹೇಳಿದ್ರೆ ಕೇಳಲಿಲ್ಲ. ಅವ್ರು ನೋಡಿದ್ರು, ಅಮ್ಮ ನೀನುಂಟು ಅವನುಂಟು, ಅಲ್ಲಿ ಹೋಗಿ ಕೇಳು, ನಾನೇನು ಮಾಡಲಿ, ಭೀಷ್ಮ ನಾನೇನು ಹೇಳಲಿ, ಋಷಿಗಳು ಹಾಗಿದ್ರೆ. ನಾನು ಪರಶುರಾಮರನ್ನ ಪರಿಚಯ ಮಾಡಿಸಿ, ಅವರು ಮೇಷ್ಟ್ ಅಂತೆ, ಅವರು ಅವ್ರ ಮೂಲಕ ನಾನು ಶಿಫಾರಸು ಮಾಡಿಸ್ತೀನಿ. ಅಲ್ಲೊಬ್ಬರು ಹೇಳಿದ್ರು, ಇಲ್ಲಿ ಅಕೃತವ್ರಣ ಅಂತ ಒಬ್ಬರು ಋಷಿಗಳಿದ್ದಾರೆ, ಅವರ ಆಶ್ರಮಕ್ಕೆ ಹೋಗು, ಅಲ್ಲಿ ಒಂದು ಪಕ್ಷಕ್ಕೆ ಒಂದು ಸಲ ಹುಣ್ಣಿಮೆ ದಿವಸ ಮಾತ್ರ ಪರಶುರಾಮರು ಬರ್ತಾರೆ, ಒಂದು ತಿಂಗಳಿಗೊಂದು ಸಲ ಅವರು ಭೇಟಿಯಾಗುತ್ತೆ. ಅವರು ಕಾಯ್ಕೊಂಡು ತಪಸ್ಸು ಮಾಡಿದ್ಲು, ಪರಶುರಾಮರು ಬಂದರು. ಪರಶುರಾಮ ಅವತಾರ ದಶಾವತಾರಗಳಲ್ಲಿ ಅತ್ಯಂತ ಅಮೋಘವಾದ ಅವತಾರ. ಅನೇಕರ ಪ್ರವಚನ ಮಾಡೋದಿಲ್ಲ, ನಿಮಗೆ ಗೊತ್ತಿಲ್ಲ, ಅದ್ರ ಗುಟ್ಟು ಅತ್ಯಂತ ಕರುಣಾಪೂರ್ಣವಾದ ಅವತಾರ. ಈ ಭೂಮಿಗೋಸ್ಕರವಾಗಿ ಕಣ್ಣೀರು ಹಾಕಿದ ಒಬ್ಬನೇ ಒಬ್ಬ ಮಹಾನುಭಾವ ಪರಶುರಾಮ. ದುಷ್ಟ ಕ್ಷತ್ರಿಯರನ್ನೆಲ್ಲ 21 ಸಲ ಕೊಚ್ಚಿ ಹಾಕಿ ಒಂದು ಕ್ಷತ್ರಿಯ ಸಂತಾನವಿಲ್ಲದಂತೆ ಅಪ್ಪನಿಗೆ ಹೋಗಿ ಸಮಂತ ಪಂಚಕದಲ್ಲಿ ತರ್ಪಣ ಕೊಟ್ಟರಲ್ಲ ಪರಶುರಾಮರು. ಇವತ್ತು ಬೇಕಂತ ಅವ್ರು ನಮಗೆ, ಇವತ್ತು ದುಷ್ಟ ಕ್ಷತ್ರಿಯರನ್ನೆಲ್ಲ ಕೊಚ್ಚುವುದಕ್ಕೆ, ಪಾಲಿಟಿಷನ್ನೆಲ್ಲ ಮುಗಿಸೋದಕ್ಕೆ ಬೇಕು ಪರಶುರಾಮ. ಅವರು ಬಂದರು, ಅಂಬೆ ಅವಳ ಕಾಲಿಗೆ ಬಿದ್ದಲು, ನನಗೊಂದು ಗತಿ ತೋರಿಸಿ. ಏನಾಯ್ತಮ್ಮ? ಪರಶುರಾಮರು ಕೇಳಿದರು, ಏ ಭೀಷ್ಮ ಹೀಗೆ ಮಾಡಿದ್ನೆ, ಧರ್ಮಶಾಸ್ತ್ರ ತಿಳಿದವನು, ಬೃಹಸ್ಪತಿ ನೀತಿ ತಿಳಿದವನು, ನಾ ಬುದ್ಧಿ ಹೇಳ್ತೇನೆ ಬಿಡು ಅವರಿಗೆ. ಪರಶುರಾಮರು ಹೋದರು ಭೀಷ್ಮನ ಹತ್ರ, ಕರೆಸರು ಅನ್ನ, ಗುರುಗಳೇ ನಮಸ್ಕಾರ ಮಾಡಿದ, ನೀ ಮಾಡಿ ಸರಿಯೇನೆ ಅಂದರು. ನಿನಗಾಗಿ ಬೇಡದೇ ಇದ್ದ ಹೆಣ್ಣನ್ನು ನೀನು ಅಲ್ಲಿಂದ ಕರ್ಕೊಂಬಂದು, ಅವಳು ಪ್ರೀತಿ ಮಾಡಿದ್ದ ಪುರುಷ ಅವಳನ್ನು ಮರುಪ್ರೀತಿ ಮಾಡುವಾಗ ಅವಳ ಸಂಸಾರವನ್ನು ಕೆಡಿಸಿ, ನಿನಗೆ ಬೇಡದೇ ಇದ್ದ ಹೆಣ್ಣು ನೀನಾಗಿ ಕೈ ಬಿಟ್ಟು, ಇದು ಮಾಡಿದ ತಪ್ಪೇ ನೀನು, ನಿನ್ನ ತಮ್ಮನ ಕೇಳಬೇಡವೆ? ಆಗಲೂ ಕೇಳಲಿಲ್ಲ ತಮ್ಮನನ್ನು. ಇಂಥ ಹೆಣ್ಣು ನನ್ನ ತಮ್ಮನಿಗೆ ಬೇಡ ಅಂತ ತಮ್ಮನ ಪರವಾಗಿ ಮತ್ತೆ ಭೀಷ್ಮ ಗುರುವಿಗೆ ಬೆಬ್ಬೆಬ್ಬೆ ವಾದ ಮಾಡ್ತಾನೆ. ಅದೆಲ್ಲ ಮಹಾಭಾರತ ರೆಕಾರ್ಡ್ ಇದೆ ಇದು. ಹಾಗಿದ್ದರೆ ನನ್ನ ಜೊತೆಯಲ್ಲಿ ಓದ ಮಾಡು, ನಾನು ಇವಳು ವಾಗ್ದಾನ ಮಾಡಿದ್ದೇನೆ. ನನಗೆ ಕೇಳಿದ ವಾಗ್ದಾನ ಮಾಡಿಬಿಟ್ರೆ ಇವನು ಮಾತ್ರ ವಾಗ್ದಾನ ಮಾಡ್ಬೋದು ಅಪ್ಪನಿಗೆ. ಕ್ರೈಸಿಸ್ಸು. ಹಾಗಿದ್ರೆ 21 ದಿವಸ ಭಯಂಕರವಾದ ಯುದ್ಧ ಗುರು ಶಿಷ್ಯರಲ್ಲಿ ನಡೆದು, ಗುರುಗಳಲ್ಲಿ ಅಷ್ಟವಸುಗಳೊಂದು ವಿಶೇಷ ಅಸ್ತ್ರವನ್ನು ತಂದು ಸ್ವಾಪನಾಸ್ತ್ರ ಅಂತ ಕೊಡ್ತಾರೆ. ಮಾನ ಮರ್ಯಾದೆ ಇಲ್ಲದಂತೆ ಯುದ್ಧ ಭೂಮಿಯಲ್ಲಿ ಶತ್ರುವನ್ನು ಮಲಗಿಸುವಂತಹ ಒಂದು ಕೆಟ್ಟ ಅಸ್ತ್ರ ಅದು, ಪ್ರಸ್ವಾಪನಾಸ್ತ್ರ. ಅದನ್ನು ಅಷ್ಟವಸುಗಳಿಂದ ಪಡೆದು ಭೀಷ್ಮ ಪ್ರಯೋಗ ಮಾಡುವಾಗ ಜಮದಗ್ನಿ ಮಹರ್ಷಿಗಳು ಬರ್ತಾರೆ ಯುದ್ಧದಲ್ಲಿ, ದೇವತೆಗಳು ಬರ್ತಾರೆ, ಅಯ್ಯ ಇದನ್ನು ದಯವಿಟ್ಟು ಉಪಯೋಗ ಮಾಡಬೇಡ, ನಿನಗೆ ಶಾಶ್ವತ ಅಪಕೀರ್ತಿ ಬರುತ್ತೆ ಗುರುವಿನ ಮೇಲೆ ಈ ರೀತಿ ಮಾಡಿದ ಅಂತ ಹೇಳುವಾಗ, ಪರಶುರಾಮರು ಬ್ರಹ್ಮಾಸ್ತ್ರವನ್ನು ಕೈಗೆತ್ತಿಕೊಂಡವರು
ಅವರನ್ನು ಸಮಾಧಾನ ಮಾಡಲಾಗಿ ಛೇ ಶಿಷ್ಯನನ್ನು ಅವರು ಬಿಟ್ಟಿದ್ರೆ ಭೀಷ್ಮ ಸತ್ತು ಹೋಗ್ತಿದ್ದ ಅಲ್ಲಿ ಪ್ರಾಬ್ಲಮ್ ವುಡ್ ಹ್ಯಾವ್ ಬೀನ್ ಸಾಲ್ವ್ಡ್ ಅವರನ್ನು ಇವರನ್ನು ಕೈಮುಗಿದ್ದರಿಂದ ಪರಶುರಾಮರು ಬ್ರಹ್ಮಾಸ್ತ್ರವನ್ನು ಹಿಂತೆಗೆದುಕೊಂಡರು ಭೀಷ್ಮ ಪ್ರಸ್ವಾಪನಾಸ್ತ್ರವನ್ನು ಬಿಟ್ಟ ಊರಿಗೆ ಬಂದು ನಾನು ಗೆದ್ದೆ ಅಂತ ಇವನು ಹೇಳಿಕೊಂಡ ಅಲ್ಲ ಆಗಿದ್ದೇನು ಕಥೆ ಪರಶುರಾಮರು ಮಾಡಿದ್ದೇ ನೀವು ಮಾಡಿದ್ದೇನು ಕಥೆ ಕೊನೆಗೆ ಅನೇಕ ಜನ್ಮಗಳನ್ನೆತ್ತಿ ಇವಳು ದ್ರುಪದರಾಜನ ಮನೆಯಲ್ಲಿ ಹೆಣ್ಣಾಗಿ ಹುಟ್ಟಿ ನೋಡೋಕೆ ಬಹಳ ಸುಂದರವಾದ ಮಗು ಅದಕ್ಕೆ ಗಂಡು ವೇಷ ದೊಡಿಸಿ ದ್ರುಪದರಾಜನಿಗೆ ಗಂಡು ಮಗು ಬೇಕಾಗಿತ್ತು ದ್ರೋಣನ ಮೇಲೆ ಸೇಡಿಗೋಸ್ಕರ ಅದಕ್ಕೆ ಗಂಡು ವೇಷ ತೊಡಿಸಿ ಗಂಡು ಗಂಡು ಅಂತ ಕಲಿಸಿ ಯುದ್ಧ ವಿದ್ಯೆ ಎಲ್ಲ ಕಲಿಸಿ ಕೊನೆಗೊಂದು ದಿವಸ ಬೇರೆ ಒಂದು ಹೆಣ್ಣನ್ನು ತಂದು ವಿವಾಹವನ್ನು ಮಾಡಿ ಗುಟ್ಟು ರಟ್ಟಾಗಿ ಅಯ್ಯೋ ಇದು ಹೆಣ್ಣು ಹೆಣ್ಣಿಗೆ ಹೆಣ್ಣು ಕೊಟ್ಟುಬಿಟ್ಟವಲ್ಲ ಸ್ತ್ರೀಯಂ ಪುರುಷ ವಿಗ್ರಹಂ ಇದೆಲ್ಲ ಗಲಾಟೆ ಆದಮೇಲೆ ಆಗ ಈ ಹುಡುಗಿ ಗುಹ್ಯಕನಲ್ಲಿ ಸ್ಥೂಣಾಕರ್ಣನೆಂಬ ಗುಹ್ಯಕನಲ್ಲಿ ಗುಹ್ಯ ಅಂದರೆ ಗೊತ್ತಲ್ಲ ಸ್ತ್ರೀ ಪುರುಷಾಂಗಗಳು ಗುಹ್ಯಕರು ಶಸ್ತ್ರಚಿಕಿತ್ಸೆ ಮಾಡಿ ಸ್ತ್ರೀಯರನ್ನು ಪುರುಷರು ಪುರುಷರನ್ನು ಸ್ತ್ರೀ ಮಾಡುವಂತಹದ್ದು ಇದು ಗಂಧರ್ವರಿಗೆ ಗೊತ್ತಿದ್ದೆ ವಿದ್ಯೆ ಅದು ನಮ್ಮಲ್ಲಿತ್ತದು ಗೈನಕಾಲಜಿ ಎಷ್ಟು ದೂರಕ್ಕೆ ಹೋಗಿತ್ತು ನೋಡಿಕೊಳ್ಳಿ ಅವನು ಸ್ಥೂಣಾಕರ್ಣ ಕುಬೇರನ ಶಿಷ್ಯ ತನ್ನ ಪೌರುಷವನ್ನು ಇವಳಿಗೆ ದಾನ ಮಾಡಿ ತಾನು ಅವಳ ಸ್ತ್ರೀಲಿಂಗವನ್ನು ಪಡೆದುಕೊಂಡ ರೆಕಾರ್ಡ್ ಇದೆ ಮಹಾಭಾರತದಲ್ಲಿ ಹೇಗೆ ಮಾಡಿದ ಶಸ್ತ್ರಚಿಕಿತ್ಸೆ ಐ ಆಮ್ ನಾಟ್ ಎ ಡಾಕ್ಟರ್ ನನಗೆ ಗೊತ್ತಿಲ್ಲ ಅದು ಅದು ಮಾಡಿದ ಕುಬೇರ ಅವನನ್ನು ಶಪಿಸಿದ ನೀನು ಅವಳ ಸ್ತ್ರೀತ್ವವನ್ನು ತೆಗೆದುಕೊಂಡು ಪುರುಷತ್ವವನ್ನು ಕೊಟ್ಟದ್ದು ಹೀಗಾಗಲಿ ಶಿಕ್ಷೆ ಮಾಡಿದರು ಅವಳನ್ನು ಗಂಡು ಮಾಡಿದ ಅದು ಮುಂದೆ ತನ್ನ ಪೂರ್ವಜನ ಸ್ಮರಣೆ ಇಟ್ಟುಕೊಂಡು ಭೀಷ್ಮನನ್ನು ಪ್ರಾಣ ತೆಗೆಯುವುದು ಕಾಯ್ತಾ ಕೂತಿತ್ತು ಅವಳು ಇಷ್ಟು ಜನ್ಮಗಳನ್ನು ಕಳೆದು ಭೀಷ್ಮನ ಮೇಲೆ ಸೇಡನ್ನು ತೀರಿಸ್ಕೋಬೇಕು ಅನ್ನೋ ಬುದ್ಧಿ ಒಂದು ಹೆಣ್ಣಿಗೆ ಬರಬೇಕಾದ್ರೆ ಆ ಸ್ವಾಮಿ ಅದರ ಹಿಂದಿನ ಹೃದಯದ ಗೋಳು ಆ ನೋವನ್ನು ಅರ್ಥ ಮಾಡಿಕೊಳ್ಳಿ ದಯವಿಟ್ಟು ನೀವು ಅಂಬೆಯ ನೋವನ್ನೇ ಅರ್ಥ ಮಾಡಿಕೊಳ್ಳದೆ ಇದ್ದ ಒಂದು ದ್ರೌಪದಿಯ ನೋವನ್ನೇನು ಅರ್ಥ ಮಾಡಿಕೊಳ್ತೇವೆ ಇವನೆಂಥ ರಾಜ್ಯವನ್ನು ಹೇಳ್ತಾನೆ ಧೃತರಾಷ್ಟ್ರ ಏನು ಬುದ್ಧಿಯನ್ನು ಹೇಳ್ತಾನೆ ದುರ್ಯೋಧನ ಏನು ಬುದ್ಧಿ ಹೇಳ್ತಾನೆ ಭೀಷ್ಮ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿ ಕೆಲಾಮಿಟೀಸ್ ದಟ್ ಹ್ಯಾಪನ್ ಇನ್ ದಿ ಮಹಾಭಾರತ ಅವನು ರಾಜ್ಯ ಪರಿತ್ಯಾಗ ಮಾಡಿದ್ದೇ ಅನರ್ಥ ಪರಂಪರೆಯಾಗಿ ಹೋಯಿತು ಎಷ್ಟು ಹೇಳಿ ನಿಮಗೆ ಮೊದಲನೇದು ತಂದೆಗೆ ಪ್ರತಿಜ್ಞೆ ಮಾಡಿದ್ದು ಮೊದಲನೇ ಕ್ರೈಸಿಸು ಎರಡನೇದು ಕನ್ಯಾಪಹರಣ ಮಾಡ್ಕೊಂಡು ಬಂದಿದ್ದು ಮೂರನೇದು ಅದನ್ನು ಶಾಂತವಾಗಿ ಮುಗಿಸಿ ಅಂಬೆಗೊಂದು ಜೀವದಾನ ಮಾಡಿದರೆ ಅಲ್ಲಿ ಮುಗಿಯಿತೇತ ಅದು ಮಾಡಲಿಲ್ಲ ಗುರುಗಳ ಮೇಲೆ ಬಿಲ್ಲೆತ್ತಿ ಹೋದ ಉಜ್ವಲ ಪ್ರತಿಜ್ಞೆ ಪೂರೈ ಏನು ಪುರುಷಾರ್ಥವಾಯಿತು ಪ್ರತಿಜ್ಞೆ ಪೂರೈಕೆಗೆ ಅರ್ಥ ಬೇಕು ಅಂತ ಹೇಳಿದೆ ಇದಕ್ಕೆ ಒಂದು ಕಾಂಟ್ರಾಸ್ಟ್ ಕೊಡ್ತೇನೆ ಮಹಾಭಾರತದಲ್ಲಿ ಮತ್ತು ಭಾಗವತದಲ್ಲಿ ದ್ರೌಪದಿಯ ಐವರು ಮಕ್ಕಳನ್ನು ಒಂದು ಎಳನೀರು ಗೊಂಚಲು ಕತ್ತರಿಸಿ ರೈತರು ಮರದಿಂದ ಇಳಿಸೋ ಹಾಗೆ ಮಲಗಿದ್ದವರನ್ನು ಕೊಂದು ಜುಟ್ಟಿಗೆ ಜುಟ್ಟು ಗಂಟು ಹಾಕಿ ಹಿಡ್ಕೊಂಡು ಬಂದ ಅಶ್ವತ್ಥಾಮ ಮಹಾವೀರ ಚಿರಂಜೀವಿಗಳಲ್ಲಿ ಮೊದಲನೇ ಹೆಸರು ಅಶ್ವತ್ಥಾಮ ಬಲಿರ್ವ್ಯಾಸ ದಯವಿಟ್ಟು ಮಕ್ಕಳಿಗೆ ಅಶ್ವತ್ಥಾಮ ಅಂತ ಹೆಸರಿಟ್ಟೀರಿ ಅಶ್ವತ್ಥನಾರಾಯಣ ಅಂತ ತಿಳಿಬೇಕಾದ್ರೆ ಚಿರಂಜೀವಿಯಾಗಿರಲಿ ಅಂತ ಅಶ್ವತ್ಥಾಮ ಅಂತ ಇಟ್ಬಿಡ್ತಾರೆ ಅನೇಕರ ಕತೆ ಗೊತ್ತಿಲ್ಲ ಅವನು ರುದ್ರಾಂಶವ ಮತ್ತೊಂದಂಶವ ಅದೆಲ್ಲ ಸಂಭವ ಪರ್ವದಲ್ಲಿ ಹೇಳಿದ್ದಾರೆ ಅದು ನಮಗಿಲ್ಲಿ ಬೇಡ ನಡ್ಕೊಂಡ ರೀತಿ ಅತ್ಯಂತ ಅಮಾನುಷ ರೀತಿ ದುರ್ಯೋಧನದಲ್ಲಿ ಭಕ್ತಿ ಆದರೆ ಪದೇ ಪದೇ ಜಾತಿ ದ್ವೇಷ ದುರ್ಯೋಧನನು ಕರ್ಣನು ಹೇಳುತ್ತಿದ್ರು ಆದ್ದರಿಂದ ಅವರನ್ನು ಹಿಗ್ಗಾಮುಗ್ಗ ನಿಂದಿಸಿ ಬ್ರಾಹ್ಮಣ್ಯವನ್ನು ಎತ್ತಿ ಹಿಡಿದ ಕೆಲಸವನ್ನು ಅಶ್ವತ್ಥಾಮ ಸಾಕಷ್ಟು ಮಾಡಿದ್ದಾನೆ ವಿರಾಟ್ ಪರ್ವದಲ್ಲಿ ಕರ್ಣ ಪರ್ವದಲ್ಲಿ ದ್ರೋಣ ಪರ್ವದಲ್ಲಿ ಬ್ರಾಹ್ಮಣರ ಪರ ವಕಾಲತ್ತನ್ನು ತೆಗೆದುಕೊಂಡು ಮಾತಾಡೋದು ನೋಡಬೇಕು ಅಂದರೆ ಅಶ್ವತ್ಥಾಮನ ವಿರೋಧಗಾರಗಳನ್ನು ನೋಡಬೇಕು ಆದರೆ ಸ್ವಂತ ಬುದ್ಧಿ ಇಲ್ಲ ಚಿಕ್ಕ ವಯಸ್ಸಲ್ಲಿ ಹಯಶಿರಸ್ಸು ಅಂತ ಒಂದು ಅಸ್ತ್ರ ಬ್ರಹ್ಮಾಸ್ತ್ರಕ್ಕೆ ಮೇಲ್ಪಟ್ಟದ್ದಂತೆ ಅದು ಹೈಗ್ರೀವರ ಹೆಸರಲ್ಲಿ ಒಂದು ಅಸ್ತ್ರ ಅದನ್ನು ಹಠ ಮಾಡಿ ತಂದೆ ಕಡೆ ಅಂತ ಪಡ್ಕೊಂಡಿದ್ದಾನೆ ನಿನಗೆ ಅರ್ಜುನನೇ ಹೆಚ್ಚು ಹೊಟ್ಟೆಯಲ್ಲಿ ಹುಟ್ಟದೇ ಇದ್ದವನು ಒಬ್ಬನೇ ಮಗ ಇದ್ದೀನಿ ನನಗೆ ವಂಚನೆ ಮಾಡಿ ನನಗೆ ಗೊತ್ತಿಲ್ಲದೆ ಇದ್ದಲ್ಲ ಅವನಿಗೆ ಹೇಳ್ಕೊಟ್ಟಿದ್ದೀಯೇ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಬೆದರಿಸ್ದ ಇವರೇನು ಮಾಡಿದ್ರು ದ್ರೋಣಾಚಾರ್ಯರು ಕಣ್ಣೀರು ಹಾಕಿ ನೋಡೋ ಅವನು ಇಂದ್ರಿಯ ನಿಗ್ರಹ ಇರುವವನು ಜಿತೇಂದ್ರಿಯ ಅಂತ ಹೇಳಿಕೊಟ್ಟೆ ನೀನು ದುಷ್ಟನಾಗಿದ್ದೀಯ ಸ್ವಭಾವದಿಂದ ನಿನ್ನ ಕಂಪನಿ ಸರಿಯಿಲ್ಲ ದುರ್ಯೋಧನಂದು ಆದರೆ ಮಂಡು ಮಾಡ್ತೀಯೇ ಅರುಂತದ ಹೊಟ್ಟೆ ಇರಿತಾ ಇದ್ದೀಯೇ ಹೇಳ್ಕೊಡ್ತೇನೆ ಒಂದು ಕಂಡೀಷನ್ ಇದು ನೀನು ಉಪಯೋಗ ಮಾಡೋ ಹಾಗಿಲ್ಲ ಉಪಯೋಗ ಮಾಡೋ ಹಾಗಿಲ್ಲ ಅಸ್ತ್ರ ಹೇಳ್ಕೊಡ್ತೇನೆ ಹಯ ಶಿರಸ್ ಹೇಳ್ಕೊಟ್ಬಿಟ್ಟು ಈ ಪಾಪಿ ಏನು ಮಾಡಿದ ಇಡೀ ದೇಶವನ್ನು ಸಂಚಾರ ಮಾಡೋ ನೆಪದಲ್ಲಿ ದ್ವಾರಕೆಗೆ ಬಂದ ಕೇಳಿದಿರ ಕಥೆಯನ್ನು ಕೃಷ್ಣನಿಗೆ ಹೇಳಿದ ಕೃಷ್ಣ ನನ್ನಲ್ಲಿ ಹಯಶಿರಸ್ಸು ಅಂತ ಒಂದು ಅಸ್ತ್ರ ಇದೆ ನಿನಗದು ಗೊತ್ತಿಲ್ಲ ನಮ್ಮಪ್ಪನಿಗೆ ಗೊತ್ತಿದೆ ಪರಶುರಾಮನಿಂದ ಬಂದಿದ್ದು
ನಿನಗಿಲ್ಲದೇ ಇದ್ದ ನಾ ಕೊಡ್ತೇನೆ ನೀನು, ಯಾಕೆ ನಾನು ಉಪಯೋಗ ಮಾಡೋ ಹಾಗಿಲ್ಲ, ನನಗೆ ಉಪಯೋಗಕ್ಕೆ ಬರುವ ಹಾಗಿರುವುದು ನಿನ್ನ ಸುದರ್ಶನ ಚಕ್ರ, ಅದನ್ನು ಕೊಡು ಎಕ್ಸ್ಚೇಂಜ್ ಅಂತ ಕೇಳಿದ. ಕತೆ ಕೇಳಿದ್ದೀರಾ ಇದನ್ನ? ಮಹಾಭಾರತದಲ್ಲಿದೆ, ನಾವು ಒಂದು ಅಕ್ಷರ ಬಿಟ್ಟಿಲ್ಲ, ಎಲ್ಲ ನೋಟ್ಸ್ ಮಾಡಿದ್ದೀನಿ. ಆಗ ಕೃಷ್ಣ ಬಾಯಿ ಬಿಟ್ಟು ನಿನಗಿದು ಕೊಡೋದಿಲ್ಲ ಅಂತ ಹೇಳಲಿಲ್ಲ. ಹೌದಪ್ಪ ಅದು ಮೊಂಡಾಗಿದೆ, ನನಗೂ ಉಪಯೋಗ ಇಲ್ಲ, ಕೊಡ್ಬೋದು. ಅದು ಹಳೆ ನೀರಾಜಿಗೆ ಹಾಕ್ತಾರಲ್ಲ ಮೋಡ್ಕ ಅಂತಾರೆ ಧಾರವಾಡದ ಕಡೆ, ಇಲ್ಲೇನು ಹೇಳ್ತೀರದು ಗುಜರಿ, ಗುಜರಿಗೆ ಹಾಕಬೇಕು ನೀವು ಮೋಡ್ಕ, ನಾವು ಗುಜರಿ ಅಂತೇವೆ ಈ ಕಡೆ. ನಿನ್ನ ಹೈಶಿರಾಸ್ತ್ರ ನನಗೇನು ಬೇಕಿಲ್ಲ, ನಾನೇನು ಯುದ್ಧ ಮಾಡೋದಿಲ್ಲ, ಏನಿಲ್ಲ, ಅದು ತುಕ್ಕ ಹಿಡಿದು ಬಿಟ್ಟಿದೆ ನಿನ್ನ ಕೈಲಿ, ಆದ್ರೆ ತಕೋ ಅಂತ ಹೇಳಿ ಅದಕ್ಕೆ ಓಂ ಭೂರ್ಭುವಸ್ವ ಓಂ ಸೋಮಿತಿ ಶಸ್ತ್ರಾಣಿ ಶೋಂ ಸಂಚಿ ಓಂಕಾರವನ್ನು ಹಾಕಿ ಛೂ ಮಂತ್ರ ಹಾಕಿದ. ಇವನು ಸತ್ರು ಎತ್ತೋಕ್ಕಾಗಲಿಲ್ಲ, ಅದನ್ನು ಕಷ್ಟಪಟ್ಟು ಅವನೇನು ಮಲವಿಸರ್ಜನೆ ಒಂದಾಗಬೇಕು ಅವನಿಗೆ ಅಶ್ವತ್ಥಾಮನಿಗೆ, ಅದು ಏನು ಮಾಡಿದ್ರು ಆ ಪುಟ್ಟ ಚಕ್ರವನ್ನು ಎತ್ತೋದಕ್ಕಾಗಲಿಲ್ಲ. ಆಮೇಲೆ ಅವನೇನು ಆಚಿಕೆ ಇಲ್ಲದೆ, ಬೇಡ ನನ್ನ ಹೈಶಿರಸೆ ನಾನು ಕೊಡು ಉಪಯೋಗ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಿನ್ನ ಚಕ್ರ ನಿನಗೆ ಅಲ್ಲಿ ನೀನೇ ಪಾಲಿಶ್ ಮಾಡಿಸ್ಕೊ ಅಂತ ಹೇಳಿ ಹೋಗಿಬಿಟ್ಟ. ಇದು ಊಟ ಕೌರವ ಸೈನ್ಯವೆಲ್ಲ ಸತ್ತಿದೆ, ಉಳಿದವರು ಅವರ ಕಡೆ ಯಾರು, ಒಬ್ಬ ದುರ್ಯೋಧನ ವೈಶಂಪಾಯನ ಕೊಳದಲ್ಲಿ ಅಡ್ಕೊಂಡಿದ್ದಾನೆ, ನಾರಾಯಣ ಸೇನೆಯ ಪ್ರಮುಖ ಒಬ್ಬ ಇವನು ಕೃತವರ್ಮ, ಅಶ್ವತ್ಥಾಮ ಒಬ್ಬ, ಸಾಯದೆ ಇದ್ದವನು ಕೃಪಾಚಾರ್ಯ ಒಬ್ಬ. ಇವರು ಚಿರಂಜೀವಿಗಳು ಮಾಡಿದ ಕೆಲಸ. ಇವರು ನಾಲ್ಕೇ ಜನ ಉಳಿದ, ಒಬ್ಬ ಒಂದು ಸೈನ್ಯ, ಒಂದು ಕುದುರೆ, ಒಂದು ಆನೆ, ಒಂದು ರಥ, ಒಂದು ಪದಾರ್ಥ ಏನೂ ಇಲ್ಲ. ಕೊಳದಿಂದ ಅವನ್ನ ಎಬ್ಬಿಸಿದ್ರು, ಕೊಂದು ಹಾಕಿದ್ರು. ಎಲ್ಲೋ ಅಡ್ಕೊಂಡಿದ್ದವರು ದುರ್ಯೋಧನ ಯುದ್ಧ ಭೂಮಿಯಲ್ಲಿ ನೋಡ್ತಾರೆ, ಒಂದು ಕೊಳ್ಳಿ ಇಲ್ಲ ಹತ್ರ ಮುಖ ನೋಡೋದಕ್ಕೆ. ದುರ್ಯೋಧನ ಬದುಕಿದ್ದೀಯಾ? ಇದೇನೆ, ಎರಡು ತೊಡೆ ಮಾತ್ರ ಇಲ್ಲ, ಎಲ್ಲಿ ಹೋಯಿತು? ತೋಳಗಳು ಬಂದು ತಿಂದು ಹಾಕಿಬಿಟ್ಟು ಅರ್ಧರಾತ್ರಿಯಲ್ಲಿ. ಓಡಿಸ್ಕೊಳ್ಳೋಕೆ ಶಕ್ತಿ ಇಲ್ಲ, ಸೂಜಿ ಊರಿದ್ರೆ ಭೂಮಿ ಕೊಡೋದಿಲ್ಲ ಅಂತ ಹೇಳಿದವನು. ಜೀವಂತವಾಗಿ ಜೀವನ್ ವೃಕೈರ್ ಭಕ್ಷಿತ ಕ್ಷೇಮೇಂದ್ರ ಕವಿ ಕಾಶ್ಮೀರದವನು ಮಹಾಭಾರತ ಮಂಜರಿ ಕಥೆಯಲ್ಲಿ ಕೊನೆಯಲ್ಲಿ ಹೇಳ್ತಾನೆ, ಜೀವನ್ ವೃಕೈರ್ ಭಕ್ಷಿತ, ಓಡಿಸ್ಕೊಳ್ಳೋಕೆ ಶಕ್ತಿ ಇಲ್ಲ ಅವನಿಗೆ. ಆ ಸ್ಥಿತಿಯಲ್ಲಿ ಅವನ ಇನ್ನು ದೌಷ್ಟ್ಯ ಹೇಗಿತ್ತು ಅಂದರೆ, ಅಶ್ವತ್ಥಾಮ ನನಗೊಂದು ಪ್ರಿಯವಾದ ಕೆಲಸ ಮಾಡ್ತೀಯ, ಪಾಂಡವರ ಶಿರಸ್ಸುಗಳನ್ನು ತಂದು ತೋರಿಸು, ಕತ್ತರಿಸಿ ತೋರಿಸು. ಅಯ್ಯೋ ನಾ ಸೇನಾಧಿಪತಿ ಅಲ್ವಲ್ಲ, ಕೊಳದಿ ನೀರು ತಗೊಂಬ. ಅವನ ಕೈಯಲ್ಲಿ ಬೊಗಸೆ ತೀರ್ಥ ತರಿಸಿ ತಾನು ಕೈಯಲ್ಲಿ ಅವನ ತಲೆ ಮೇಲೆ ಹಾಕಿ ಸೇನೆ ಇಲ್ಲದಿದ್ದ ಒಬ್ಬ ಸೇನಾಧಿಪತಿಯನ್ನು ನಿರ್ಮಾಣ ಮಾಡ್ತಾನೆ. ಮುಟ್ಟಾಳನ ಬುದ್ಧಿ ಇದೆ, ಯೋಚನೆ ಮಾಡಿ. ಆರ್ಮಿ ಕಮಾಂಡರ್ ವಿಥೌಟ್ ಅನ್ ಆರ್ಮಿ. ಇವನೇನು ಮಾಡಿದ, ಪಾಂಡವ ಶಿಬಿರಕ್ಕೆ ನುಗ್ಗಿದ. ಮಲಗಿದ್ದ ದ್ರೌಪದಿ ಐವರು ಪುತ್ರರನ್ನು ಇವರೇ ಪಂಚಪಾಂಡವರು ತಿಳ್ಕೊಂಡು ಗೊಂಚಲನ್ನ ಹಾಕಿಕೊಟ್ಟು ಆ ತಲೆ ರಕ್ತ ತೊಟ್ಟಿಕ್ತಾ ತೊಟ್ಟಿಕ್ತಾ ದುರ್ಯೋಧನ ತಂದು ತೋರಿಸಿದರೆ ಅವನು ಹೇಳಿದ, ಅಯ್ಯೋ ಶಿಶುಗಳ ತಲೆ, ನನಗೆ ಗೊತ್ತು, ದ್ರೌಪದಿ ಮಕ್ಕಳು ಗುರುತು ಹಿಡಿದ ಅವನು ಕತ್ಲೆಯಲ್ಲಿ, ಇದು ಪಾಂಡವರ ತಲೆಯಲ್ಲ, ವೃಥಾ ಶಿಶು ಹತ್ಯೆ ಮಾಡಿದೆಯಲ್ಲ, ಹೋಗು ಹೋಗು. ದ್ರೌಪದಿ ಅದು ನೋಡ್ತಾಳೆ, ಮಕ್ಕಳಿಲ್ಲ, ಬರೀ ರುಂಡ. ಅಯ್ಯೋ ನನ್ನ ಮಕ್ಕಳಿಂದ ನಾ ಬದುಕೋದಿಲ್ಲ, ಕೃಷ್ಣ ಏನಾದ್ರು ಉಪಾಯವನ್ನು ಮಾಡು, ಆ ಅಶ್ವತ್ಥಾಮನ ತಲೆ ನನಗೆ ಬೇಕು ಹೇಳಿದ್ಲು ಅವಳು. ಕೃಷ್ಣ ಹೇಳಿದ, ಏ ಅವನು ಆತ ತಾಯಿ, ಕುಲದ್ರೋಹಿ, ಭೀಮ ಅರ್ಜುನ ಬೆನ್ನಟ್ಕೊಂಡು ಹೋಗಿ ಅವನನ್ನು ಕೊಂದು ತರಬೇಕು ನೀವು, ಅಪ್ಪಣೆ ಮಾಡಿದ. ಭಾಗವತದಲ್ಲಿದೆ, ಅವನು ಗಂಗಾ ತೀರಕ್ಕೆ ಓಡಿಬಿಟ್ಟಿದ್ದ ಅಶ್ವತ್ಥಾಮ ಮಹಾವೀರ. ಭೀಮಾರ್ಜುನರು ಬೆನ್ನಟ್ಟಿ ಹೆಡಮುರಿಗೆ ಕಟ್ಟಿ ತಥಾವಿಧಂ ಪಶುವತ್ಪ ಅಶಬದ್ಧಂ, ಭಾಗವತ ಮೂರನೇ ಸ್ಕಂಧ. ದನಕ್ಕೆ ಕಟ್ಟು ಹಾಗೆ ತಲೆ ಕಾಲು ಎಲ್ಲ ಸೇರಿಸಿ ಪಿಚಂಡಿ ಕೋಪ ಕಟ್ಟಿದ್ದಾನೆ ಭೀಮಸೇನ. ಒದಿತಾ ಇದ್ದಾನೆ ಅವನನ್ನು ಗುರುಪುತ್ರ ಅಂತ ಅಭಿಮಾನ ತೋರಿಸ್ತಾ ಎಳ್ಕೊಂಡು ಬಂದು ಮೂಟೆ ಹಾಗೆ ಉರುಳಿಸಿದ್ರು ದ್ರೌಪದಿ ಪಾದದಲ್ಲಿ. ಅದನ್ನು ನೋಡಿದಳು ದ್ರೌಪದಿ ದೇವಿ, ಪ್ರತಿಜ್ಞೆ ತಾನೇ ಮಾಡಿದ್ದು, ತಂದು ಕೊಡಿ ಅಂತ ಕೇಳಿದು. ಅವಳು ಅದನ್ನು ನೋಡಿ ವಾಮಸ್ವಭಾವ ಅತ್ಯಂತ ಸಂಕೋಚ ಬುದ್ಧಿಯಿಂದ ನನಾಮ ತಲೆ ನಮಸ್ಕಾರ ಮಾಡ್ತಾಳೆ. ಗುರುಪುತ್ರ ಎಷ್ಟಾದರೂ ಪ್ರತಿಜ್ಞೆ ಮಾಡಿದವಳು, ಪ್ರತಿಜ್ಞೆಯನ್ನು ಬಿಟ್ಟಳು. ಗುರುಪುತ್ರ ಆಚಾರ್ಯನೇ ಗುರು ರೂಪದಲ್ಲಿದ್ದ, ಪುತ್ರ ರೂಪದಲ್ಲಿದ್ದಾನೆ. ಮುಚ್ಚತಾ ಮುಚ್ಚತಾ ಮೇಷ, ದಯವಿಟ್ಟು ಬಿಟ್ಟುಬಿಡಿ ಇಂದು. ಪ್ರತಿಜ್ಞೆ ಬಿಟ್ಟದ್ರಿಂದ ದ್ರೌಪದಿಗೆ ಮರ್ಯಾದೆ ಹೋಯಿತೆ. ಅಲ್ಲಿ ಯೋಚನೆ ಮಾಡಿ, ಕೃಷ್ಣ ಯೋಚನೆ ಮಾಡಿದ, ಅವನ್ನ ತಲೆ ತಗೊಂಬ ಅಂತ ಇವಳೇ ಹೇಳಿದ್ದಾಳೆ. ಅರ್ಜುನ ನಾನು ಹೇಳಿದೆ ನಿನಗೆ ಅವನ್ನ ಕೊಂದೇ ತಗೊಂಬ ಅಂತ. ಅವಳು ಹೇಳಿದ ಕೇಳಿದ್ರೆ ಅನಿಸುತ್ತೆ ಬ್ರಾಹ್ಮಣನನ್ನು ಕೊಲ್ಲಬಾರದು, ಎರಡೂ ನಂದೇ ಪ್ರತಿಜ್ಞೆ, ಹೇಗೆ ಪರಿಪಾಲಿಸ್ತೀಯೋ ನೀನೇ ಜಾಣ ಮಾಡು ಅಂತ. ಕೊಲ್ಲು ಅಂತ ನಾನೇ ಹೇಳಿದ್ದೇನೆ, ಅವಳು ಹೇಳಿದ್ದಾಳೆ ಕೊಲ್ಲಬಾರದು ಅಂತ. ಈಗ ನಾನೇ ಅವಳು ಹೇಳಿದ್ಲು ಅಂತ ಬ್ರಾಹ್ಮಣ ಕೊಲ್ಲಬಾರದು ಅಂತ ಹೇಳ್ತೇನೆ, ಎರಡೂ ನಂದೇ ಪ್ರತಿಜ್ಞೆ, ಇದನ್ನು ಎರಡೂ ಏಕಕಾಲಕ್ಕೆ ಹೇಗೆ ಜಾರಿ ಮಾಡ್ತೀಯೋ ನೋಡು ಅಂದಾಗ ಧರ್ಮಶಾಸ್ತ್ರ ತಿಳಿದಂತಹ ಮಹಾ ಜಿತೇಂದ್ರಿಯ ಅರ್ಜುನ
ಜುಟ್ಟಿನ ಸಮೇತ ಅದರಲ್ಲಿದ್ದ ಮಣಿಯನ್ನು ಕತ್ತರಿಸಿ ಆ ಮಣಿಯನ್ನು ಯಾವಾಗ ಅಪಹಾರ ಮಾಡಿ ಕೃಷ್ಣನ ಕೈ ಕೊಟ್ಟ ಶಿರಚ್ಛೇದ ಪರಿಣಾಮ ಆಯಿತು. ಅಲ್ಲಿ ಅವನು ಸತ್ತ. ಅಶ್ವತ್ಥಾಮ ಬದುಕಿದ ಮುಂದೆ ಬ್ರಾಹ್ಮಣನಿಗೆ ವೇದ ಶಿಖಾ ಹೃದಯ ಶಿಖೆ ಇದೆಯಲ್ಲ ವೇದಕ ಸಮಾನ, ಆ ಬ್ರಾಹ್ಮಣನ ಶಿರಸ್ಸಿನಲ್ಲಿರುವ ಅದರ ಬೆಲೆ ಅನೇಕರಿಗೆ ಗೊತ್ತಿಲ್ಲ. ಆ ಶಿಖೆಗೆ ಕೈ ಇಟ್ಟರೆ ತೇಜೋಗದೆ ಅವನನ್ನು ಕೊಂದು ಪಾಪ ಬರುತ್ತೆ. ಅದರಿಂದಲೇ ಚಾಣಕ್ಯ ತನ್ನನ್ನು ಸಭೆಯಲ್ಲಿ ಎಳೆಸಿದ್ರಲ್ಲ ಊಟ ಕೂತಿದ್ದವನನ್ನು, ಆ ಜುಟ್ಟು ಏನು ಬಿಚ್ಚಿ ಹೋಯಿತು, ನಂದರನ್ನು ಕೊಂದೇ ಮುಡಿಯುತ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಒಬ್ಬ ಧೀರ ಪುರುಷ ನವನಂದರನ ಕ್ಷತ್ರಿಯನ್ನು ಕೊಂದು ಎಲ್ಲೋ ದಶೂದ್ರನ ಮೇಲಕ್ಕೆ ಎತ್ತ. ಅವನ ಪ್ರತಿಜ್ಞೆ ಏನು ಕೆಟ್ಟೋಯ್ತು? ದ್ರೌಪದಿ ಮುಡಿಯು ಹಾಗೆಯೇ. ದ್ರೋಣನನ್ನು ಅವನು ಯೋಗದಿಂದ ಪ್ರಾಣ ಬಿಟ್ಟ ಮೇಲೆ ಧೃಷ್ಟದ್ಯುಮ್ನ ತಲೆ ಜುಟ್ಟು ಹಿಡಿದು ತಲೆ ಕತ್ತರಿಸಿದ್ದಕ್ಕೆ ಅಶ್ವತ್ಥಾಮನಿ ಕೋಪ ಬಂತು. ಅದು ಪವಿತ್ರವಾದದ್ದು, ಎಲ್ಲರ ಜುಟ್ಟಂತ ನಾ ಹೇಳಲಿಲ್ಲ. ಜಾತಿ ಕೇಳ್ತೇವೆ, ಒಬ್ಬನಿಗೆ ಗಡೀಪಾರು ಮಾಡಿದರೆ ಅದು ಮರಣಕ್ಕೆ ಸಮಾನ, ಒಬ್ಬನಿಗೆ ತಲೆಯಲ್ಲಿದ್ದ ಕೂದಲನ್ನು ಆ ರೀತಿ ತೆಗೆದರೆ ರುಕ್ಮಿಗಾದ ಹಾಗೆ ಅದು ತೇಜೋವಧಿಯ ಸಮಾನ. ಶಾಸ್ತ್ರಕ್ಕೆ ಪರ್ಯಾಯ ಪ್ರತಿಜ್ಞೆ ಇದ್ರೆ, ಎಷ್ಟು ಘೋರ ಪ್ರತಿಜ್ಞೆಯನ್ನು ಮಾಡಿದರೂ ಒಂದು ವೇಳೆ ದುರ್ಯೋಧನ ಅರ್ಧರಾಜ್ಯ ಕೊಟ್ಟು ಬಿಟ್ಟಿದ್ರೆ ಪಾಂಡವರಿಗೆ ಕೃಷ್ಣ ಸಂಧಾನ ಇದು ಪ್ರಾಂಜಲ ಬುದ್ಧಿಯಿಂದ ಮಾಡಿದ್ದೋ ಕಪಟದಿಂದ ಮಾಡಿದ್ದೋ ಅನ್ನೋ ಪ್ರಶ್ನೆಗೆ ಉತ್ತರ ತಗೊಳ್ತೇನೆ. ದ್ರೌಪದಿ ಕೌರವರನ್ನು ಕ್ಷಮಿಸುವಂತೆ ಮಾಡುತ್ತಿದ್ದ ಕೃಷ್ಣ, ಪ್ರತಿಜ್ಞೆಯನ್ನು ಬದಲಾಯಿಸುವಂತೆ ಮಾಡುತ್ತಿದ್ದ. ಒಂದು ಪ್ರತಿಜ್ಞೆ ಬರ್ತದೆ, ಒಂದು ಪ್ರತಿಜ್ಞೆ ಹೋಗ್ತದೆ. ಧರ್ಮದ ಎಸೆನ್ಸ್ ಪ್ರತಿಜ್ಞೆ ಇಲ್ಲಿಲ್ಲ, ಲೋಕದ ಕ್ಷೇಮ. ಅಷ್ಟು ಸಣ್ಣ ವಿಷಯವನ್ನು ಭೀಷ್ಮ ತಿಳ್ಕೊಳ್ಳದೆ ಹೋಗಿಬಿಟ್ಟ. ಇನ್ನು ಏನು ಉಳಿಯಿತು ನೋಡಿ, ಭೀಷ್ಮನ ಚರಿತ್ರೆಯಲ್ಲಿ ಯುದ್ಧ ಪ್ರಸಂಗ ಒಂದು ಉಳಿಯಿತು. 2 ನಿಮಿಷದಲ್ಲಿ ಇನ್ನು 10 ನಿಮಿಷ ನನ್ನ ಟೈಮ್ ಇದೆ, ನಿಮ್ಮ ಗಡಿಯಾರ ಸ್ವಲ್ಪ ಅಷ್ಟು. ಯುದ್ಧ ಪ್ರಸಂಗ, ಯುದ್ಧದಲ್ಲಿ ಇವನು ಪದೇ ಪದೇ ಕರ್ಣನನ್ನು ಬೈತಿದ್ದ. ಕರ್ಣನಿಗೂ ಇವನಿಗೂ ಚಕಮಕಿ, ಯಾವಾಗಲೂ ಚಕಮಕಿ. ಸೇನಾ ಜಮಾವಣೆ ಎಲ್ಲ ಆಯಿತು, ಕೌರವ ಪಾಂಡವರ ಉಭಯ ಕಡೆ ಸೈನ್ಯಗಳೆಲ್ಲ ಹೋಗಿ ನಿಂತುಬಿಟ್ಟಿದ್ದೆ ಕುರುಕ್ಷೇತ್ರದಲ್ಲಿ. 100 ಮೈಲಿ ಉದ್ದ, 100 ಮೈಲಿ ಅಗಲದ ಆ ಕುರುಕ್ಷೇತ್ರದಲ್ಲಿ 7 ನದಿಗಳು, ಈಗ ಬರೀ ಪಂಜಾಬ್ 5 ನದಿ, 2 ಒಣಗಿವೆ. ಆಗ 7 ನದಿ, ಒಂದು ಕಡೆ ದೃಷದ್ವತಿ, ಒಂದು ಕಡೆ ಸರಸ್ವತಿ, ಕುರುಕ್ಷೇತ್ರಕ್ಕೆ ಹೋಗಿದ್ದೇನೆ ನಾನು. ಇವತ್ತು ಝೀಲಂ ನದಿ ಹಾಯಿಸಿ ಖಾಲಿ ಇದ್ದ ನದಿಯೆಲ್ಲ ತುಂಬುತ್ತಾ ಇದ್ದಾರೆ. ಅಷ್ಟು ದೊಡ್ಡ ಜಾಗದಲ್ಲಿ ಆನೆಗಳಿಗೆ, ಕುದುರೆಗಳಿಗೆ, ಪದಾರ್ಥಗಳಿಗೆ ಕುಡಿಯೋಕೆ ನೀರು ಎಲ್ಲಿ ಸಮೃದ್ಧವಾಗಿದೆ? ವಾಟರ್ ಸಪ್ಲೈ ಆಗಬೇಕಲ್ಲ. ಅಲ್ಲಿ ಕೃಷ್ಣ ಇಲ್ಲಿ ಗೀತೆ ಉಪದೇಶ ಮಾಡಿದ. ಆ ಸರೋವರ, ಜ್ಯೋತಿ ಸರೋವರ, ಅಲ್ಲಿ ಸ್ನಾನ ಮಾಡಿ ಗೀತೆ ಪಾರಾಯಣ ಮಾಡಿ ಒಮ್ಮೆಯವ್ರಿಗೆ ಹೋಗಿ ಬನ್ನಿ, ದಯವಿಟ್ಟು ಆ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಅಲ್ಲಿ ಸೈನ್ಯ ನಿಂತು ಬಿಟ್ಟಿದೆ. ಭೀಷ್ಮ ಮಾತ್ರ ಇನ್ನೂ ಹೋಗಿಲ್ಲ ಈ ಕಡೆಯಿಂದ, ಕರ್ಣ ಮುಖ್ಯರೆಲ್ಲ ಹೋಗಿಲ್ಲ. ಆಗ ಚಪಲಕ್ಕೆ ದುರ್ಯೋಧನ ಕೇಳಿದ, ನಮ್ಮ ಸೈನ್ಯದಲ್ಲಿ ಯಾರ್ಯಾರು ಅಚರಿತ ಮಹಾರಾಜರಿದ್ದಾರೆ ತಾತ ನೀ ಹೇಳು. ತಾನು ಹೇಳಿದ, ಅಶ್ವತ್ಥಾಮ ಇದ್ದಾನೆ, ಆ ಕಡೆ ಅರ್ಜುನ ಇದ್ದಾನೆ, ದ್ರೋಣ ಇದ್ದಾನೆ, ಯಾರ್ಯಾರು ಎಷ್ಟೆಷ್ಟು ಹೊತ್ತಲ್ಲಿ ಸೈನ್ಯ ನಿರ್ನಾಮ ಮಾಡಬಹುದು ಹೇಳಿ. ಈ ಕರ್ಣ ಇದ್ದಾನಲ್ಲ, ಇವನು ರಥಿಗಳಲ್ಲಿಯೂ ಸೇರೋದಿಲ್ಲ, ಅಚಿರಥರರು ಮೊದಲೇ ಬರೋದಿಲ್ಲ, ಮಹಾರಥಿಗಳು ಬರೋದಿಲ್ಲ, ಅರ್ಧರಥಿ ಭಾರ್ಗವಾಸ್ತ್ರ ಅಂತ ಇರ್ಬೋದು ಅವನ ಕಡೆ. ಗುರು ನಿರ್ಮಾಣ ಮಾಡಿದ್ದು, ವೀಣೆ ಹೇಳ್ಕೊಳ್ಳೋ ಗುರುಗಳೇ ನಿರ್ಮಾಣ ಮಾಡಿದ್ದು ಅಂತ ಅಭಿಮಾನ ಇಟ್ಕೊಳ್ತಾರೆ ನೋಡಿ ಕೆಲವರು. ಗುರು ಕೊಟ್ಟು ವೀಣೆ, ಭಾರ್ಗವ ಪರಶುರಾಮರು ಭಾರ್ಗವಾಸ್ತ್ರ ಅಂತ ಒಂದು ಕಂಡು ಹಿಡಿದಿದ್ರು, ಆಸ್ಫೋಟಕವಾದದ್ದು, ಅದನ್ನು ಕೊಟ್ಟಿದ್ರು. ಇವನು ಗುರುವಿಗೆ ದ್ರೋಹ ಮಾಡಿ ಕ್ಷತ್ರಿಯ ಅಂತ ಸುಳ್ಳು ಹೇಳಿ ಕಲಿತದ್ರಿಂದ ನಿನಗೆ ಯಾವಾಗ ಅದು ಅತ್ಯಂತ ಶ್ರೇಷ್ಠ ಉಪಯೋಗಕ್ಕೆ ಬರಬೇಕೋ ಆಗಲು ಮಂತ್ರ ನಿನಗೆ ನೆನಪು ಬರದೇ ಹೋಗಲಿ ಅಂತ ಶಾಪ ಕೊಟ್ಟರು. ಅದನ್ನು ಹೇಳಿದ ಭೀಷ್ಮ ಸಭೆಯಲ್ಲಿ. ಅರ್ಜುನನಿಗೆ ಇವನ್ನು ಪ್ರತಿ ಇಟ್ಟಿದ್ದೀನಿ ಅಂತ ಜಂಬಕೊಚ್ಚಲ್ಲೋ ದುರ್ಯೋಧನ, ಅರ್ಜುನನ ಕೈಯಲ್ಲೇ ಇವನು ಸಾಯ್ತಾನೆಯ ಹೊರತು ಅವನಿಗೆ ಅವಸರನೂ ನೆನಪು ಬರೋದಿಲ್ಲ. ಚಾಡಿಕೋರ, ಜಂಬುಕೋರ, ನಿನಗೆ ಹುರಿದುಂಬಿಸಿ ಇಷ್ಟು ಅನ್ಯಾಯಕ್ಕೆ ಇವನೇ ಕಾರಣ. ದ್ರೌಪದಿಗೆ ಅಷ್ಟೆಲ್ಲ ಕೆಣಕದೆ ಇದ್ದು ಇಷ್ಟೆಲ್ಲ ಬರ್ತಿತ್ತೆ, ಇವನು ಯಾತಕ್ಕೂ ನಾನು ಲಕ್ಷ್ಯ ಇಟ್ಟಿಲ್ಲ ಅಂತ ಬಿಲ್ ಮುರಿದು ಹಾಕಿದ ಕಾರಣ. ಏ ಮುದುಕ, ನೀನಿರೋ ತನಕ ನಾನು ಯುದ್ಧ ಮಾಡೋದಿಲ್ಲ ನೋಡು ಅಂತ ಪ್ರತಿಜ್ಞೆ ಮಾಡಿದ. ಕರ್ಣನಿಗೆ ದುರ್ಯೋಧನ ಮೇಲೆ ಎಷ್ಟು ಭಕ್ತಿ ಎಂದು 10 ದಿವಸ ಕೈ ಕೊಟ್ಟು ಬಿಟ್ಟ. 18 ದಿವಸ ಯುದ್ಧದಲ್ಲಿ 10 ಡೇಸ್ ಕರ್ಣ ವಾಸ್ ಆಫ್ ನೋ ಯೂಸ್, ಯುದ್ಧ ಭೂಮಿಗೆ ಬರಲಿಲ್ಲ. ಈ ಕಡೆ ಭೀಷ್ಮ ಏನು ಮಾಡಿದ, ದುರ್ಯೋಧನ ಸ್ಪಷ್ಟವಾಗಿ ಹೇಳಿದ, ನೋಡು ನನಗೆ ನೀನು ಒಂದೇ, ಅವನೂ ಒಂದೇ, ಪಾಂಡವರು ಒಂದೇ, ಕೌರವರು ಒಂದೇ, ಆದರೆ ನಾಳೆ ನನ್ನ ನೀ ಬೈಬಾರದು. ಆದರೆ ನಾನು ಯುದ್ಧದಲ್ಲಿ ಏನು ಮಾಡ್ತೇನೆ ಅಥವಾ ಮಾಡೋದಿಲ್ಲ ನಿನಗೆ ಮೊದಲೇ ಮೆನು ಕಾರ್ಡ್ ಕೊಟ್ಬಿಡ್ತೇನೆ. ಅಪಿಚೈವ ಮಯಾಶ್ರೇಯೋ ವಾಚ್ಯಂತೇಷಾಂ ನರಾಧಿಪ ಸಂಯೋದ್ಭವ್ಯಂ ತವಾರ್ಥಾಯ ಯಥಾ ಮೇ ಸಮಯ ಕೃತ. ನೀ ಕೇಳಿದ್ದೀಯೇ ನಿನ್ನ ಕಡೆ ನಿಂತ್ಕೊಂಡು ಯುದ್ಧ ಮಾಡಬೇಕಾದ್ದು, ನಾ ಮಾತು ಕೊಟ್ಟಿದ್ದೇನೆ ಅಂತ ಮಾಡಬೇಕಾಗತ್ತೆ. ಆದರೆ
ಶ್ರೇಯಸ್ಸನ್ನು ಹೇಳಬೇಕಾದ್ದು ನನ್ನ ಕರ್ತವ್ಯ. ನತು ಪಶ್ಯಾಮಿ ಯೋದ್ಧಾರಂ ಆತ್ಮನಃ ಸದೃಶಂಭುವಿ. ನನ್ನಂತೆ ಯುದ್ಧ ಮಾಡಬಲ್ಲವನು ಈ ಲೋಕದಲ್ಲಿ ಈ ಕಾಲದಲ್ಲಿ ಯಾರೂ ಇಲ್ಲ. ಇದನ್ನು ಹೇಳುವಾಗ ಅವನಿಗೆ 90 ವರ್ಷ ವಯಸ್ಸಾಗಿದೆ ಭೀಷ್ಮನಿಗೆ. ದ್ರೋಣಾಚಾರ್ಯನಿಗೆ 82 ವರ್ಷ ಲೆಕ್ಕ ಕೊಟ್ಟಿದ್ದಾರೆ ಮಹಾಭಾರತದಲ್ಲಿ. 90 ವರ್ಷ ಮುದುಕನ್ ತಗೊಂಬಂದು ಪ್ರಾಣ ತೆಗಿಬೇಕು ಅಂತ ಕೂತಿದ್ದಾನೆ ದುರ್ಯೋಧನ. ಅವನ ಹರಕೆ ಹೇಗಿದೆ ನೋಡಿ, ಪಕ್ಕದ ಮನೆ ಕೋಳಿ ಬಲಿ ಕೊಡ್ತೀನಿ ಅಂದಾಗೆ. ಆದ್ರೆ ಹೇಳ್ತಾನೆ, ನತ್ವೇವ ಉತ್ಸಾಧನೀಯಾಮಿ ಪಾಂಡೋ ಪುತ್ರ ಜನಾಧಿಪ. ಪಾಂಡುಪುತ್ರರನ್ನು ಮಾತ್ರ ನಾನು ಯುದ್ಧದಲ್ಲಿ 5 ಕೊಲ್ಲುವುದಿಲ್ಲ. ತಸ್ಮಾತ್ ಯೋಧಾನ್ ಹನಿಷ್ಯಾಮಿ ಪ್ರಯೋಗೇಣ ಅಯುತಂ ಸದಾ. 1 ದಿವಸಕ್ಕೆ 10,000 ನಿರಪರಾಧಿ ಯೋಧಿಗಳಿಗೆ ಕಮ್ಮಿ ಇಲ್ಲದೆ ನಾನು ತಲೆ ತೆಗಿತೇನೆ. ಬೇಕಾದ್ರೆ ಕಾಲು ತೆಗಿತೇನೆ, ಕೈ ತೆಗಿತೇನೆ, ತಲೆ ಮಾತ್ರ ತೆಗೆಯೋದಿಲ್ಲ ಅಂದಾಗೆ ಯುದ್ಧ ಭೂಮಿಯಲ್ಲಿ. ಬೇಕಾದ್ರೆ ನನಗೆ ಒಪ್ಪಿಗಿಲ್ದಿದ್ರೆ ಕರ್ಣನಿಗೆ ನೀನು ಮೊದಲು ಅಗ್ರಪಟ್ಟ ಸೇನಾಧಿಪತ್ಯ ಕಟ್ಟು. ಕರ್ಣೋ ವಾ ಯುದ್ಧತಾಂ ಪೂರ್ವಂ ಅಹಂ ವಾ ಪೃಥಿವೀಪತೆ ಚೂಸ್ ಒನ್. ಕರ್ಣ ಇದ್ರೆ ನಾ ಬರೋದಿಲ್ಲ, ನಾ ಬರಬೇಕಾದ್ರೆ ಕರ್ಣನ ಹೊರಗಿಡಬೇಕು. ಅವನು ಕೋಪ ಮಾಡಿಕೊಂಡು ಹೋಗ್ಬಿಟ್ಟ. ಯಾಕೆ ನನಗೂ ಅವನಿಗೂ ಸ್ಪರ್ಧತೆ ಹಿ ಸದಾತ್ಯರ್ಥಂ ಸೂತಪುತ್ರೋ ಮಯಾರಣೆ. ಅವನು ಹೊಟ್ಟೆ ಅವ್ರಿ ಅವನು ಹೇಳ್ಕೊಂಡ. ಇದು ಡಿವೈಡೆಡ್ ಆರ್ಮಿ, ಯುನೈಟೆಡ್ ಅಲ್ಲ ಪಾಕಿಸ್ತಾನ ಇದ್ದಾಗೆ. ನಮ್ಮದು ಯುನೈಟೆಡ್ ಆರ್ಮಿ ಇನ್ ಸ್ಪೈಟ್ ಆಫ್ ಅವರ್ ಡಿಸ್ಯುನೈಟೆಡ್ ಪಾಲಿಟಿಷಿಯನ್ಸ್. ಇಂಡಿಯನ್ ಆರ್ಮಿ ಈಸ್ ಒನ್ ಆಫ್ ದಿ ವೆರಿ ಬೆಸ್ಟ್ ಇನ್ ದಿ ಹೋಲ್ ವರ್ಲ್ಡ್, ಪ್ಲೀಸ್ ಬಿಲೀವ್ ಮೀ. ಅಲ್ಲಿಂದ ನಿವೃತ್ತಿ ಹೊಂದಿದವರು ಈ ಊರಿನ ಅನೇಕ ಸ್ಕೂಲ್ ಕಾಲೇಜುಗಳಲ್ಲಿ ಈ ಸೆಕ್ಯೂರಿಟಿ ಗಾರ್ಡ್ಸ್ ಕೆಲಸ ಮಾಡ್ತಿದ್ದವರು. ಕಾರ್ಗಿಲಲ್ಲಿ ಏನು ನಡೆಯಿತು ಪ್ರತ್ಯಕ್ಷವಾಗಿ ಹೇಳಿ. ತಮಿಳುನಾಡಲ್ಲಿ ಒಬ್ಬರು ಇದ್ದಾರೆ ಇಲ್ಲಿ ಜೈನ್ ಕಾಲೇಜ್ನಲ್ಲಿ ಒಬ್ಬರು, ಅಲ್ಲಿ ಚಾಣಕ್ಯನ ಮೇಲೆ ಅರ್ಥಶಾಸ್ತ್ರದ ಮೇಲೆ 2 ಲೆಕ್ಚರ್ ಕೊಟ್ಟೆ ಇಂಗ್ಲೀಷ್ನಲ್ಲಿ. ನೀಂಗೆ ಸೊನ್ನದು ಅವಳವು ಮುನ್ಮೆ ನಡೆದಿದ್ದು ಪಡಿ ಎಲ್ಲ ಕತೆ ಹೇಳಿದ್ರು ಅವ್ರು ನನಗೆ. ಯಾತಕ್ಕೆ ಹೇಳ್ತೇವೆ ಅಂದರೆ ಸೈನ್ಯದಲ್ಲಿ ಇನ್ನೂ ಕಮ್ಯುನಲ್ ಫೀಲಿಂಗ್ಸ್ ಬಂದಿಲ್ಲ. ಇವರು ಮರಾಠ ಬ್ರಿಗೇಡು ತಮಿಳ್ನಾಡು ಬ್ರಿಗೇಡ್ ಬಂದಿಲ್ಲ. ಅವರ್ ಆರ್ಮಿ ಸ್ಟಿಲ್ ಇನ್ ಎ ಗುಡ್ ಕಂಡೀಷನ್ ಇನ್ ಸ್ಪೈಟ್ ಆಫ್ ಅವರ್ ಡಿಫೆನ್ಸ್ ಮಿನಿಸ್ಟರ್ಸ್, ಇನ್ ಸ್ಪೈಟ್ ಆಫ್ ಅವರ್ ಪ್ರೈಮ್ ಮಿನಿಸ್ಟರ್ಸ್, ಬೇರೆ ವಿಷಯ. ಕರ್ಣನ ಬೇಕಾ ರಾಜ್ಯಭಾರ? ಕರ್ಣ ಸತ್ತಿದಾಗ ಕರ್ಣಾಲ್ ಅಂತ ಹೇಳ್ತಾರೆ. ನೀವಲ್ಲಿ ಅಂಬಾಲಾ ರೋಡ್ನಲ್ಲಿ ಇದಕ್ಕೆ ಕುರುಕ್ಷೇತ್ರಕ್ಕೆ ಹೋಗುವ ಕರ್ಣಾಲ್ ಜಾಗ ಕಾಣಿಸುತ್ತೆ. ಅಲ್ಲಿ ಆರ್ಮಿ ಕ್ಯಾಂಪ್ ಇಟ್ಟಿದ್ದಾರೆ, ಕರ್ಣ ಸತ್ ಜಾಗ ನೀವು ನೋಡಬಹುದು. ಎಲ್ಲ ಕಟ್ಟು ಕಥೆ ಅಲ್ಲ. ಇದನ್ನು ಹೇಳಿದ ಭೀಷ್ಮ. ಅಯ್ಯೋಂದ ದುರ್ಯೋಧನ, ಪಾಂಡು 5 ನೀನು ಉಳಿಸಿ ಉಳಿದವರನ್ನು ಕೊಂದ್ರೆ ನನಗೇನು ಪ್ರಯೋಜನ? ಅದು 5 ಸಾಯಬೇಕಾಗಿತ್ತಲ್ಲ, ಅದು ನಾ ಮಾಡೋದಿಲ್ಲ ಅಂದ ಅವನು. ನೋಡಿ ಇಲ್ಲೊಂದು ಕ್ರೈಸಿಸ್. ಭೀಷ್ಮ ಕೊನೆಯ ತನಕ ಏನು ಹೇಳ್ತಾ ಬಂದ, ನಾನು ಕೌರವರ ಉಪ್ಪನ್ನು ತಿಂದಿದ್ದೇನೆ, ಹೌದಲ್ಲಪ್ಪ, ಆದ್ರಿಂದ ಕೌರವರ ಕಡೆ ನಿಂತು ನಾನು ಸಾಯಬೇಕು. ಅವರ ಉಪ್ಪನ್ನು ನೀವು ತಿಂದಿದ್ರೆ ಅವರಿಗೆ ಜಯವನ್ನು ತಂದು ಕೊಡಬೇಕಾಗಿತ್ತು. ಈ ಪ್ರತಿಜ್ಞೆ ಮಾಡಿದ್ರಿಂದ ಪಾಂಡವರಿಗೆ ಆತ್ಮ, ಕೌರವರಿಗೆ ಶರೀರ, ಈ ಕಾಜಿ ನ್ಯಾಯ ಮಾಡಿದ್ರಿಂದ ಇದು ಭೀಷ್ಮನಿಗೆ ಏನು ಪುರುಷಾರ್ಥ ಸಿದ್ಧಿಯಾಯಿತು, ಸಾಧ್ಯವಾಯಿತು? ಕಾಶ್ಮೀರ ನಮ್ಮದೇ, ಆದರೆ ಮುಜಾಫರಾಬಾದ್ಗೆ ನಾವು ಬಸ್ ಹಾಕ್ತೇವೆ, ರೈಲ್ ಹಾಕ್ತೇವೆ, ಓಡಾಡ್ತೇವೆ. ವಿ ವಿಲ್ ಅಲೋ ಯು ಟು ಕಮ್ ಹಿಯರ್ ಅಂಡ್ ಸ್ಪಾಯಿಲ್ ಅವರ್ ಯೂನಿಟಿ. ವಿ ವಿಲ್ ಆಲ್ಸೋ ಕಮ್ ಟು ಯುವರ್ ಕಂಟ್ರಿ, ಬಟ್ ಕಾಶ್ಮೀರ್ ಇಸ್ ಅವರ್ಸ್, ಪ್ರೊವೈಡೆಡ್ ಯು ಕ್ಯಾನ್ ಟೇಕ್ ಇಟ್ ಬೈ ಬ್ಯಾಕ್ ಡೋರ್. ಇದು ಎಂಥ ತಂತ್ರ ಇದು? ಪತ್ರಿಕೆಗಳು ನಂಬ್ತಾರೆ, ಮೋಸ ಮಾಡ್ತಾರೆ ನಮಗೆ. ಇದು ಅವನು ಫರೂಕ್ ಅಬ್ದುಲ್ಲಾ ಹೇಳ್ತಾನೆ, ಇದಾಗೋದಿಲ್ಲ, ಇದು ನಡೆಯೋದಿಲ್ಲ ಈ ತಂತ್ರ. ಪಾರ್ಲಿಮೆಂಟ್ 3 ಇದು ನಾನ್ ನೆಗೋಷಿಯೇಬಲ್. ಕಾಶ್ಮೀರ ಅನ್ನೋದು ಅವಿಭಾಜ್ಯ ಭಾಗ ಭಾರತದ್ದು, ನೆಗೋಷಿಯೇಟ್ ಮಾಡುವ ಹಾಗಿಲ್ಲ, ಮಾಡಿದ್ದಾರೆ. ಅವನು ಹೇಳ್ತಾನೆ ಈಗ ಮುಷರಫ್, ನಾವು ಹುರಿಯತ್ ಲೀಡರ್ಸನ್ನು ಕರೆಸಿದ್ದೇವೆ, ಆದ್ದರಿಂದ ಇಂಡಿಯಾ ಹ್ಯಾಸ್ ಅಗ್ರೀಡ್ ದಟ್ ದಿಸ್ ಇಸ್ ಎ ಡಿಸ್ಪ್ಯೂಟೆಡ್ ಲ್ಯಾಂಡ್. ಕೊಕ್ಕೆ ಕೊಟ್ಟಿದ್ದೀರಿ ಅವಕಾಶ ಆಯ್ತು ಕೊಟ್ಟಿದೆ ಅವ್ರಿಗೆ ನೀವು. ಇದು ನಮ್ಮ ದೇಶದ್ದು, ಮೊದಲು ನೆಹರು ಯುದ್ಧ ಕಾಲದ ತಪ್ಪಿದು. ಇದು ಹೋಮ್ ಮಿನಿಸ್ಟರ್ ಡೀಲ್ ಮಾಡಬೇಕಾಗಿದ್ದು ಸರ್ದಾರ್ ಪಟೇಲ್ರು. ಇದು ಫಾರಿನ್ ಮಿನಿಸ್ಟರ್ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಇಫ್ ಕಾಶ್ಮೀರ್ ಇಸ್ ಅ ಪಾರ್ಟ್ ಆಫ್ ಇಂಡಿಯಾ, ಹೋಮ್ ಮಿನಿಸ್ಟ್ರಿ ಹ್ಯಾಸ್ ಟು ಡೀಲ್ ವಿತ್ ಇಟ್. ಬಡ್ಕೊಂಡ್ರು ಪಟೇಲ್ರು, ಇಲ್ಲ ಅದನ್ನು ಫಾರಿನ್ ಮಿನಿಸ್ಟರ್ ಅಂತ ಮಾಡಿ ಶೇಖ್ ಅಬ್ದುಲ್ಲಾಗೆ ಪ್ರೈಮ್ ಮಿನಿಸ್ಟರ್ ಅಂತ ಪಟ್ಟವನ್ನು ಕಟ್ಟಿ ಸಪರೇಟ್ ಕಾನ್ಸ್ಟಿಟ್ಯೂಷನ್ ಮಾಡಿ ರಾಷ್ಟ್ರ ದ್ರೋಹಿಗಳು. ಎಷ್ಟು ದೂರ ಈ ಕ್ರೈಸಿಸ್ ಬೆಳೆಸಿಬಿಟ್ರು ಮಹಾಭಾರತದಲ್ಲಿ, ಅದೆಲ್ಲ ಮಾಡಿದ ಭೀಷ್ಮ. ರಾಜ್ಯವನ್ನು ಒಡೆದ, ಅದು ಹೇಳಲಿಲ್ಲ ನಿಮಗೆ ನಾನು. ಪಾಂಡು ನೋಡಿ, ಕಾಡಿಗೆ ಹೋದ ಮೇಲೆ ಪಾಂಡು ತನ್ನ ಇಚ್ಛೆ ಎಂತ ವೈರಾಗ್ಯ ಬಂತು ಅಂತ ಕಾಡಿಗೆ ಹೋದ. ಇವನೇನು ಮಾಡಬೇಕಾಗಿತ್ತು? ಪಾಂಡುವಿಗೆ ಪಟ ಯಾತೆ ಕಟ್ಟಿದ? ಹುಟ್ಟಿದ ಮಕ್ಕಳಲ್ಲಿ ಒಬ್ಬ ಕುರುಡ, ಒಬ್ಬ ಪಾಂಡುರೋಗ್ರಸ್ತ, ಕುರುಡ ಜ್ಯೇಷ್ಠ, ಅವನಿಗೆ ಅಧಿಕಾರಕ್ಕೆ ಅವಕಾಶವಿಲ್ಲ. ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ, ಕಣ್ಣು ಕಾಣಿಸದೇ ಇದ್ದವನು ಯಾವ ಪತ್ರ ಸೈನ್ ಹಾಕ್ಬೋದು, ಏನು ಮಾಡ್ಬೋದು, ಯಾವ ಕತ್ತಿ ಗುರಾಣಿ ಹಿಡಬಹುದು, ಯಾವ ಯುದ್ಧಕ್ಕೆ ಹೋಗ್ಬೋದು ಅವನು.
ಅವಕಾಶವಿಲ್ಲ. ತಾನೇ ಕೆಳಗಿಳಿಸಿ ಪಾಂಡುವಿಗೆ ಪಟ್ಟಾಭಿಷೇಕ ಮಾಡಿದವನು. ತನ್ನಿಚ್ಛೆಯಿಂದ ಪಾಂಡು ಕಾಡಿಗೆ ಹೋದ ಮೇಲೆ ತಾನೇ ಸಿಂಹಾಸನ ಕೂತ್ಕೋಬಹುದಾಗಿತ್ತು, ದತ್ತಕ ತರಬಹುದಾಗಿತ್ತು. ಕುರುಡನನ್ನ ಮತ್ತೆ ಕೋರಿಸಿದ. ಆಗ ಕುರುಡಿರೋ ತನಕ ಪಾಂಡವರು ಕೌರವರು ನಾವು ಆಯುಧಗಳನ್ನು ನೆತ್ತು ಹಾಗಿಲ್ಲ, ಅಪ್ಪನಿಗೆ ರಾಜ್ಯ, ಅಪ್ಪ ಇರೋ. ಕೌರವರು ಸತ್ತ ಮೇಲೂ ಬದುಕಿದ ಆ ಮುದುಕ ಧೃತರಾಷ್ಟ್ರ, 16 ವರ್ಷ ಬದುಕಿದ್ದ ಅವನು ಗಟ್ಟಿಯದೆ. ಅವನು ಕಾನ್ಸ್ಟಿಟ್ಯೂಷನ್ ಕೈಸಿ ಅವನು ತನ್ನ ರೀತಿಯಲ್ಲಿ ಅವನು ಇಂಟರ್ಬ್ಯೂಟ್ ಮಾಡಿದ. ಇಷ್ಟು ಗೊಂದಲ ಮಾಡಿಬಿಟ್ಟು ಭೀಷ್ಮ. ಕಾಡಿನಿಂದ ಪಾಂಡವರು ಕುಂತಿ ಜೊತೆಯಲ್ಲಿ ಊರಿಗೆ ಬಂದಾಗ ಭೀಷ್ಮ ವಿದುರ ಹೇಳಿದ ಅನ್ನೋ ಮಾತಿಗೆ ಬೆಲೆ ಕೊಟ್ಟು ಇಡೀ ರಾಜ್ಯವನ್ನು ಪಾಂಡು ಆಳಿದ್ದನ್ನ ಧರ್ಮರಾಜ ಒಬ್ಬನಿಗೇ ಕೊಟ್ಟು ಪಟ್ಟಾಭಿಷೇಕ ಮಾಡಿದ. ಅದು ಒಂದು ಒಳ್ಳೆ ಕೆಲಸ ಮಾಡಿದ. ಇಡೀ ರಾಜ್ಯಕ್ಕೆ ಧರ್ಮರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿದ ಅಂದ್ರೆ ಹೀ ನೋಸ್ ದಟ್ ದಿ ಲ್ಯಾಂಡ್ ಬಿಲಾಂಗ್ಸ್ ಟು ಹಿಮ್. ಆದರೆ ಅರಗಿನ ಮನೆಯ ಪ್ರಸಂಗ ನಡೆದ ಮೇಲೆ ಇವರು ಅಲ್ಲಲ್ಲಿ ಸುತ್ತಕೊಂಡು ದ್ರೌಪದಿ ಜೊತೆಯಲ್ಲಿ ವಾಪಸ್ ಬಂದಾಗ ಇವರು ಮೊದಲು ಪಡೆದಿದ್ದ ಪೂರ್ತಿ ರಾಜ್ಯಕ್ಕೆ ಪಟ್ಟ ಮಾಡೋದ್ರ ಬದಲು ರಾಜ್ಯವನ್ನು ಒಡೆದು ಇಂದ್ರಪ್ರಸ್ಥವನ್ನು ಮಾತ್ರ ಪಾಂಡವರಿಗೆ ಕೊಟ್ಟು ದೇಶವನ್ನು ಮೊದಲು ವಿಭಜನೆ ಮಾಡಿದ ದ್ರೋಹಿ ಭೀಷ್ಮ. ಇದು ರಾಜ್ಯ ಸಮ್ಮತವಲ್ಲ, ಮನುಸ್ಮೃತಿ ವಿರುದ್ಧ, ಹಿಂದೂ ಕುಟುಂಬ ಪದ್ಧತಿಗೆ ವಿರುದ್ಧ ರಾಜ್ಯವನ್ನು ಒಡೆದ. ಅದನ್ನು ಮುಂದೆ ಜೂಜಿನಲ್ಲಿ ದ್ರೌಪದಿಯನ್ನಿಟ್ಟು ಸೋಲುವಾಗ ವಿವಾಹಿತ ಸ್ತ್ರೀಯನ್ನು ಜೂಜಿನಲ್ಲಿ ಇಡುವುದು ಶಾಸ್ತ್ರ ನಿಷಿದ್ಧ, ಜೂಜಿನ ನಿಯಮದಲ್ಲಿ ಬರೋದಿಲ್ಲ, ಬಾಯಿ ಬಿಟ್ಟು ಹೇಳಲಿಲ್ಲ. ಬೃಹಸ್ಪತಿ ನೀತಿ ಓದಿದ್ದವನು ವಿದರ ಬಡ್ಕೊಂಡ ಸಭೆಯಲ್ಲಿ ಅಲ್ಲ ಅವಳನ್ನು ಇಡೋ ಹಾಗಿಲ್ಲ ಇಟ್ರು. ಇಟ್ಟ ಮೇಲೆ ನನಗತಿ ಏನು ಅಂತ ಅವಳು ನಾಳೆ ವಿಸ್ತಾರವಾಗಿ ಹೇಳ್ತಾರೆ. ಇದು ಬೇಗ ಮುಗಿಯೋ ಪ್ರಸಂಗವಲ್ಲ. ಅವನಿಡೋಕ್ರ ತನ್ನನ್ನು ಸೋತ್ಕೊಂಡ ಮೇಲೆ ನನಗೆ ಅಧಿಕಾರವಿದೆ ಅದು ಕೇಳಿದ್ರೆ ಇದು ಗೋಜಲನ್ ನಿನ್ನ ಗಂಡ ಸೃಷ್ಟಿ ಮಾಡಿದ್ದಾನೆ ಅವನನ್ನೇ ಕೇಳು ಅಂತ ಹೇಳಿ ಬಾಯಿ ಬಚ್ಚಿಕೊಂಡಿರೋದ್ರ ಬದಲು ಎಂಥ ಅವಸ್ಥೆಯಲ್ಲಿಯೂ ಹೆಂಡತಿ ಆತ್ಮನ ಅರ್ಧಭಾಗವಾದ್ರಿಂದ ಧರ್ಮರಾಜನಿಗೆ ತನ್ನ ಸೋತ ಮೇಲೆಯೂ ಇವಳನ್ನಿಟ್ಟಾಡುವುದಕ್ಕೆ ಅವಕಾಶವಿದೆ ಅಂತ ಪಂಕ್ತಿಯನ್ನು ಎತ್ತಿಕೊಟ್ಟ ಭೀಷ್ಮ. ಮಾಡಬಹುದು ಇದನ್ನ ಒಬ್ಬ ಭಾಗವತೋತ್ತಮನು ಎಷ್ಟು ಅಪಚಾರವನ್ನು ಮಾಡಿಬಿಟ್ಟ ಭೀಷ್ಮ. ಕೊನೆಗೆ ಇಬ್ಬರಿಗೂ ರಾಜಿ ಅಂತ ಶರೀರವನ್ನು ಈ ಕಡೆ ಕೊಟ್ಟ ಆ ಕಡೆ. ಇವನು ರಾಜ್ಯ ಬಿಟ್ಟದ್ರಿಂದ ದುರ್ಯೋಧನನಿಗೆ ಬಂತು, ಇವನ ಉಪ್ಪಿನಲ್ಲಿ ದುರ್ಯೋಧನ ಬದುಕಿದನು, ದುರ್ಯೋಧನ ಉಪ್ಪಿನಲ್ಲಿ ಭೀಷ್ಮ ಬದುಕಿದನು. ಯೋಚನೆ ಮಾಡಿ ಇಷ್ಟು ಕೂಡ ತಿಳಿಯಲಿಲ್ಲ. ಒಂದು ದಿವಸ ಪೂರ್ತಿ ನಿಮ್ಮ ಟೈಮ್ ಹಾಳು ಮಾಡಿದ್ದೇನೆ ಭೀಷ್ಮನ ವಿಷಯವನ್ನು ಹೇಳಿ. ನಾನು ಇದು ಕೇಳಬೇಕಾದ ಕಥೆಯೋ ಕೇಳಬಾರದ ಕಥೆಯೋ, ಎಂಥ ದುರಂತದ ಕಥೆ ಇದು. ಇದು ಇನ್ನು ಉಳಿದಿದ್ದು 2 ಉಪನ್ಯಾಸ ಇದೆ, ಇನ್ನು 13 ಉಪನ್ಯಾಸ ತುಂಬ ಇಂಥದೇ ಕೆಟ್ಟ ಕಥೆಗಳನ್ನು ಹೇಳಬೇಕು. ಯಾಕೆಂದರೆ ಮಹಾಭಾರತ ಕೇಳಿದರೆ ರಕ್ತ ಕುದೀತೆ. ಎಂತೆಂಥ ದೊಡ್ಡ ದೊಡ್ಡ ಬುದ್ಧಿವಂತರಂತ ಅನ್ನಿಸ್ಕೊಂಡವರು ಏನೇನು ತಪ್ಪುಗಳನ್ನು ಮಾಡಿಬಿಟ್ರು. ಅದರ ಪರಿಣಾಮ ಇವತ್ತು ನಾವು ತಿಳ್ಕೊಳ್ಬೇಕಾದ್ದು, ಧರ್ಮ ಅನ್ನೋದು ಉಳಿಬೇಕಾದ್ರೆ ಪ್ಲೀಸ್ ಡೋಂಟ್ ಕ್ರಿಯೇಟ್ ಕ್ರೈಸಿಸ್. ದಯವಿಟ್ಟು ನಿಯಮವಾಗಿ ಸೃಷ್ಟಿ ಮಾಡಿಬಿಡಿ. ತಾನಾಗಿ ಉಂಟಾದರೆ ದಿಟ್ಟತನದಿಂದ ಎದುರು ಇವತ್ತು ಎಷ್ಟೊಂದು ಕ್ರೈಸಿಸ್ ಮಾಡಿಬಿಟ್ಟಿದ್ದೇವೆ ನಾವು ಜೈಲಲ್ಲಿ. ಯಾವಾಗ ನೀವು ಕಾನ್ಸ್ಟಿಟ್ಯೂಷನ್ ಮುಟ್ಟಿ ಪ್ರಮಾಣವನ್ನು ತಗೊಂಡ್ರೆ ಅದರ ಮೇಲೆ ಯು ಹ್ಯಾವ್ ನೋ ಬಿಸ್ನೆಸ್ ಅಮೆಂಡ್ಮೆಂಟ್. ಯೋಚನೆ ಮಾಡಿ, ಯಾವುದ್ರ ಮೇಲೆ ಪ್ರಮಾಣ ಮಾಡಿ ನೀವು ಈ ಗ್ರಂಥವನ್ನು ನಾನು ಸತ್ಯ ಅಂತ ನಂಬ್ತೇನೆ, ಇದರ ಆಧಾರದ ಮೇಲೆ ನಾನು ಸುಳ್ಳನ್ನಾಡೋದಿಲ್ಲ, ಗೌಪ್ಯ ಕಾಪಾಡ್ತೇನೆ ಹೇಳ್ತೀರಿ, ಅಧಿಕಾರಕ್ಕೆ ಬಂದ ಮೇಲೆ ನೀವು ಅದನ್ನೇ ವಿರುದ್ಧವಾಗಿ ಮಾಡ್ತೀರಿ ಅಂದರೆ ಅಲ್ಲಿಗೆ ಹೋಯ್ತು ನಿಮ್ಮ ನಿಷ್ಠೆ, ಕಾನ್ಸ್ಟಿಟ್ಯೂಷನ್ಗೆ ಹೋಯ್ತು, ಧರ್ಮಕ್ಕೆ ಹೋಯ್ತು. ಕಾನ್ಸ್ಟಿಟ್ಯೂಷನ್ ಹುಡುಕಿದ್ರೆ ಧರ್ಮ ಅಂತ ಒಂದು ಶಬ್ದ ಎಲ್ಲಿಯೂ ಇಲ್ಲ. ಅಂಬೇಡ್ಕರ್ ಬರೆದ್ರು, ಪತಂಜಲಿ ಶಾಸ್ತ್ರಿ ಇದ್ರು, ಎಚ್ ವಿ ಸಂತಾನಮ್ಮಿದ್ರು, ರಾಮ ಜೋಯಿಸರು ಹೇಳ್ತಾರೆ, ಹೇಳಿ ನೀವು ಇದನ್ನೆಲ್ಲ. ಆದ್ದರಿಂದ ಪ್ರತಿಯೊಂದು ಕಡೆಯಲ್ಲಿ ಗೊಂದಲ ಗೊಂದಲ. ಇದನ್ನೇ ಕೃಷ್ಣ, ಧರ್ಮಸ್ಯ ಗ್ಲಾನಿರ್ಭವತಿ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸಜಾಮ್ಯಹಂ ಅಂತ ಹೇಳಿಕೊಂಡದ್ದು. ನಾಳೆ ಈ ದ್ರೌಪದಿಯನ್ನು ಸಭೆಯಲ್ಲಿ ಒಡ್ಡಿದ ಪ್ರಸಂಗದಲ್ಲಿ ಭೀಮಾ ನಡ್ಕೊಂಡು ಪ್ರಕಾರ ಅದನ್ನು ಸ್ವಲ್ಪ ಹೇಳಿ ಮುಂದಿನ ಪಾತ್ರವನ್ನು ತಗೊಳ್ತೇನೆ. ಈ ಮಂಗಳವನ್ನು ಆಚರಣೆ ಮಾಡೋಣ. ಭೀಷ್ಮದ್ರೋಣ ತಟ ಜಯಧ್ವತ ಜಲ ಗಾಂಧಾರ ನೀರೋತ್ಪಲ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣಾಖಲು ಪಾಂಡವೈರಣ ನದಿ ಕೈವರ್ತಕೇ ಕೇಶವೇ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭವಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಮಂಗಳಂ ಮಂಗಳಂ.